ಹಿಡಿಸುವಂತದ ಇಲ್ಲದ ಅವರಿಗೆ ಸರ್ಕ್ಯುಲೇಷನ್ ಸಿಸ್ಟಮ್ ಜಂಗಮ ಇರೋದು ಸಾಮಾಜಿಕ ಕಳಕಳಿ. ಸಾಮಾಜಿಕ ಕಳಕಳಿ ಈಗ ನಮ್ಮ ತಂದೆಯವರು ಸಣ್ಣವರಿದ್ದಾಗ ಭಿಕ್ಷಾಟನೆ ಮಾಡ್ತಿದ್ರು. ಭಿಕ್ಷೆ ಮಾಡಿಕೊಂಡು ಬಂದು ತಮ್ಮ ಕ್ಲಾಸ್ಮೇಟ್ಸ್ ಒಂದ್ 8-10 ಮಂದಿ ಇದ್ರಂತ, ಅವ್ರಿಗೆ ಊಟಕ್ಕಾಗಷ್ಟು ಭಿಕ್ಷೆ ಮಾಡ್ಕೊಂಡ್ ಬರ್ತಿದ್ರಂತ. ಹೆಂಗ ನೋಡ್ರಿ ಕ್ಲಾಸ್ಮೇಟ್ಸ್ ಗಳು ಈಗಾದ್ರು ಹೇಳ್ತಾರೋ ಅವ್ರು, ಇವರು ಭಿಕ್ಷೆ ತಂದದ್ದು ಉಂಡು ಬೆಳೆಯೋದಕ್ಕ ಗುರುವಿನ ಪ್ರಸಾದ ಅಂತೇಳಿ ಶ್ರೀಮಂತರ ಮಕ್ಕಳಿದ್ರಂತ ಇವ್ರ ಫ್ರೆಂಡ್ಸ್, ಇವ್ರ ತಂದು ನೋಡ್ಬೇಕಂತ ಹೇಳಕ್ಕೆ ಇದ್ರಂತ. ಅವ್ರ ಕೊಳ್ಳಾಗ ಬಂಗಾರ ಲಿಂಗದ ಕಾಯಿ ಇತ್ತಂತ. ಪಸ್ತಪೂರ್ ಅಂತ ಒಬ್ರು ಶ್ರೀಮಂತರಿದ್ರಂತ ಒಬ್ರು, ಇವ್ರು ನಮ್ಮ ತಂದೆಯವ್ರ ಕ್ಲಾಸ್ಮೇಟ್ಸ್, ಸ್ವಾಮಿಯವ್ರ ಬಲ್ಲಿ ಪ್ರಸಾದ ಉಣ್ಬೇಕಂತೇಳಿ ಅವ್ರು ಇರ್ತಾರ. ಇವ್ರು ಹೋಗಿ ಭಿಕ್ಷೆ ತಗೊಂಡ್ಬರ್ತಿದ್ರಂತ, ಊರಾಗ ಹೋಗಿ ಭಿಕ್ಷೆ ತಂದು 8-10 ಮಂದಿಗೆ ಊಟಕ್ಕೆ ಹಾಕ್ತಾರಂತ ನಮ್ಮ ತಂದೆಯವ್ರು ಹೇಳ್ತಾರ. ಆ ಪಸ್ತಪೂರ್ ಈ ಬಂಗಾರದ ಲಿಂಗದ ಕಾಯಿ ಕಳೆದ್ ಬಿಡ್ತಾರ, ನಾವು ಯಾರೋ ಕಳ್ ಮಾಡ್ಬಿಟ್ರಂತ ಅವ್ನ ಲಿಂಗದ ಕಾಯಿ. ಇವ್ರದೊಂದು ರೂಮ್ ಬಹಳ ಸಣ್ಣದೊಂದು ರೂಮ್ ಈಗಿನ ತೋರಿಸ್ತಾರಲ್ಲ ನಮ್ ತಂದೆಯವ್ರ, ನಾ ಇದೇ ರೂಮ್ ನಾಗ ಇದ್ದೆ, ಇದ್ರಾಗ 8-10 ಮಂದಿ ಹೆಂಗ ಇದ್ದೆ ಅಂತಂದ್ರೆ ಹೆಂಗೋ ಇದ್ದೇವಪ್ಪ ಇದ್ದೆವು. ಇದು ಜಂಗಮ ಮಾಡುವ ಕೆಲಸ ನಮ್ಗ ಇಮಿಡಿಯೇಟ್ ಶ್ರೀಮಂತರು ಸಿಕ್ಕ ಕೂಡ್ಲೇ ನಮ್ ತಲೆ ಏನ್ ಬರ್ಬೇಕು ಅದು ಯಾರಾದ್ರೂ ಮಾಡ್ಬೋದು. ಇಲ್ಲದವರು ಒಂದು ನೆನಪು ಬರ್ಬೇಕು, ಇಂಥವ್ರಿಗಿಂತದ್ ಇಲ್ಲ, ಇಂಥವ್ರಿಗಿಂತದ್ ಆದ ಇವ್ರು ಬೇಡಿದರೆ ಕೊಡ್ತಾರ. ಇದನ್ನ ಒಯ್ದು ಅವರಿಗೆ ಕೊಟ್ರೆ ಏನಾಗ್ತದಪ್ಪ ಅಂದ್ರೆ ನನ್ನಿಂದ ಒಂದು ಸತ್ಕಾರ ಮಾಡಿದಂಗ ಆಗ್ತದ ಅನ್ನಂತದ್ ನಮ್ ತಲೆ ಒಳಗ ಬಂತು. ದಟ್ ಈಸ್ ಜಂಗಮ ಅಷ್ಟೆ. ಅದಕ್ಕೆ ತನಗಾಗಿ ತನ್ನ ಹೊಟ್ಟೆ ತಿಪ್ಪಲಿಗಾಗಿ ತನ್ನ ಹೆಂಡತಿ ಮಕ್ಕಳಿಗಾಗಿ ಭಿಕ್ಷೆ ಬೇಡ್ತಾನಲ್ಲ ಅವನು ಭಿಕಾರಿ. ಅವನು ಆ ಭಿಕಾರಿತನದಿಂದ ಈ ದುಡಿಯಲು ಸಶಕ್ತರಾಗಿದ್ದಾಗ್ಯೂ ಕೂಡ ಅವರಿಗೆ ಯಾರಾದರೂ ಏನಾದರೂ ನೀಡಿದರೆ ಅದು ಸತ್ಕಾರ ಅಲ್ಲ. ಮತ್ತೆ ತಾನು ದುಡಿಯಲು ಸಶಕ್ತನಾಗಿ ಇದ್ದಾಗ್ಯೂ ಕೂಡ ಇನ್ನೊಬ್ಬರಲ್ಲಿ ಏನಾದರೂ ಬೇಡಿತಾ ಇದ್ದನಂತಂದ್ರ ಅದು ಒಳ್ಳೆಯ ಗುಣ ಅಲ್ಲ, ಅದು ಕೆಟ್ಟ ಗುಣ, ಕನಿಷ್ಠ ಗುಣ. ತನಗ ದುಡ್ಕೊಂಡ್ ತಿನ್ಲಕ್ಕ ಯೋಗ್ಯತೆ ಇರಬಾರದು, ಏನೇನು ಎದ್ದ ಅಡ್ಡಾಡ್ಲಕ್ ಬಂದಿರಬಾರ್ದು, ಅಶಕ್ತನಾಗಿರ್ಬೇಕು, ದುರ್ಬಲ ರೋಗಿ ಆಗಿರ್ಬೇಕು. ಅವನಿಗೆ ಏನು ಮಾಡಕ್ಕೆ ಆಗಲ್ಲ, ಮತ್ತ ಈ ಶರೀರ ಗಂಡು ಬಿದ್ದ್ಬಿಟ್ಟದ, ಇದಕ್ ಮತ್ತ ಏನಾರ 3 ತಾಸಿಗೆ ಹಸಿವು ಆಗ್ತದ, ಇದನ್ನ ಮೇಂಟೈನ್ ಮಾಡ್ಬೇಕಾದ್ರೆ ಕೂಳ ನೀರ ಹಾಕ್ಬೇಕು, ಆ ಕೂಳ ನೀರ ಸಂಪಾದಿಸುವಂತ ಶಕ್ತಿ ಇಲ್ಲ, ಅಂತವ್ರಿಗೆ ಸಹಾಯ ಮಾಡ್ಬೇಕು. ಕಷ್ಟದಲ್ಲಿ ಆ ರೀತಿ ಇದ್ದವ್ರಿಗೆ ಸಹಾಯ, ಅದು ಸಾರ್ಥಕ ಆಗ್ತದೆ. ಅದನ್ನ ಬಿಟ್ಟು ಎಲ್ಲ ಚಂದ ಇದ್ದು ಸುಮ್ಮನೆ ಆ ಸರ್ಕಾರದ ರೊಕ್ಕ ಎಲ್ಲ ಖಾಲಿ ಮಾಡಿ ವೋಟ್ ಬ್ಯಾಂಕ್ ಸಲುವಾಗಿ ಏನು ಮಾಡ್ತಾರಲ್ಲ ಅದು ಸತ್ಕಾರ ಅಲ್ಲವೇ ಅಲ್ಲದು, ಸ್ವಾರ್ಥಪರ ಸ್ವಾರ್ಥಪರ. ನಮ್ಮ ವೋಟ್ ಬ್ಯಾಂಕ್ ಸಲುವಾಗಿ ಮಾಡಬಾರದು. ಆ ದುರ್ಬಲರು ನಿರ್ಗತಿಕರು ಬಹಳ ಕಷ್ಟದಾಗಿದ್ದವರನ್ನು ಗುರುತಿಸಿ ಮಾಡಿದ್ರೆ ಅದು ಸತ್ಕಾರ ಆಗ್ತದ. ಈ ಪುಗಸಟ್ಟೆ ಭಾಗ್ಯ ಸುಮ್ ಸುಮ್ನೆ ಕೊಡ್ತಾರಲ್ಲ, ದುಡಿಯುವ ಶಕ್ತಿ ಇದ್ದಂತವ್ರಿಗೆ ಸಹಿತ ಕೊಟ್ಟು 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 ಅವ್ರದ್ದು ಗುಣ ಕೆಡಿಸಿ ಇಟ್ಟುಬಿಟ್ಟಾರಲ್ಲ, ಅಲ್ಲಿ 3 ರೀತಿಯ ನಷ್ಟಗಳಾಗ್ತವಂತ. ಒಂದನೇದೇನು, ಕೊಟ್ಟ ಒಂದು ರೀತಿ ನಷ್ಟ. ಯಾರು ಕೊಡ್ತಾರ ಸುಮ್ ಸುಮ್ನೆ ಯಾರು ಕೊಡ್ತಾರ ಅವ್ರಿಗೆ ಒಂದು ರೀತಿಯ ನಷ್ಟ. ಕೊಟ್ಟವನಿಗೆ ಒಂದು ರೀತಿಯ ನಷ್ಟ, ತಗೊಂಡವನಿಗೆ ಈ ಡಬಲ್ ನಷ್ಟ ಅಂತ. ತಗೊಂಡವನಿಗೆ ಡಬಲ್ ನಷ್ಟ ಏನಂದ್ರ, ಏನು ದುಡಿದು ಉಣ್ತಿದ್ನಲ್ಲ ಆ ದುಡಿಮೆಯಿಂದ
ಅವನ ಆರೋಗ್ಯ ಚೆನ್ನಾಗಿರುತ್ತಿತ್ತು. ದುಡಿಮೆಯಿಂದ ಆರೋಗ್ಯ ಚೆನ್ನಾಗಿ ಇರುತ್ತಿತ್ತು. ಆ ದುಡಿಮೆ ತಪ್ಪಿದ್ದಕ್ಕೆ ಏನಾಯ್ತು, ಆತ ಮೈಗಳ್ಳನಾಗಿ ಆರೋಗ್ಯ ಕೆಡಿಸಿಕೊಂಡ, ಮನಸ್ಸು ಹಾಳಾಯ್ತು, ಶರೀರನು ಹಾಳಾಯ್ತು. ಇದು ಒಂದು. ಇನ್ನೊಂದೇನು, ಅದನ್ನು ಪಡ್ಕೊಂಡ್ರಿಂದ ಅವನ ವ್ಯಕ್ತಿತ್ವಕ್ಕೆ ಹಾನಿ. ಅವನ ವ್ಯಕ್ತಿತ್ವ, ಅವನಿಗೊಂದು ಮಾನ ಮರ್ಯಾದಿ ಅಂತೇನಿತ್ತಲ್ಲ, ಅದು ನಾಶ ಆಯ್ತು. ಪುಷ್ಟೆ ಭಾಗ್ಯ ತಾನು ದುಡಿದು ಸಂಪಾದಿಸುವ ಯೋಗ್ಯತೆ ಇದ್ದಾಗ್ಯೂ ಕೂಡ ತಾನು ಇನ್ನೊಬ್ಬರಿಂದ ಅಥವಾ ಸರ್ಕಾರದಿಂದ ಏನಾದರೂ ಪುಷ್ಟೆ ವಸ್ತುಗಳನ್ನ ಪಡ್ಕೊಂಡ ಅಂತಂದ್ರೆ ಅವನ ವ್ಯಕ್ತಿತ್ವಕ್ಕೆ ಹಾನಿ. ಇದನ್ನ ತಿಳ್ಕೋಬೇಕು, ಆರೋಗ್ಯಕ್ಕೂ ಹಾನಿ ಆಯ್ತು, ವ್ಯಕ್ತಿತ್ವಕ್ಕೂ ಹಾನಿ ಆಯ್ತು. ಒಂದು ಕಾಲದಲ್ಲಿ ಒಂದು ಸಣ್ಣ ಕೂಸಿಗೆ ಕೈಯೊಳಗ ಸುಮ್ನೆ ಹಂಗೆ ಹೋಗ್ಬಾರ್ದು, ಒಂದು 10 ರೂಪಾಯಿ ಕೊಡಬೇಕು ಅಂತ ಒಂದು ಪದ್ಧತಿ ಇತ್ತು. ಹಸ್ತ ದಗ್ಧ ಹಸ್ತದಿಂದ ಸಣ್ಣ ಮಕ್ಕಳಿದ್ದಲ್ಲಿ, ಗುರುಗಳಿದ್ದಲ್ಲಿ, ಮಹಾತ್ಮರು ಸಂತರಿದ್ದಲ್ಲಿ ಖಾಲಿ ಕೈಲಿಂದ ಹೋಗಬಾರದು ಅಂತ ಇತ್ತು. ಹಾಂಗ ಇದ್ದಾಗ ಒಂದು 10 ರೂಪಾಯಿ ಆ ಕೂಸಿನ ಕೈಯಾಗಿ ನೀವು ಕೊಡ್ಲಿಕ್ಕೆ ಹೋದ್ರಿ ಅಂತಂದ್ರೆ ಅದು ಶತ್ರು ತಗೋತಿದ್ದಿಲ್ಲ, ಅವರ ಅಪ್ಪ ಅಮ್ಮ ಅದಕ್ಕೊಂದು ಇಂತ ಸ್ವಾಭಿಮಾನ ಕಲ್ಸಿರ್ತಾರ, ಯಾರು ಏನಾರೆ ಕೊಟ್ರೆ ಮುಟ್ಟಬಾರದು, ಒಳ್ಳೆ ಅನ್ಬೇಕು ಅಂತ ಕಲ್ಸಿದ್ರು. ಅದು ಎಂತ ಗೌರವಯುತವಾದ ಗುಣ, ಬಾಳೇ ಫೋರ್ಸ್ ಮಾಡಿದ ಮೇಲೆ ಆ ಮಗು ಯಾರ ಕಡೆ ನೋಡ್ತಿತ್ತು ಅಂದ್ರೆ ತನ್ನ ತಾಯಿ ಕಡೆ ನೋಡ್ತಿತ್ತು. ತಾಯಿ ಕಡೆ ನೋಡಿದಾಗ ತಾಯಿ ಒಂದು ಸಿಗ್ನಲ್ ಮಾಡ್ತಿದ್ಳು, ಆಯ್ತು ಇಸುಗೋ ಅಂತೇಳಿ ತಾಯಿ ಪರ್ಮಿಷನ್ ಕೊಟ್ರೆ ಆ ಮಗು ಆ ದುಡ್ಡನ್ನ ಸ್ವೀಕರಿಸುತ್ತಿತ್ತು. ಇತ್ತ ಇಲ್ರಿ ಈ ಕಾಲ ಹಿಂಗೆ ಇತ್ತ? ಹಿಂಗೆ ಈಗ್ನು ಮಾನವುಳ್ಳ ತಾಯಿ ಮಕ್ಕಳ ಮಧ್ಯೆ ವ್ಯವಸ್ಥೆ ಇವಾಗ್ನು ಇದೆ. ಆದರೆ ಪ್ರಸ್ತುತ ಕಾಲದಲ್ಲಿ ಈ ದುಷ್ಟ ಸರ್ಕಾರಗಳು ಮಾಡುವ ಈ ಪುಗಸೆಟ್ಟೆ ಭಾಗ್ಯಗಳ ಕಾರಣ ತಮ್ಮ ಸ್ವಾರ್ಥಕ್ಕಾಗಿ ಜನರ ಗುಣಗಳನ್ನ ಕೆಡಿಸಿಟ್ಟುಬಿಟ್ಟ. ಯಾರೋ ಒಬ್ಬ ಮಿನಿಸ್ಟರ್ ಬರ್ತಾನ, ಯಾರೋ ಒಬ್ಬ ಲೀಡರ್ ಬರ್ತಾನ ಅಂದ್ರ ಮುದುಕರಿಂದ ಮಕ್ಕಳವರೆಗೂ ಏನ ಪುಷಟೆ ಕೊಟ್ಟೋತನ ಅಂತ ಬಾಯಿ ತೆರ್ಕೊಂಡು ಕುಂದ್ರಂತ ಕಾಲ. ಅದು ಎಂತ ಮಾನವುಳ್ಳ ಕಾಲ, ಇದು ಎಂತ ಮಾನಗೇಡಿ ಕಾಲ. ಮಾನವುಳ್ಳವರು ಇನ್ನೊಬ್ಬರಿಂದ ಏನು ಇಸುಗೋಬಾರ. ಅಲ್ಲಿ ಯಾವ ಕಾರಣಕ್ಕಾಗಿ ಅವ್ರು ಬರ್ಲಕತ್ತಾರ, ಯಾವ ಉದ್ದೇಶಕ್ಕಾಗಿ ಅವ್ರು ಬರ್ಲಕತ್ತಾರ, ಅದನ್ನ ನಾವು ಸಾರ್ಥಕ ಮಾಡ್ಬೇಕು. ಯಾವ ಕಾರ್ಯಕ್ರಮಕ್ಕಾಗಿ ಬರ್ಲಕತ್ತಾರ, ಬಂದನಂದ್ರ ಏನ್ ಕೊಟ್ಟ, ಏನ್ ಕೊಟ್ಟ, ಏನ್ ಮಾಡ್ದ, ಬರೀ ಇಂಥದೇ ಏನ್ ಕೊಡ್ಲಕ್ ಬಂದನ, ಏನ್ ಹಿಡ್ಕೊಂಡ್ ಬಂದನ, ಬರೀ ಪೂಸಡೆ ತಿನ್ಬೇಕು, ಪೂಸಡೆ ಇಸ್ಕೋಬೇಕು ಅನ್ನೋದು ಇದು ಎಂತ ವಲಸ ಅವಗುಣ, ಕನಿಷ್ಠ ಗುಣ. ಇದು ಎಂತ ಗುಣ ಬೆಳೆದ್ ಬಿಡ್ತು, ದೇಶದ ಒಂದು ಸದ್ಗುಣ ಅನ್ನೋದು, ಮರ್ಯಾದೆ ಅನ್ನೋದು ಹಾಳಾಗಿ ಹೋಗ್ಬಿಡ್ತು. ಇಂತ ಒಂದು ಸ್ವಾರ್ಥಪರವಾದಂತ ಸ್ಕೀಮ್ಗಳು ಮಾಡಿ ಸರ್ಕಾರದ ಬೊಕ್ಕಸವನ್ನ ಹುಚ್ಚುಚ್ಚಾಗಿ ಲೂಟಿ ಮಾಡಿ ಕೊಟ್ಟವರು ಹೆಸರಾಗ್ಲಿಲ್ಲ. ಯಾರು ನೆನೆಸ್ತಾರ ಸರ್ಕಾರ ಒಬ್ಬ ಮುಖ್ಯಮಂತ್ರಿಯಾಗಿ ಏನೋ ಪುಷೇಟೆ ಕೊಟ್ಟನ ಅಂತಂದ್ರ ಅವ್ ಕೊಟ್ಟಿನಿ 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 ಅಂತ ಹೇಳ್ತಿರ್ತಾನ. ಇವತ್ ತಗೊಂಡು ತಿಂದವ ಏನಂತಿರ್ತಾನೆ ಗೊತ್ತದ, ಕೊಟ್ಟನಂತ ಹೇಳಂಗಿಲ್ಲ. ಅವ ಹೆಂಗಂತನ್ ಗೊತ್ತ, ಅವ ಏನ್ ಅವನ್ ಮನೇದ್ ಕೊಟ್ಟನೇನ್ ಸರ್ಕಾರದ ಕೊಟ್ಟನ ಅಂತಾನ. ತಿಂದವನೂ ಹೆಸರು ಹೇಳಲ್ಲ, ಕೊಟ್ಟವನೂ ಹೆಸರು ಹೇಳಲ್ಲ. ದೇಶದ ಡೆವಲಪ್ಮೆಂಟ್ಗಾಗಿ ಟ್ಯಾಕ್ಸ್ ಕಟ್ಟಿದ್ದರಿಂದ ಆ ದೇಶನೂ ಡೆವಲಪ್ ಆಗಲ್ಲ. ಅದಕ್ಕೆ ಇಲ್ಲಿ ಯಾಚನ ಗುಣ ಅನ್ನೋ ಶಬ್ದ ಬಂದದ್ರ ಸಲುವಾಗಿ ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಇದೆ. ಒಂದನೇದೇನು, ಕೊಟ್ಟವನಿಗೆ ಒಂದು ಪಟ್ಟು ಕೆಟ್ಟ ಆದ್ರೆ ತಗೊಂಡವನಿಗೆ ಎರಡು ಪಟ್ಟು ಕೆಟ್ಟು. ಕೊಟ್ಟವನದಂತೂ ಲಾಸೇ ಅದು, ಅನಾವ
ಅವಶ್ಯಕವಾಗಿ ಯಾರಿಗೂ ಏನೋ ಕೊಟ್ಟನ ಅಂತಂದ್ರೆ ಅವಶ್ಯಕತೆ ಇದ್ದವನಿಗೆ ಕೊಟ್ರೆ ಲೆಕ್ಕ ಬೇರೆ, ಅನಾವಶ್ಯಕ ಇದ್ದವನಿಗೆ ಕೊಟ್ರೆ ಅದು ಲಾಸೇ. ಅದು ಕೊಟ್ಟವನಿಗೆ ತಗೊಂಡವನಿಗೆ ಒಂದು ಹೆಲ್ತ್ ಲಾಸು, ಇನ್ನೂ ಒಂದು ಅವನು ಮರ್ಯಾದೆ ಲಾಸ್. ಅದ್ರ ಬಗ್ಗೆ ಏನು ಅರುಣೇ ಇಲ್ಲ, ನನ್ ಮರ್ಯಾದೆ ಹೋಲಕತ್ತದಿಲ್ಲ ಪುಕ್ಷಟ್ಟೆ, ಎಲ್ಲ ಯೋಗ್ಯತೆ ಇದ್ರು ತಗೊಳಕತ್ತೆ, ಅದ್ರ ಬಗ್ಗೆ ಅರಿವು ಇಲ್ಲ, ಅದು ಅರು ಹಾರಿಬಿಟ್ಟದೆಲ್ಲ ಅಂತ ಒಂದು ಸ್ಥಿತಿ. ಎರಡನೇದು. ಮೂರನೇದ್ ಏನದ, ಸರ್ಕಾರಕ್ಕೆ ನಷ್ಟ, ಗೌರ್ಮೆಂಟಿಗೆ ನಷ್ಟ. ಪುಕ್ಷಟ್ಟೆ ಭಾಗ್ಯಗಳಿಂದ ಏನು ಟ್ಯಾಕ್ಸ್ ಹೋಗಲ್ಲ ಸರ್ಕಾರಕ್ಕೆ. ಅದೇ ಸುಮ್ ಬಜಾರ್ದಾಗ ಒಂದು ಚಡ್ಡಿ ದಸ್ತಿ ಚಡ್ಡಿ ಖರೀದಿ ಮಾಡ್ರಿ, ಒಂದು ದಸ್ತಿ ಖರೀದಿ ಮಾಡ್ರಿ, ನಾವು ಖರೀದಿ ಮಾಡಿದ ಹಣದ ಒಂದು ಭಾಗ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗ್ತದೆ. ಜಿ ಎಸ್ ಟಿ, ಕೆ ಎಸ್ ಟಿ, ಮತ್ತೆ ಯಾವುದು ಎಸ್ ಟಿ ಎಸ್ ಟಿ ಇರ್ತಾವಲ್ಲ ಸೇಲ್ಸ್ ಟ್ಯಾಕ್ಸ್, ಆ ರೀತಿ ಸರ್ಕಾರಕ್ಕೆ ಏನು ಹೋಗ್ತದ, ಆ ದುಡ್ಡು ಸರ್ಕಾರಕ್ಕೆ ಸೇರ್ಬೇಕಾದಂತ ದುಡ್ಡು ಸರ್ಕಾರಕ್ಕೆ ಸೇರಂಗಿಲ್ಲ ಪುಕ್ಷಟೆ ಭಾಗ್ಯಗಳಿಂದ. ಅದೇನು ವಿನಿಮಯ ಆಗುವ ಯಾವುದೇ ಒಂದು ವಸ್ತು ವಿನಿಮಯ ಆಗ್ತಿತ್ತಂದ್ರೆ ಅದರ ಒಂದು ಭಾಗ, ವ್ಯವಹಾರದ ಒಂದು ಭಾಗ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಹೋಗ್ಬೇಕಲ್ಲ, ಅದಕ್ಕೆ ಸರ್ಕಾರಕ್ಕೂ ನಷ್ಟ. ಈ ತರ ಎಲ್ಲ ಅದ. ಅವರು ಸ್ಕೀಮ್ಗಳು ಮಾಡುವಾಗ ಅದರಿಂದ ಬೇಕಾದಷ್ಟು ಮಂದಿ ನಮ್ಮ ಬುದ್ಧಿ ತಿಳಿದಷ್ಟು ನಾವು ಮಾತಾಡ್ತಿರ್ತೀವಿ. ಅದರಿಂದ ಅವರು ದೊಡ್ಡ ದೊಡ್ಡ ತಜ್ಞರಿರ್ತಾರ, ದೊಡ್ಡ ದೊಡ್ಡ ಪ್ರಮಾಣದಾಗ ಆಲೋಚನೆ ಮಾಡೇ ಮಾಡಿರ್ತಾರ. ಯಾವುದೇ ಸರ್ಕಾರದ ಸ್ಕೀಮ್ಗಳು ಹಂಗ ಸುಮ್ ಸುಮ್ನೆ ಬುದ್ಧಿಗೇಡಿಗಳ ಗತ್ಲೆ ಮಾಡಿರಂಗಿಲ್ಲ. ನಮ್ ಕಣ್ಣಿಗೆ ಕಂಡದ್ದು ನಾವು ಮಾತಾಡ್ತಿರ್ತೀವಿ. ಅದರಿಂದ ಅವ್ರೇನ್ ದಡ್ರಲ್ಲ ಉಚ್ಚರಲ್ಲ, ಹಗರಾಗಿ ಮಾತನಾಡುವುದನ್ನು ಅಷ್ಟು ಸರಿಗಲ್ಲ. ಆದ್ರೆ ನಮಗ್ ತಿಳಿದು ನಾವು ಹಿಂಗ್ ಮಾತಾಡ್ತಿರ್ತೀವಿ. ಆದರೆ ಅಲ್ಲಿ ಫಲಾನುಭವಿಗಳಂತ ಏನಿರ್ತಾರಲ್ಲ, ಸಬಲರಿದ್ದ ಫಲಾನುಭವಿಗಳಿಗೆ ಮಾತ್ರ ಅವುಗಳು ಸಿಗ್ತಾ ಇರ್ತವೆ. ಅಶಕ್ತರಿದ್ದವರು ವೀಕ್ ಇದ್ದವ್ರಿಗೆ ಯಾರು ಕೇಳ್ತಾ ಇರಲ್ಲ. ಸರ್ಕಾರದ ಫೆಸಿಲಿಟಿಗಳು ತಗೊಳ್ಳೋದು ಒಂದು ಟೆಕ್ನಿಕ್ ಅದ, ಅದರೊಳಗೊಂದು ತಮ್ಮದೇ ಆದ ಒಂದು ಪ್ರಭಾವ, ತಮ್ಮದೇ ಆದ ಒಂದು ಕೌಶಲ್ಯ, ತಮ್ಮದೇ ಆದ ಒಂದು ಬಲ ಇದ್ದವ್ರಿಗೆ ಅಂತವೆಲ್ಲ ಸಿಗ್ತವ. ಸರ್ಕಾರದ ಫೆಸಿಲಿಟಿ ಎಲ್ಲರಿಗೆ ಎಲ್ಲಿ ಸಿಗ್ತವ ಅಂತೇಳಿ ಇನ್ನೂ ನಿರ್ಗತಿಕರು ದುರ್ಬಲರು ಹಂಗೆ ಅಂತಾರೆ. ಯಾರಿಗೆ ಕೊಟ್ಟರ್ರಿ, ನಮ್ಗೇನ್ ಸಿಕ್ಕೇ ಇಲ್ಲ. ನಿಜವಾದ ಕಷ್ಟ ಜೀವಿಗಳಿಗೆ ಅದು ಹೋಗಿ ತಲುಪಂಗೆ ಇಲ್ಲ. ಸ್ಕೀಮ್ ಚಾಲು ಆದ ಕೂಡ್ಲೇನೆ ಅದ್ರ ಸುತ್ತಮುತ್ತ ಇದ್ದವ್ರೆ ಅದ್ರ ಫೆಸಿಲಿಟಿ ತಗೊಂಡು ಎಂಜಾಯ್ ಮಾಡ್ಬಿಡ್ತಾರೆ. ಹಿಂಗ ಏನೇನೋ ಅದ ನೋಡ್ಬಿಡ್ರಿ, ಈಗ ಸುಮ್ನೆ ಒಂದ್ ಸ್ವಲ್ಪ ಸ್ವಲ್ಪ ಹಿಂಗೆ ಏನಾರು ಹೇಳ್ಬೇಕು. ಯಾಚನ ಅಂದ್ರೆ ಕನಿಷ್ಠ ಗುಣ, ಬೇಡುವುದು ಯಾಚನೆ ಮಾಡುವುದು ಕನಿಷ್ಠ. ಅದು ಶ್ರೇಷ್ಠ ಗುಣ ಅಲ್ಲ, ಅದು ಒಂದ್ ರೀತಿ ನೀಚ ಗುಣ, ಕೆಟ್ಟ ಗುಣ. ಅಯಾಚನೆಗೆ ಶ್ರೇಷ್ಠ ಗುಣ, ಬೇಡ್ಲಂಗ್ ಇರಬಾರ್ದು, ಬೇಡದ ಹಾಗೆ ಇರಬೇಕು. ಗುರುತನ, ಗುರುತನ ವಾವುದು ಇಳೆಯೋಳು. ಗುರುತನ, ಗುರು ಅಂದ್ರ ಶ್ರೇಷ್ಠತನ, ಒಂದು ವಜನ್ ಭಾರ. ಗುರು ಅಂದ್ರ, ಗುರು ಅಂದ್ರ ಭಾರ, ಭಾರವಾದದ್ದು. ಈ ವಜನ್ ಎದರಿಂದ ಬರ್ತದಪ್ಪ ಅಂದ್ರೆ ಯಾರ್ಲಿಂದ ಏನು ಬೇಡ್ಲಾರ್ದಂಗಿದ್ರೆ ವಜನ್ ಬರ್ತದೆ. ಯಾರಿಂದ ಏನಾದ್ರೆ ಬೇಡಿದಿ, ಏನಾಗ್ಬಿಡ್ತು, ಹಗುರಾಗ್ಬಿಡ್ತೀವಿ. ನೀನು ಮರ್ರೆ ಕಡಿಮೆ ಆಗ್ಬಿಡ್ತದ ಅನಂತದ್ ಹೇಳ್ತಾರ. ಗುರುತನ ವಾವುದು ಈ ಇಳೆಯೋಳು. ನಿನ್ನ ಘನತೆಯನ್ನ ಉಳಿಸ್ಕೋಬೇಕಾದ್ರೆ ನೀನ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಯಾಚನೆ ಅಂದ್ರೆ ಯಾರ್ಲಿಂದ ಏನು ಬೇಡ್ಲಾರ್ದಂಗ, ಕೈ ಚಾಚಲಾರ್ದಂಗ ನೀನು ಇರಬೇಕು. ಹಂಗಿದ್ರೆ ಅದಕ್ಕ ಗುರುತನ, ಗುರುತನ ಅಂದ್ರೆ ಶ್ರೇಷ್ಠತನ ಅಂತ. ಇದಕ್ಕ ಡಿಟೇಲ್ ಆಗಿ ಪದ್ಯ ಯಾವದಪ್ಪ ಅಂದ್ರೆ ಕೈವಲ್ಯ ಪದ್ಧತಿ ನೀತಿ ಕ್ರಿಯಾ ಚರ್ಯ ಸ್ಥಳದೊಳಗದ. ಯಾರಿಂದ ಏನು ಬೇಡ್ಲಾರ್ದಂಗ ಇರಬೇಕು. ಶ್ರೇಷ್ಠ ವ್ಯಕ್ತಿ ಆಗ್ಬೇಕಾದ್ರೆ ಯಾರಿಂದ ಏನು ತಗೊಳಾರ್ದಂಗ ಇರ್ಬೇಕು. ಎಲ್ಲ ತಗೊಂಡ್ರು ಸಹಿತ ಹೆಂಗಿರ್ಬೇಕು, ಎಲ್ಲ ಓಟು ಎಲ್ಲರ ಬಳಿ ಇರಂಗಿಲ್ಲ. ಪರೋಪಕಾರ ಏನು ಇದ್ದಾಗ ಒಂದಿಷ್ಟು ಕೊಡೋದು, ಮತ್ತ ಅನುಕೂಲ ಆದಾಗ ಮತ್ತೆ ವಾಪಸ್. ರೀಫಂಡೇಬಲ್ ಕೆಪಾಸಿಟಿ ಎಷ್ಟದ ಅಷ್ಟೇ ವ್ಯವಹಾರ ಮಾಡ್ಬೇಕು ಈ ಜಗತ್ತಿನೊಳಗ. ಸಾಲ ಸಿಗ್ತದ ವಾಪಸ್ ಕೊಡ್ತೀವಿ ಅನ್ನೋದು ಸಹಿತ ಆಲೋಚನೆ ಇಲ್ಲ. ಸಾಲ ಮನ್ನಾ ಯೋಜನೆ ಮಾಡಿಕೊಂಡು ನಾನು ಸಾಲ ಮಾಡಿದ್ದು ಅಂತಂದ್ರ ಇವೆಲ್ಲ ಏನದವ,
ಇವ್ಯಾವ ಶ್ರೇಷ್ಠ ಗುಣಗಳಲ್ಲಿ ಸಾಲ ತಗೊಂಡ್ಮೇಲೆ ಹೊಳ್ಳಿ ಕೊಡಬೇಕು. ಸಾಲ ಹೊಳ್ಳಿ ಕೊಡೋಷ್ಟು ಕೆಪಾಸಿಟಿ ಇದ್ರೆ ಮಾತ್ರ ಸಾಲ ಮಾಡಬೇಕು. ಇವು ಒಂದು ವೇಳೆ ನಮ್ಮ ಹತ್ರ ಒಂದ್ ಸಾಲ ಮಾಡಿವಂದ್ರೆ ಆ ಸಾಲದ ಪ್ರಮಾಣದಷ್ಟು ಒಂದಿಷ್ಟು ಆಸ್ತಿ ಪಾಸ್ತಿ, ಒಂದಿಷ್ಟು ಬಂಗಾರ ಬೆಳ್ಳಿ ಇಂಥದ್ ಏನಾರ ನಿಮ್ಮ ಹತ್ರ ಇರ್ಬೇಕು. ಅಕಸ್ಮಾತ್ ಸಾಲ ಮುಟ್ಟಿಸ್ಬೇಕಾದಂತ ಒಂದು ಎಮರ್ಜೆನ್ಸಿ ಬಂತಪ್ಪ ಅಂದ ಹೊತ್ನಾಗ ಪಟ್ಟ ನಮ್ಮಲ್ಲಿರುವ ವಸ್ತುಗಳನ್ನ ಮಾರಿ ಆದ್ರೂ ಆ ಸಾಲ ಮುಟ್ಟಿಸುವಂತ ಕೆಪಾಸಿಟಿ ನಮ್ಮೊಳಗಿರ್ಬೇಕು. ನಮ್ಮಲ್ಲಿ ಅದ ಚಾರಣೆ ಸಾಲ ಮಾಡಿವಿ ಬಾರಣೆ, ಮತ್ತ ವಿಷ ಕೂಡ ಸಾಯ್ಲಿಲ್ಲ ಅಂದ್ರೆ ಮತ್ತೇನೇನ್ ಮಾಡ್ತಾರೆ ಮನುಷ್ಯ? ಸಾಯಂಗ ಆತ್ ನಮ್ಮ ಸಾಲ ಜಾಸ್ತಿ ಆಯ್ತಂತ. ಅದ ಬೇಕಾದಷ್ಟು ಜೀವನದ ಸ್ಟೆಪ್ಸ್ ಅದಾವ, ಏನೋ ಒಂದು ಮಾಡ್ಬೇಕಂದ್ರ ಆಲಿಲ್ಲ ಅಂದ್ರೆ ಅದು ಬಿಟ್ಟು ಮತ್ತೊಂದು ಮಾಡ್ಬೇಕು. ಕೂಲಿ ನಾಲಿ ಆದ್ರೂ ಮಾಡ್ಬೇಕು, ಕೈಲಿ ಆದ ಸಾಲ ಕೈಲಿ ವಾಪಸ್ ಕೊಡ್ಲಕ್ಕ ಆಗಷ್ಟೇ ಸಾಲ ಮಾಡ್ಬೇಕು. ಅದನ್ನು ಬಿಟ್ಟು ಸಿಗ್ತದ ಅಂತೇಳಿ ಯಾರ್ದೋ ದುಡ್ಡು ಎಲ್ಲ ಮುಂದ್ ಜಾತ್ರೆ ಅಂತ ಮಾಡ್ತಾರಲ್ಲ ಹಂಗ ಹುಚ್ಚುಚ್ಚು ಮಾಡ್ಬಿಟ್ರ ಅಂತಂದ್ರ ಕಡೆಗೆ ಊರ್ಲ ಹಾಕೊಂಡು ಸಾಯಂಗ ಆಗದ ಯಾರಿಗೆ ಅವನಿಗೆ ಕಷ್ಟ ಆಗ್ತದ. ಆದ್ರೆ ಇದೊಂದು ಇಷ್ಟು ದುಷ್ಟ ಸ್ವಭಾವ ಈ ಸಮಾಜದಾಗ ಬೆಳೆದದ. ಒಬ್ಬರಿಗೆ ಯಾರಿಗರೆ ಏನರೆ ಕೊಡೋದು ಇತ್ತು ಅಂತ ಅಂದ್ರೆ ಹಗಲು ರಾತ್ರಿ ನಿದ್ದೆ ಬರಲಾರದಂತ ಸ್ಥಿತಿ. ಯಾರಿಗೆ? ಶ್ರೇಷ್ಠ ಗುಣವುಳ್ಳವರಿಗೆ ಹಗಲು ರಾತ್ರಿ ನಿದ್ದೆ ಬರಂಗಿಲ್ಲ. ಅವ್ರದ್ದು ಯಾವಾಗ ಕೊಟ್ಟು ಮುಟ್ಟಿಸಾಮು, ಅವರಿಗೆ ಯಾವಾಗ ಕೊಟ್ಟು ಹಗುರ ಮಾಡ್ಕೊಳ್ಳೋಣ. ಎಲ್ಲರದು ನಾನು ಋಣದಾಗ ಇರಬಾರ್ದು, ಎಲ್ಲರಿಗೆ ವಾಪಸ್ ನಮ್ದು ಏನಾರೆ ಅನುಕೂಲಕ್ಕೆ ಇಸ್ಕೊಂಡಿದ್ದವ್ರು ವಾಪಸ್ ಕೊಟ್ಟು ಬಿಡ್ಬೇಕು ಅಂತ ಹಗಲು ರಾತ್ರಿ ಅದ್ರ ಸಲುವಾಗಿ ಚಿಂತನೆ ಮಾಡವ ಶ್ರೇಷ್ಠ ವ್ಯಕ್ತಿ. ಇನ್ನ ಒಂದಿಷ್ಟು ಮಂದಿ ಇರ್ತಾರ, ಊರು ಮಂದಿದೆಲ್ಲ ತಿಂದಿರ್ತಾರೋ, ಆಸ್ತಿ ಮಾಡಿರ್ತಾರೋ, ಇಸ್ಪೇಟಾಡಿ ಹಾಳು ಮಾಡ್ಕೊಂಡಿರ್ತಾರೋ, ಏನ್ ಮಾಡಿರ್ತಾರೋ ಏನೋ, ಎದುರು ಸಿಕ್ಕ್ರ ಮಂದಿ ಹಂಗೆ ಅವನಿಗೆ ರೊಕ್ಕ ಬೇಡೇ ಬೇಡ್ತಿರ್ತಾರ, ಬೈದೇ ಬೈತಿರ್ತಾರ. ಏನ್ ಮಾಡಿದ್ರು ಅಷ್ಟು ಮಂದಿದ ತಿಂದು ಒಂದು ಬೈಕ್ ಹಾಕೊಂಡು ಆರಾಮ್ ಊರೆಲ್ಲ ಅಡ್ಡಾಡ್ತಿರ್ತಾನ. ಆರಾಮ್ ಊರೆಲ್ಲ ಚಂದ ಊಟ ನಾಷ್ಟ ಮಾಡ್ಕೊಂಡು ಪಾನ್ ಹಾಕೊಂಡು ಗುಡ್ಡಕ ಹಾಕೊಂಡು ಚಮನದಾಗಿರ್ತಾನ. ಅವ್ರಿಗೆ ಹಂಗ ಮನಸ್ಸು ಸಮಾಧಾನ ಇರ್ತದ, ಅವ್ರಿಗೆ ಹಂಗ ನಿದ್ದೆ ಬರ್ತದ ನನಗಂತೂ ಇನ್ನೂ ತಿಳೋದಿಲ್ಲ. ಇಂತ ವ್ಯಕ್ತಿಗಳನ್ನು ಅದಾರ ಈ ಸಮಾಜದೊಳಗ. ಎಲ್ಲರದ ದುಡ್ಡು ಹಾಕೊಂಡಿರ್ತಾರ, ಎಲ್ಲರ ಕಡೆಯಿಂದ ಬೈಸ್ಕೊತಿರ್ತಾರ, ಎಲ್ಲರೂ ಬೈತಿರ್ತಾರ. ನಾನೇನ್ ಕೊಡಲ್ಲ ಅಂತ ಅವ್ರು ಅನ್ನಂಗೆ ಇಲ್ಲ, ಕೊಡ್ತೀನಿ ಅಂತಿರ್ತಾನ, ಕೊಡ್ತೀನಿ ಅಂತಿರ್ತಾನ, ಕೊಡಂಗಿಲ್ಲ ಬಿಡಂಗಿಲ್ಲ, ಕೊಡ್ತೀನಿ ಅಂತಿರ್ತಾನ. ಕೊಡಲ್ಲ ಅಂದ್ರೆ ಜಗಳಕ್ ಬೀಳ್ತಾರ, ಕೊಡ್ತೀನಿ ಅಂದ್ರೆ ಏನ್ ಮಾಡೋ, ಮತ್ತೇನಾರೆ ಒಂದೊಂದು ಹೇಳ್ತಾನೆ ಯಾವಾಗ ಕೊಡ್ತಿ, ಇಂತ ದಿನ ಕೊಡ್ತೀನಿ, ಏನ್ ಅಂತ ದಿನನು ಕೊಡಲ್ಲ, ಮುಂದ್ ಎಂತ ದಿನನು ಕೊಡಲ್ಲ. ಅವ ಕೊಡ ಸ್ಕೀಮೇ ಇಲ್ಲ ಅವನ್ ಬಲ್ಲಿ, ತಗೊಳ ಸ್ಕೀಮೇ ಅದ. ಇನ್ನ ಒಂದ್ ಸಾಲ ಕೊಡು ಅದು ಇದು ಕೂಡಿ ಒಮ್ಮೆ ಮುಟ್ಟಿಸ್ತೇನೆ ಅಂತಿರ್ತಾನ. ಅವನು ಎಂತ ಗುಣನೋ ಏನೋ, ಎಷ್ಟು ನೀಚ ಗುಣ ಅದು ಗೊತ್ತಾ? ಇನ್ನೊಬ್ಬರದು ದುಡ್ಡೆಲ್ಲ ತನ್ನ ಬಲ್ಲಿ ಹಾಕೊಂಡು ತನ್ನ ಹೆಂಡತಿ ಮಕ್ಕಳು ಎಲ್ಲ ಮಸ್ತ್ ಎಂಜಾಯ್ ಮಾಡ ಗೊತ್ತಾ? ಏನ್ ಮಾಡ್ತಾರ, ಬ್ಯಾಂಕ್ ಬ್ಯಾಂಕ್ಗಳಿಗೆ ದಿವಾಳಿ ಮಾಡ್ಯಾರ. ಸಂಭಾಯಿತ ಮಂದಿ ಬಲ್ಲಿ ದುಡ್ಡು ಸ್ಕೀಮ್ ಹಾಕ್ತೀನಿ ಚೀಟಿ ಹಾಕ್ತೀನಿ ಅಂತ ಹೇಳಕ್ಕೆ ತಿಂದು ದಿವಾಳಿ ಮಾಡ್ಯಾರ, ಮಾಡಿ ತಾವ ಆರಾಮ. ಅಂತ ಜನನು ಅದ, ಅವ್ರಿಗೆ ಹೆಂಗ್ ನಿದ್ದೆ ಬರ್ತದೋ, ಅವ್ರಿಗೆ ಹೆಂಗ್ ತಿಂದನ್ನ ಕರಗ್ತದೋ ಗೊತ್ತಿಲ್ಲ. ಅದು ಒಂದು ಪಾತ್ರ ಜಗತ್ತಿನೊಳಗೆ ಎಲ್ಲರದು ಒಂದೊಂದು ಪಾತ್ರ. ಅವರು ಅಂತ ಪಾತ್ರ ವಹಿಸ್ಲಕ್ ಬಂದ್ರೆ ಮತ್ತ ಅವ್ರ ಪಾತ್ರ ಅವ್ರು ಸರಿಯಾಗಿ ವಹಿಸ್ಲಕತ್ತಾರ ಅಂತ ಅನ್ನಿಸ್ತಿರ್ತ. ಅಯಾಚನೆಯೇ ಶ್ರೇಷ್ಠ ಗುಣ, ಗುರುತನವಾದ ಗುಣ. ಆಸೆ ಬಡತನ ಮುಂತಾದ ಕಾರಣಗಳಿಂದ ಪರರ ಮುಂದೆ ನಿಂತು ಏನನ್ನಾದರೂ ಬೇಡುವುದು ಯಾಚನೆ ಮಾಡುವುದು ಸಣ್ಣತನವಾದರೆ. ಏನ್ ಭಾರಿ ದೊಡ್ಡ ವಿಷಯ ಅಲ್ಲ ಇದು, ಇದಕ್ಕೇನ್ ಬಹಳ ಎಕ್ಸ್ಪ್ಲೇನ್ ಮಾಡೋದ್ ಬೇಕಾಗಿಲ್ಲ, ಸುಮ್ ಒಂದ್ ಸ್ವಲ್ಪ ಸೈಡ್ ಹೇಳಿನ ಅಷ್ಟೇ. ಇದು ಒಂದ್ ರೀತಿ ಕೀಳುತನ, ಕೀಳುತನವಾದರೆ ಯಾವ ಕಾರಣಕ್ಕೂ ಪರರ ಮುಂದೆ ನಿಂತು ಕೈ ಒಡ್ಡಿ ಬೇಡದಿರುವುದು ಅಯಾಚನೆ, ದೊಡ್ಡತನವೆನಿಸುತ್ತದೆ, ಗುರುತನವೆನಿಸುತ್ತದೆ. ಬೇಡುವುದು ಯೋಗ್ಯವಲ್ಲ, ಬೇಡದಿರುವುದೇ ಯೋಗ್ಯ.
ಬೇಡುವುದು ಯೋಗ್ಯವಲ್ಲ ಅಂತಂದತ್ನಾಗ ಅನಿವಾರ್ಯವಾಗಿ ಬೇಡಬೇಕಾದಂತ ಪರಿಸ್ಥಿತಿ ಒಳಗ ಸುತ್ತಮುತ್ತ ಬೇಕಾದಷ್ಟು ಕೊಡಂತವ್ರು ಇದ್ದಾಗ ಅನುಕೂಲ ತೆಕ್ಕೋಬೇಕು, ತೆಕ್ಕೋಬಾರ್ದು ಅಂತಲ್ಲ. ಆದ್ರ ಸಹಾಯ ಮಾಡಿದವ್ರ ಬಗ್ಗೆ ಒಳ್ಳೆ ಭಾವನೆ ಇಟ್ಕೊಂಡು ಅವ್ರದವ್ರಿಗೆ ಗೌರವದಿಂದ ಏನ್ ಕೊಡಬೇಕು ಕೊಟ್ಟು ಅಲ್ಲಿ ನಮ್ಮ ಯೋಗ್ಯತೆಯನ್ನ ಉಳಿಸ್ಕೋಬೇಕು. ಬೇಡಬಾರ್ದಂತ ಪೂರ್ತಿ ನಾವು ಬೇಡ್ಲಾರ್ದಂಗಿದ್ರ ಸುತ್ತಮುತ್ತನವ್ರು ಏನಂತಾರ ಗೊತ್ತದ? ನೀ ಹೇಳಿದ್ರ ಗೊತ್ತಾತಿತ್ತಪ್ಪ, ನೀ ಏನು ಹೇಳಲಾರ್ದಕ್ಕ ಇಷ್ಟು ಕಷ್ಟಕ್ಕೆ ಈಡಾಗಿಬಿಟ್ಟಿ, ನಮ್ಗ ಅನುಕೂಲ ಇತ್ತು ನಿಮ್ಗ ಕೊಟ್ರಿ ಏನ್ ತಪ್ಪಾತಿತ್ತು ಅನ್ನಂತ ಜನ ಇರ್ತಾರ. ಹಂಗಿದ್ದದ್ನಾಗ ಒಬ್ರಿಗೊಬ್ರು ಅನುಕೂಲ ತೆಕ್ಕೋಬೇಕು. ಅದಕ್ಕೆ ಪರೋಪಕಾರ ಪರೋಪಕಾರ ಅಂತಾರ. ಉಪಕಾರ ತಗೋಬೇಕು, ಮತ್ತ ಒಳ್ಳೆ ಅವ್ರಿಗೆ ಅವಶ್ಯಕತೆ ಬಿದ್ದಾಗ ನಾವು ಉಪಕಾರ ಮಾಡಬೇಕು. ಜಗತ್ತಿನೊಳಗೆ ಎಲ್ಲರಿಗೆ ಎಲ್ಲ ಅನುಕೂಲತೆಗಳು ಇರಂಗಿಲ್ಲ. ಒಬ್ಬರಿಗೆ ಹೆಚ್ಚು ಕೊಟ್ಟಿರ್ತಾನ, ಒಬ್ಬರಿಗೆ ಕಡಿಮೆ ಕೊಟ್ಟಿರ್ತಾನ. ಅವರ ಪುಣ್ಯ ಪಾಪಗಳಿಗೆ ತಕ್ಕಂತೆ ಅವರ ಬಳಿ ಸಂಪತ್ತುಗಳು ಇರ್ತಾವ, ಕರ್ತೃತ್ವ. ಹೀಗಾಗಿ ಒಬ್ಬರಿಗೊಬ್ರು ಕೊಟ್ಟು ತಗೊಂಡು ಗೌರವದಿಂದ ಕೊಡುವಾಗ, ಎಷ್ಟು ಗೌರವದಿಂದ ಕೊಡುವಾಗ ಈ ಇಸುಗೊಳಾಗ ಎಷ್ಟು ಗೌರವದಿಂದ ಇಸುಗೊಂಡಿರ್ತೀವಿ, ಒಳ್ಳೆ ರಿಟರ್ನ್ ಮಾಡಾಗ ಅಷ್ಟೇ ಗೌರವದಿಂದ ಅವರಿಗೆ ಕೊಟ್ಟು ಅನುಕೂಲ ಮಾಡಬೇಕು. ಯಾರಿಗೆ ಟೆನ್ಷನ್ ಮಾಡಬಾರ್ದು. ನಮಗ್ ಸಹಾಯ ಮಾಡಿದವ್ರಿಗೆ ಎಂದೂ ಟೆನ್ಷನ್ ಮಾಡಬಾರ್ದು. ಸಹಾಯ ಮಾಡಿದವ್ರಿಗೆ ಟೆನ್ಷನ್ ಮಾಡಿದ್ರ ಹುಳ ಬಿದ್ದೋಗ್ಬಿಡ್ತಾರ ಅವ್ರು. ಟೈಮ್ ತಮ್ ಟೈಮಿಗೆ ಬೇಕಾದಾಗ ತಗೊಂಡು ಅವ್ರ ಟೈಮಿಗೆ ಬೇಕಾದಾಗ ಕೊಡ್ಲಿಲ್ಲ ಅಂತಂದ್ರ ಬಹಳ ನೀಚ ಬುದ್ಧಿ ಅದು. ಅದಕ್ಕೆ ಯಾವ ಕಾರಣಕ್ಕೂ ಪರರ ಮುಂದೆ ನಿಂತು ಕೈಯೊಟ್ಟಿ ಬೇಡದಿರುವುದು ಅಯಾಚನೆ, ದೊಡ್ಡತನವೆನಿಸುತ್ತದೆ, ಗುರುತನವೆನಿಸುತ್ತದೆ. ಬೇಡುವುದು ಯೋಗ್ಯವಲ್ಲ, ಬೇಡದಿರುವುದೇ ಯೋಗ್ಯವು. ಬೇಡದಿರುವುದರಿಂದ ಮನುಷ್ಯ ಕೀಳುತನದವನಾಗುತ್ತಾನೆ, ಅವನ ಗೌರವಕ್ಕೆ ಕುಂದು ಬರುತ್ತದೆ, ಅವನು ಯಾವುದೇ ಕಷ್ಟವನ್ನು ಸಹಿಸಿಕೊಂಡು ಪರರನ್ನು ಕೈವಡ್ಡಿ ಬೇಡದಿದ್ದರೆ ಅವನ ಆತ್ಮಗೌರವ ಹೆಚ್ಚುತ್ತದೆ. ಆದ್ದರಿಂದ ಮನುಷ್ಯ ಬೇಡಿ ಹಗುರವಾಗಬಾರದು, ಬೇಡದೆ ಗುರುತನವನ್ನ ಕಾಯ್ದುಕೊಳ್ಳಬೇಕು. ಯಾರಿಗೆ ಏನು ಬೇಡ್ಲಾರದೆ ಗುರುತನವನ್ನ ಕಾಯ್ಕೋಬೇಕು, ತನ್ನ ಘನತೆಯನ್ನು ಕಾಯ್ದುಕೊಳ್ಳಬೇಕು. ಹರಿ ಹರ ಬ್ರಹ್ಮಾದಿಗಳನ್ನು ಕುರಿತು ನಾವು ಅವಿವೇಕತನದಿಂದ ಏನಾದರೊಂದು ಬೇಡುವುದರಿಂದಲೇ ಅವರು ನಮ್ಮನ್ನು ನಮಗೆ ದೊಡ್ಡವರಾಗಿರುತ್ತಾರೆ, ಅವರ ಮುಂದೆ ನಾವು ಸಣ್ಣವರಾಗ್ಬಿಟ್ಟಿವಿ. ದೇವತೆಗಳಿಗೆ ನಾವು ಬೇಡಿ 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 ಏನ್ ಮಾಡಿವಿ, ಅವರಿಗೆ ದೊಡ್ಡವರು ಮಾಡಿವಿ. ನಾವು ಸಣ್ಣವರಾಗ್ಬಿಟ್ಟಿವಿ ದೇವ್ರ ಮುಂದೆ. ಅವ್ರು ಬೇಡ್ಲಾರ್ದಂಗ ಇರ್ರಿ, ನೀವು ದೇವ್ರಾಗ್ಬಿಡ್ತೀರಿ ಅಂತ ಪಾಯಿಂಟ್ ಅದ ಇದು. ಹರಿ ಹರ ಬ್ರಹ್ಮಾದಿಗಳನ್ನು ಕುರಿತು ನಾವು ಅವಿವೇಕಿತನದಿಂದ ದೇವ್ರಿಗೆ ಏನ್ ಬೇಡ್ತಾರ ನೋಡ್ರಿ, ಅವರೇ ಅವಿವೇಕಿಗಳು. ಅವರಿಗೆ ಏನು ದೇವ್ರಿಗೆ ಬೇಡಬಾರ್ದು. ಅವಿವೇಕತನದಿಂದ ಏನಾದರೊಂದು ಬೇಡುವುದರಿಂದಲೇ ಅವರು ನಮಗೆ ದೊಡ್ಡವರಾಗಿದ್ದಾರೆ. ವಿವೇಕಿಯಾಗಿ ಬೇಡುವುದನ್ನು ಬಿಟ್ಟರೆ ನಾವು ಸಹ ದೊಡ್ಡವರಾಗುತ್ತೇವೆ, ನಾವು ದೇವರಂಗಾಗಿಬಿಡ್ತೇವೆ. ಯಾರಿಗೆ ಏನು ಬೇಡ್ಲಾರ್ದಂಗಿದ್ದಾವ ನಾವು ದೇವರೇ. ಒಟ್ಟಾಗಿ ಮನುಷ್ಯ ಬೇಡಿ ಸಣ್ಣವನಾಗದೆ ಬೇಡದೇ ಇದ್ದು ದೊಡ್ಡವನಾಗಬೇಕು. ದೊಡ್ಡವನೆನಿಸಲು ಅರ್ಥ ಅಧಿಕಾರ ಭೋಗ ಭಾಗ್ಯಗಳು ಮುಖ್ಯವಲ್ಲ. ದೊಡ್ಡವನಾಗ್ಬೇಕಾದ್ರ ಶ್ರೀಮಂತಿಕೆ ಅಧಿಕಾರ ಭೋಗ ಭಾಗ್ಯ ಮುಖ್ಯವಲ್ಲ, ಇನ್ನೊಬ್ಬರಿಗೆ ಕೈ ಒಡ್ಡಿ ಬೇಡದಿರುವುದೇ ಮುಖ್ಯ. ಎಷ್ಟೋ ಮಂದಿ ದೊಡ್ಡ 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 ಶ್ರೀಮಂತರು ಎಂತಿಂತವ್ರು ಒಮ್ಮಿದೊಮ್ಮೆಗೆ ಸತ್ತೋಗ್ಬಿಡ್ತಾರ. ಎದಕ್ ಮಾಡ್ತಾರಂದ್ರ ಮುಂದ್ ತೋರಿಸೋದಕ್ಕ ಶ್ರೀಮಂತಿಕೆ ಇರ್ತದ, ಹಿಂದ ಅದರ ಸಾವಿರ ಪಟ್ಟು ಸಾಲ ಮಾಡಿ ಇಟ್ಬಿಟ್ಟಿರ್ತಾರ. ಮುಂದ್ ಒಂದು ಶೋಕೇಸ ಬ್ಯಾರೆ ಇರ್ತದ, ಹಿಂದ ಗೂಡಾಂದೊಳಗಿರೋದು ಪರೇಶಾನಿ, ಉಪ್ಪರ್ ಶೇರ್ವಾನಿ ಅಂದರ್ ಪರೇಶಾನಿ ಅಂತ ಇರ್ತದಲ್ಲ. ಅಂತವ್ರು ಎಷ್ಟು ದೊಡ್ಡ ಶ್ರೀಮಂತರು ಇದ್ರು ಸಹಿತ
ಯಾವ ಟೈಮ್ನೊಳಗ ಅವ್ರದ್ದು ಉಸುಕಿನ ಮೇಲೆ ಬಿಲ್ಡಿಂಗ್ ಕಟ್ಟಿದಂಗ ಇರ್ತದ, ಅದು ಶೇರ್ವಾನಿ ಯಾವಾಗ ಚಿಂದಿ ಉಡಾಸ್ಕೊಂಡು ಹೋಗ್ತದ ಗೊತ್ತಿಲ್ಲ, ಒಳಗೆಲ್ಲ ಪರೇಶಾನಿ ಇರ್ತದ. ಅದಕ್ಕೆ ಒಟ್ಟಾರೆ ಮನುಷ್ಯ ಬೇಡಿ ಸಣ್ಣವನಾಗದೆ ಬೇಡದೇ ಇದ್ದು ದೊಡ್ಡವನಾಗಬೇಕು. ದೊಡ್ಡವನೆನಿಸಲು ಅರ್ಥ ಅಧಿಕಾರ ಭೋಗ ಭಾಗ್ಯಗಳು ಮುಖ್ಯವಲ್ಲ. ಮುಖ್ಯ ಗುಣ ಯಾವದಪ್ಪ ಅಂದ್ರೆ ಇನ್ನೊಬ್ಬರಿಗೆ ಕೈ ಒಡ್ಡಿ ಬೇಡದಿರುವುದೇ ಮುಖ್ಯ. ಏನಪ್ಪ ನಮ್ಮ ಮನೆಯೊಳಗ ಏನ್ ಆದ ಅದ್ರೊಳಗ ಇನ್ನೊಬ್ಬರದು ಏನೇನು ಇರಬಾರ್ದು, ಒಂದು ಸೂಜಿನೇ ಆದ ಅಂದ್ರೆ ನಮ್ಮ ದುಡಿದ ಸಂಪಾದನೆ ಅದು ನಮ್ಮ ಸ್ವಂತದ್ದಾಗಿರ್ಬೇಕು. ಹಂಗಿದ್ದವನು ನಿಶ್ಚಿಂತ ಇರ್ತಾನ. ಅದನ್ ಬಿಟ್ಟು ಮನೆಯಾಗ ತಂದ ಸಾಮಾನುಗಳೆಲ್ಲ ಓಸು ಸಾಲ ಮಾಡಿ ತಂದಿರ್ತಾರ, ಅದರದು ಉದ್ರಿ ಕೊಡ್ಬೇಕು, ಇದರದು ಉದ್ರಿ ಕೊಡ್ಬೇಕು. ಯಾವುದು ಇರ್ಲಿಲ್ಲ ಅಂದ್ರೂ ಜೀವನ ನಡೀತದ, ಎಲ್ಲ ಇದ್ರು ಜೀವನ ನಡೀತದ. ಏನು ಇರ್ಲಾರ್ದೇನು ಜೀವನ ಮಾಡೋರದ್ರ ಎಲ್ಲ ಇಟ್ಕೊಂಡು ಜೀವನ ಮಾಡೋದು. ಜೀವನ ಮಾಡುವುದಕ್ಕ ಇನ್ನೊಬ್ಬರು ಬಲ್ಲಿದು ಉದ್ರಿ ಕಡ ತಂದು ಪುಕ್ಸಟೆ ಇನ್ನೊಬ್ಬರ ದುಡ್ಡನ್ನ ಎಂಜಾಯ್ ಮಾಡಿ ನಾನು ಅನ್ನ ತಿಂತೀನಿ ಅಂತಂದ್ರ ಅದರಂತ ಕನಿಷ್ಠ ಗುಣ ಮತ್ತೊಂದು ಅಲ್ಲವೇ ಅಲ್ಲ. ಇದರಿಂದ ತನ್ನ ಘನತೆ ಗೌರವಗಳು ಉಳಿಯುತ್ತವೆ. ಯಾರಿಗೆ ಬೇಡ್ಲಾರ್ದಂಗಿದ್ರೆ ಅದು ಘನತೆ ಗೌರವ ಉಳಿಯುತ್ತವೆ. ಉದಾಹರಣೆಗೆ ಕಡು ಬಡತನದಿಂದ ಬಳಲುತ್ತಿದ್ದ ಭಕ್ತ ಸುಧಾಮ, ಸುಧಾಮ ಕೃಷ್ಣರ ದೇವತರ, ಶ್ರೀಕೃಷ್ಣ ಪರಮಾತ್ಮನನ್ನು ಬೇಡದೇ ಗುರುತನವನ್ನು ಮೆರೆದನು. ಸುಧಾಮ ಅಂತ ಗುರು ಆದ, ಹ್ಯಾಂಗಾದ ಅಂತಂದ್ರೆ ಇನ್ನೊಬ್ಬರಿಗೆ ಏನನ್ನು ಬೇಡಲಾರದೆ ಇದ್ದು ಆ ರೀತಿ ಗುರುತನವನ್ನು ಮೆರೆದ ಅಂತ. ಗುರು ಆದ ಸುಧಾಮ ಗುರು ಆದ. ಈ ರೀತಿ ಯಾರಿಂದ ಏನು ಬೇಡ್ಲಾರ್ದಂಗ ಇರ್ರಿ ಅಂತ ಹೇಳ್ತಾರ. ಇನ್ನ ಒಂದೇನೋ ದೃಷ್ಟಾಂತ ಹೇಳ್ಬೇಕಾಗಿತ್ತು, ಅದು ಮರ್ತು ಬಿಡ್ತು, ಹೇಳದ್ರಾಗ ಬಂದಿತ್ತು, ಮತ್ತೊಂದ್ಸರಿ ಬರ್ತದೆ ಇಲ್ಲಿ ಗೊತ್ತು. ಅಟ್ಟೆ ಇನ್ನೊಬ್ಬರ ಕಡೆ ಏನು ಬೇಡ್ಲಾರ್ದಂಗ ನಿಮ್ಮಲ್ಲಿ ಏನದ ಅದ್ರೊಳಗೆ ಸಂತೃಪ್ತವಾಗಿ ಜೀವನ ಮಾಡ್ರಿ ಅಂತ ಹೇಳ್ತದ ತತ್ವ. ಐವತ್ತೇಳನೇ ಪ್ರಶ್ನೆ, ಈ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಂತ ಪಂಚಮಹಾಭೂತಗಳು, ಈ ಪಂಚಮಹಾಭೂತಗಳಲ್ಲಿ ಪಂಚ ವಿಷಯಗಳದಾವ, ಇದನ್ನೇ ಹೇಳ್ತಾ ಇದ್ದಾರೆ. ಶ್ರೀ ವಿಚಾರ ಚಂದ್ರೋದಯ ಪಂಡಿತ್ ಪೀತಾಂಬರ್ಜಿ ಅವರ ಸದ್ಗ್ರಂಥ. ಈ ಮೂರನೇ ಕಲಾ ದೇಹತೀನಕ ಮೈ ದೃಷ್ಟಾಹು, ಈ ಮೂರು ಶರೀರಗಳ ದೃಷ್ಟ ನಾನು ಇದ್ದೇನೆ ಅಂತ. ಪಂಚ ಮಹಾಭೂತಾದಿಗಳ ನಿವೃತ್ತಿಯಲ್ಲಿ ದೃಷ್ಟಾಂತವೇನು? 57ನೇ ಪ್ರಶ್ನೆ. ಈ ಪಂಚಮಹಾಭೂತಗಳ ನಿವೃತ್ತಿ ಯಾಕಾಗ್ಬೇಕಂದ್ರೆ ನಮ್ಮ ಶರೀರದಲ್ಲಿ ಪಂಚ ಜ್ಞಾನೇಂದ್ರಿಯಗಳದವ, ಬ್ರಹ್ಮಾಂಡದಲ್ಲಿ ಪಂಚ ಮಹಾಭೂತಗಳದವ. ಈ ಪಂಚಮಹಾಭೂತಗಳು ಪಂಚೀಕೃತಗೊಂಡು ನಮ್ಮ ಶರೀರದೊಳಗ 25 ತತ್ವಗಳಾಗ್ಯವ. ಮತ್ತ ಪಂಚ ಇಂದ್ರಿಯಗಳಲ್ಲಿ ಮತ್ತೆ ಪಂಚ ಭೂತಗಳಲ್ಲಿ ಕೆಲವೊಂದು ವ್ಯವಹಾರಗಳು ನಡೀಲಿಕ್ಕ. ಪಂಚಭೂತ ಆಕಾಶದೊಳಗೆ ಏನದ ಶಬ್ದ ತತ್ವ ಅದ, ವಾಯುವಿನೊಳಗೆ ಸ್ಪರ್ಶ ತತ್ವ ಅದ, ಅಗ್ನಿ ಒಳಗ ರೂಪ ತತ್ವ ಅದ, ಜಲದೊಳಗ ರಸ ತತ್ವ ಅದ, ಮತ್ತೆ ಪೃಥ್ವಿಯೊಳಗ ಗಂಧ ತತ್ವ ಅದ. ಗಂಧವತಿ ಗಂಧವತಿ ಅಂತಾರ ಭೂಮಿಗೆ, ಗಂಧ ತತ್ವ. ಈಗ ನೀವು ಊಟ ಮಾಡುವಾಗ
ನಾಲಿಗೆ ರುಚಿ ಒಂದ್ ಕಡಿ ಅನುಭವಿಸ್ತಾ ಇದ್ರೆ ಇನ್ನ ಒಂದ್ ಏನ್ ಮಾಡ್ತದ, ಮೂಗು ಅದರ ವಾಸನೆಯನ್ನ ಗ್ರಹಿಸ್ತಾ ಇದೆ. ಮೂಗಿಗೊಂದ್ ಸ್ವಲ್ಪ ನಾಥ ದುರ್ನಾತ ಬಡಿತು ಅಂದ್ರ, ನಾಲಿಗೆಗೊಂದ್ ಸ್ವಲ್ಪ ಕೆಟ್ಟ ವಾಸನೆ ಬಡಿತು ಅಂತಂದ್ರೆ, ಮೂಗಿಗೆ ಕೆಟ್ಟ ವಾಸನೆ ಬಡಿತು, ನಾಲಿಗೆಗೆ ಒಂದ್ ಸ್ವಲ್ಪ ಕೆಟ್ಟ ರುಚಿ ಅನುಭವ ಆಯ್ತು ಅಂತಂದ್ರೆ ಏನಾಗ್ತದಪ್ಪ ಅಂತಂದ್ರೆ, ಆ ಮಾಡಿದ ಊಟ ಒಳಗ್ ಹೋಗಂಗಿಲ್ಲ, ಅದು ಮತ್ತ ವಾಪಸ್ ಮಾಡ್ಬಿಡ್ತದ. ಹಿಂಗಿರ್ತ ಅದರ ಸಲುವಾಗಿ ಊಟ ನೀವೇನ್ ಮಾಡ್ತಿರಲ್ಲ, ಅನ್ನ ಪಾನೀಯಗಳನ್ನ ಒಳಗ್ ತಗೋತಿರಲ್ಲ, ಆ ಅನ್ನ ಪಾನೀಯಗಳು ರುಚಿಯ ಆಧಾರದ ಮೇಲೆ ಒಳಗ್ ಹೋಗ್ತಿರ್ತಾವಲ್ಲ, ಎಷ್ಟು ರುಚಿಯ ಆಧಾರದ ಮೇಲೆ ಒಳಗ್ ಹೋಗ್ತಿರ್ತಾವ, ವಾಸನೆಯ ಆಧಾರದ ಮೇಲೂ ಅಷ್ಟೇ ಒಳಗ್ ಹೋಗ್ತಿರ್ತಾವ. ಊಟ ಒಳಗ್ ಹೋಗ್ಬೇಕಾದ್ರೆ ಚಲೋ ಸುಗಂಧ ಮಸಾಲೆಯ ಪರಿಮಳ ವಾಸನೆ ಇದ್ರ ಮಾತ್ರ ಒಳಗ್ ಬಿಡ್ತದ. ಅದು ನಿಮಗ ಏನೇ ತಿಂದ್ರ ಅಲ್ಲಿ ಮೂಗಿನೊಳಗ ಒಂದು ಗ್ರಂಥಿ ಏನದಲ್ಲ, ಗ್ರಹಣೇಂದ್ರಿಯ, ಯಾವ ಯಾವ ವಸ್ತುಗಳ ಪದಾರ್ಥಗಳ ವಾಸನೆ ಹ್ಯಾಂಗ ಹ್ಯಾಂಗ ಇರ್ತದ ಅಂತ ಅದು ರೆಕಾರ್ಡ್ ಇಟ್ಕೊಂಡ್ ಕೂತದ. ಅದು ರೆಕಾರ್ಡ್ ಇಟ್ಕೊಂಡ್ ಕೂತು ಇಂಥ ವಸ್ತು ತಿನ್ನಬೇಕು, ಇಂಥ ವಸ್ತು ಮನ್ಯಾಗ ಅಡಿಗೆ ಮಾಡ್ಲಿಕ್ಕತ್ತಾರಂತ ಮಾಡುವಾಗ ಅಲ್ಲ, ಹಿಂದಿನ ದಿನವೇ ನಿಮಗ ಆ ವಸ್ತುವಿನ ವಿಷಯ ಗೊತ್ತಾಯ್ತು ಅಂದ್ರೆ ಅಲ್ಲಿ ಮೂಗು ಡಿಸೈಡ್ ಮಾಡಿರ್ತದ, ನಾಳೆಗಿಂತ ವಾಸನೆಯ ವಸ್ತು ನಮ್ಮಲ್ಲಿ ಎಂಟ್ರಿ ತಗೋತದ, ಇಂಥ ರುಚಿಯ ವಸ್ತು ನಮ್ಮಲ್ಲಿ ಎಂಟ್ರಿ ತಗೋತದ ಅಂತೇಳಿ ಅವೆಲ್ಲ ಸಣ್ಣ ಸಣ್ಣ ಬ್ರೇನ್ಗಳಿದ್ದಂಗೆ, ಅವು ಸಹಿತ ಸಣ್ಣ ಮೆದುಳುಗಳಿದ್ದಂಗೆ ಪಂಚ ಜ್ಞಾನೇಂದ್ರಿಯಗಳು, ಅವು ಏನ್ ಮಾಡ್ತಾವ ಆ ರೀತಿ ಅವು ತಯಾರಾಗಿ ಬಿಡ್ತಾವ, ಸೈಕಾಲಜಿಕಲಿ ತಯಾರಾಗಿ ಬಿಡ್ತಾವ. ಅವು ತಯಾರಾದಾಗ ನೀವು ಅಕಸ್ಮಾತ್ ಮಾಡಿದ ಅಡಿಗೆಯಲ್ಲಿ ಏನೋ ಒಂದು ವ್ಯತ್ಯಾಸ ಆಯ್ತು, ರುಚಿ ವಾಸನೆಗಳಲ್ಲಿ ವ್ಯತ್ಯಾಸ ಆಯ್ತಂದ್ರ ಒಳಗ ಒಯ್ಕೊಳಕತ್ ಬಿಡ್ತಾವ. ನಮಗ ಇಂತ ಟೇಸ್ಟ್ ಇಂದು ಸಿಗ್ತದ ಅಂತಂದ್ರೆ ಎಂತ ಟೇಸ್ಟ್ ಇಂದು ಬಂತ ನೋಡು ಅಂತ ಒಯ್ಕೊತಾವ. ಅವು ಒಯ್ಕೊಳಕತ್ತನ ಬಾಯಿ ಒದರಾಡ್ಲಕತ್ ಬಿಡ್ತದೆ, ಕರ್ಮೇಂದ್ರೆ ಒದರಾಡ್ಲಕ್ಕೆ, ಕರ್ಮೇಂದ್ರೆ ಒದರಾಡ್ಲಕತ್ತಿದ್ ಕೂಡ್ಲೆ ಅಡಿಗೆ ಮಾಡೋರು ಅಂತಿರ್ತಾರ, ಒಂದ್ ಹೆಚ್ಚು ಒಂದ್ ಕಡಿಮೆ ಹಾಕ್ತಿರ್ತಾವ, ಒಂದೇ ತರ ಇರ್ಬೇಕಂದ್ರೆ ಹೆಂಗ ಅತ್ತ, ಅವ್ರ ಕರ್ಮೇಂದ್ರಿಯಗಳು ಇವ್ರ ಕರ್ಮೇಂದ್ರಿಯಗಳು ಓಸು ಜ್ಞಾನೇಂದ್ರಿಯಗಳು ಕೂಡ ಜಗಳ ಮಾಡ್ಲಕತ್ ಬಿಡ್ತಾವ. ಅದಕ್ಕೆ ಇಲ್ಲಿ ಹೇಳೋದೇನು, ಊಟ ನೀವೇನ್ ಮಾಡ್ತೀರಿ ಬರೀ ರುಚಿಯ ಅನ್ನು ಆಧರಿಸಿ ಅಷ್ಟೇ ಒಳಗ ಸ್ವೀಕಾರ ಆಗಂಗಿಲ್ಲ, ಅದರ ವಾಸನೆಯನ್ನು ಆಧರಿಸಿ ಸ್ವೀಕಾರ ಆಗ್ತಿರ್ತದ. ಈ ವಾಸನೆಯನ್ನು ಆಧರಿಸಿ ಆಹಾರ ಸ್ವೀಕಾರ ಮಾಡ್ತಾರ ಅನ್ನೋದು ಯಾವಾಗ ಗೊತ್ತಾಗ್ತದ ಅಂದ್ರ, ಮೂಗಿನ ಆಪರೇಷನ್ ಮಾಡಿದವರಿಗೆ ಅದು ಗೊತ್ತಾಗ್ತದೆ. ಮೂಗಿನ ಆಪರೇಷನ್ ಯಾರು ಮಾಡಿಸ್ಕೊಂಡಿರ್ತಾರ ಅವರಿಗೆ ಏನಾಗಿರ್ತದ, ಅದು ಸೆನ್ಸ್ ಇನ್ಆಕ್ಟಿವ್ ಆಗಿರ್ತದ. ಇನ್ಆಕ್ಟಿವ್ ಆದ ಹೊತ್ನಾಗ ಏನಾರ ತಿನ್ಲಿಕ್ ಕೊಟ್ರ ನಾಲಿಗೆ ರುಚಿ ಅಷ್ಟೇ ಗೊತ್ತಾಗ್ತದ, ಇದ್ರ ವಾಸನೆ ಒಟ್ಟ ನನಗ ಗೊತ್ತಾಗಲ್ದು ಅಂತಿರ್ತಾನವ್ ಮೂಗ ಆಪರೇಷನ್ ಮಾಡ್ಕೊಂಡವ್. ಅಂದ್ರ ಮೂಗಿಂದು ವಾಸನೆ ಘ್ರಾಣ ಶಕ್ತಿಯಿಂದ ಆಹಾರ ಒಳಗ ಹೋಗ್ತದೆ ಅನ್ನೋದು ಅನುಭವ ಅವಾಗ ಗೊತ್ತಾಗ್ತದೆ. ಇಲ್ಲೇನದ ವಿಷಯಗಳದವ, ಪಂಚ ಭೂತಗಳಲ್ಲಿ ಪಂಚ ವಿಷಯಗಳದವ, ಈ ಬ್ರಹ್ಮಾಂಡದಲ್ಲಿ ಪಿಂಡಾಂಡದಲ್ಲಿ ಏನದವ ಪಂಚ ಜ್ಞಾನೇಂದ್ರಿಯಗಳದವ, ಈ ಪಂಚ ಜ್ಞಾನೇಂದ್ರಿಯಗಳು ಆ ಪಂಚ ವಿಷಯಗಳನ್ನ ಗ್ರಹಿಸ್ತಿರ್ತಾವ. ಆ ವಿಷಯಾಸಕ್ತವಾಗಿ ಮನಸ್ಸು ಏನ್ ಮಾಡ್ತಿರ್ತದ, ಆ ಪ್ರಕೃತಿಯಲ್ಲಿರುವ ವಸ್ತುಗಳ ಒಂದು ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನ ಈ ಇಂದ್ರಿಯಗಳ ಮೂಲಕ ಅದು ಗ್ರಹಣ ಮಾಡುವುದರಲ್ಲಿ ನಿರತವಾಗಿರುತ್ತೆ ಈ ಮನಸ್ಸು. ಅದಕ್ಕೆ ಇವು ಪಂಚ ಮಹಾಭೂತಗಳ ಈ ಒಂದು ವಿಷಯಾಸಕ್ತಿ, ಇವುಗಳ ಕಾಟ ನಾವ್ ಏನ್ ಮಾಡ್ಬೇಕಾಗ್ಯದ, ನಿವೃತ್ತಿ ಮಾಡ್ಕೋಬೇಕಾಗಿದೆ. ಪಂಚ ಮಹಾಭೂತಗಳ ನಿವೃತ್ತಿಗೋಸ್ಕರ ಯಾವ ದೃಷ್ಟಾಂತವಿರುವುದು, ದೆವ್ವ ಭೂತ ಬಡಿದವರಿಗೆ ಒಂದೇ ದೆವ್ವ ಬಡದಿರ್ತದೆ, ಆದರೆ ಈ ಜೀವ ಏನದನಲ್ಲ ಇವನಿಗೆ ಐದೈದು ಭೂತಗಳು ಬಡದವ. ಪಂಚ ಮಹಾಭೂತಗಳು ಸಣ್ಣ ಭೂತಗಳಲ್ಲಿ ಮಹಾಭೂತಗಳು ಬಡದವ.
ಇವುಗಳನ್ನ ನಿವಾರಣೆ ಮಾಡಬೇಕು, ನಿವೃತ್ತಿ ಮಾಡ್ಬೇಕಾದ್ರೆ ಹೇಗೆ ಅಂದ್ರೆ, ಒಬ್ಬನಿಗೆ ಶರೀರದಲ್ಲಿ ಭೂತ ಮನೆ ಮಾಡಿತ್ತು, ಒಬ್ಬನಿಗೆ ಒಂದು ದೆವ್ವ ಬಡದಿತ್ತು. ಭೂತ ಮನೆ ದೆವ್ವ ಬಿಡಿಸೋರಿಗೆ ಬಂದಿರ್ತಾರ ನೋಡ್ರಿ, ದೆವ್ ಬಿಡಿಸೋರು ದೆವ್ ಬಿಡಿಸೋರು ಅಂತ ಹೇಳಿ ದೆವ್ ಬಡದದ ದೆವ್ ಬಿಡಿಸೋರು ಅಂತಿರ್ತಾರ ನೋಡ್ರಿ. ಅದಕ್ಕೆ ಭೂತ ಒಬ್ಬನ ಮನೆ ಮನಿ ಮಾಡಿತ್ತು. ಮನಿ ಮಾಡಿದಾಗ ಏನಾಯ್ತು, ಭೂತಾವೇಶವಾಗಿತ್ತು. ಆಗ ಆತನಿಗಾಗಿ ಏನ್ ಮಾಡಿದ್ರು, ಮಾಂತ್ರಿಕನನ್ನು ಕರೆತಂದರು. ಅವನು ಮೈಯಂದು ದೆವ್ವ ಭೂತ ಬಿಡಿಸೋದಕ್ಕೊಬ್ಬ ಮಾಂತ್ರಿಕನಿಗೆ ಕರೆತಂದರು. ಕರೆತಂದ ಮೇಲೆ ಏನ್ ಮಾಡಿದ್ರು, ಮಾಂತ್ರಿಕನು ಏನ್ ಮಾಡಿದ, ಡಮರುಗವನ್ನು ಬಾರಿಸುತ್ತಾನೆ. ಡಮ 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 ಅಂತ ಡಮರುಗ ಬಾರಿಸ್ತಾನ. ಮುಂದ ಹಂಚಿನಾಗ ಇದ್ದಲಿ ಹಾಕಿ ಬೆಂಕಿ ಮಾಡಿರ್ತಾನ, ಕೆಂಡ ಮಾಡಿರ್ತಾನ. ಮಾಡಿ ಆ ಬೆಂಕಿ ಒಳಗ ಲವಣಾದಿಗಳ ಪಂಚ ಪದಾರ್ಥಗಳನ್ನ ಹಾಕ್ತಾನ. ಹಾಕಿ ಬಲಿ ಕೊಡ್ತಾನ. ಬಲಿ ಕೊಟ್ಟು ಭೂತ ದೆವ್ವದ ನಿವೃತ್ತಿ ಮಾಡುತ್ತಾನೆ. ಏನೇನೋ ಹೊಗೆ ಎಬ್ಬಿಸಿ ಜಗ್ಗಿ ಮೆಣಸಿನ ಬೀಜ ಹಾಕಿಬಿಡ್ತಾನ ಅದ್ರೊಳಗ. ಘಾಟ ಘಾಟ ಎದ್ದು ಆ ಸ್ಮೆಲ್ಲಿಗೆ ಆ ದೆವ್ವ ಎದ್ದು ಓಡಿ ಹೋಗ್ತದ ಅನ್ನಂಗ ಮಾಡ್ತಾನೆ. ಸುತ್ತಮುತ್ತ ಎದಕ್ಕೆ ಘಾಟ ಹಚ್ಚಿನವ ಅಂದ್ರ, ಅದರ ವಾಸನೆ ಘಾಟಿಗೆ ಸುತ್ತಮುತ್ತ ಇದ್ದ ಜನರು ಏನು ನೋಡಬಾರದು, ಇವ ಏನ್ ಮಾಡ್ತಾನ ಅನ್ನೋದು ಅದ ನೋಡ್ಬಾರ್ದು ಅಂತ ಹೊಸು ಮಂದಿಗೆ ದೂರ ಹೋಗಂಗ ಮಾಡಿ ತಾನೇ ಒಬ್ಬನೇ ಕೂತು 108 ಮಂತ್ರ ಅಂದು ಹಂಗಂದು ಹಿಂಗಂದು ಏನ್ ಮಾಡ್ಬಿಡ್ತಾನ, ದೆವ್ವ ಬಿಡಿಸಿನಿ ಅಂತ ಡಮರುಗ ಬಾರಿಸ್ತಿರ್ತಾನೆ. ಹಿಂಗಿರ್ತದ ಈ ಪಾದರಸ. ಪಾದರಸ ಅದಕ್ಕೊಂದಿಟ್ಟು ನಿಂಬೆ ಹಣ್ಣಿಂದ ರಸ ಹಿಂಗ ಬೆರೆಸ್ಬಿಟ್ರಿ ಅಂತಂದ್ರೆ ಅದು ಒಂಥರ ಕೆಂಪು ಬಣ್ಣ ಆಗ್ತದ. ಮತ್ತ ಹಣಿಗೆ ಹಚ್ಚಿಕೊಳ್ಳೋದ ಕುಂಕುಮ, ಹೆಣ್ಣು ಮಕ್ಕಳು ಹಚ್ಚಿಕೊಳ್ಳೋ ಕುಂಕುಮ, ಅದು ಎದರಿಂದ ತಯಾರಾಗ್ತಂದ್ರೆ ಏನಿಲ್ಲ, ನಿಂಬೆ ಹಣ್ಣಿನ ರಸ ಮತ್ತು ಅರಿಶಿಣ ಇವಿರ್ತವ್ರು ಕೊಂಬು. ಆ ಅರಿಶಿಣ ಕೊಂಬ ತೇಯ್ದು ನಿಂಬೆ ಹಣ್ಣಿನ ರಸದಾಗ ತೆಗೆದ್ಬಿಟ್ರೆ ಅದು ಕುಂಕುಮನೇ ಆಗ್ತದ, ಒರಿಜಿನಲ್ ಕುಂಕುಮ. ಅದು ಬಜಾರ್ದಾಗ ಸಿಗೋದು ಡೂಪ್ಲಿಕೇಟ್ ಕುಂಕುಮ. ಅದಕ್ಕೆ ಒರಿಜಿನಲ್ ಈ ಸನಾತನ ಸಂಸ್ಥೆ ಅಂತ ಒಂದು ಸಂಸ್ಥೆ ಅದ, ಆಲ್ ಇಂಡಿಯಾ ಲೆವೆಲ್ ಎಲ್ಲಾ ಕಡೆ ಅದ. ಆ ಸನಾತನದವರು ಒರಿಜಿನಲ್ ಕುಂಕುಮ ಮಾಡೇ ಮಾರ್ತಾರ. ಯಾರಿಗಾರ ಚಲೋ ಕುಂಕುಮ ಹಚ್ಕೊಳ್ಳೋದಿತ್ತಂದ್ರೆ ಒರಿಜಿನಲ್ ಕುಂಕುಮ ಅಲ್ಲಿ ಸನಾತನ ಸಂಸ್ಥೆಯವ್ರ ಬಳಿ ಸಿಗ್ತದ. ಚಲೋ ಸಾತ್ವಿಕ ಜನರು ಅವರೆಲ್ಲ ಮನೆ ಮನೆ ಅಡ್ಡಾಡಿ ಆ ಸನಾತನ ಸಂಸ್ಥೆಯ ವಸ್ತುಗಳನ್ನ ಮಾರಾಟ ಮಾಡಿ ಸೇವೆ ಮಾಡ್ತಿರ್ತಾರ. ನಿಮ್ ಕಡೆಯಿಂದ ಏನಾರ ಸಾಧ್ಯ ಇದ್ರೆ ಆ ಸನಾತನ ಸಂಸ್ಥೆಗೆ ಸೇರ್ಕೊಂಡು ಸೇವೆ ಮಾಡ್ರಿ, ಭಾರತೀಯತೆಯನ್ನ ಉಳಿಸ್ರಿ. ಬಿಟ್ಟು ಕೆಮಿಕಲ್ ಕುಂಕುಮಗಳು ಹಣಿಗೆ ಹಚ್ಕೊಂಡು ಆ ಕುಂಕುಮಗಳಿಂದ ಗುಳ್ಳಿಗಳಾಗಿ ಗಾಯಗಳಾಗಿ ಅದು ಹಣಿ ಎಲ್ಲ ಕೆಟ್ಟ ಅಸಹ್ಯ ಆಗಿ ಹಿಂಗೆಲ್ಲ ಚರ್ಮಕ್ಕೆ ಒಂದಿಟ್ಟು ಬೆಳ್ಳಗಾಗಿ ಕರ್ಗಾಗಿ ಏನೇನೋ ಅಲಕತ್ ಬಿಡ್ತದ. ಸನಾತನ ಸಂಸ್ಥೆಯ ಕುಂಕುಮನೆ ಒರಿಜಿನಲ್. ಮತ್ತೆ ಮಠದೊಳಗೆ ಸಹಿತ ಅವರು ಎರಡು ರೀತಿ ರೇಟಿನ ಇಟ್ಟಿರ್ತಾರ. ಕೆಲವೊಂದು ರೊಕ್ಕ ಇರ್ಲಾರ್ದವ್ರು ಪುಕ್ಷಟೆ ಹಂಗೆ ಅಪ್ಪ ಐವತ್ತಿ ಕೊಡು ಕೊಡು ಅನ್ನ ಆಯ್ತು ಗುರುಗಳ ಪ್ರಸಾದ ಅಂತ ಹೇಳಿ ತಗೊಂಡು ಜೀವನಾಗ ಹಾಕೊಂಡು ಹೋಗ್ತಿರ್ತಾರ. ಅದು ರೊಕ್ಕ ಇರ್ಲಾರ್ದವ್ರಿಗೆ ಕೊಡೋ ಐವತ್ತಿ ಬೇರೆ ಇರ್ತಾವ. ರೊಕ್ಕ ಎಲ್ಲಿ ಕೊಡ್ಬೇಕು ಐವತ್ತಿ ಕೊಡು ಅಂತಂದ್ರೆ ಇವ್ರು ಎಲ್ಲಿದಾರ ರೊಕ್ಕ ಕೊಟ್ಟಂದಕ್ಕೆ ಈ ರೊಕ್ಕ ಇಲ್ದವ್ರಿಗೆ ಕೊಡು ಅಂತಂದ್ರ ಅವ್ರಿಗೆಲ್ಲ ಕಷ್ಟ ಆಗ್ತದ. ಈಗ ರೊಕ್ಕ ಕೊಟ್ಟು ತಗೊಳ್ಳಂತ ವಿಭೂತಿ ಇರ್ತಾವ, 25, 50, 100 ಎಷ್ಟು ಹೇಳ್ತಾರ ಅಷ್ಟು ಚಂದ ಕಾಸ್ಟ್ಲಿ ಇದ್ರಲ್ಲಕ್ಕ ಚಲೋ ವಿಭೂತಿ ಕೊಡ್ರಿ ಅಂದ್ರೆ ಮಠದಾಗ್ನು ಚಲೋ ವಿಭೂತಿ ಸಿಗ್ತಾವ. ಅಂತವ್ ತಗೊಂಡ್ ಹಚ್ಕೋಬೇಕು. ಹಣಿ ಮೇಲಿಂದ ಈ ಚರ್ಮ ರೋಗದ ರಿಸ್ಕ್ ಇರಂಗಿಲ್ಲ ಒಳ್ಳೆ ವಸ್ತುಗಳನ್ನ ಬಳಸಿದ್ರೆ ಅಂತ. ಅದನ್ ಬಿಟ್ಟು ಏನ್ ಬೇಕಾದ ಹಚ್ಕೊಂಡ್ಬಿಟ್ರೆ ಏನ್ ಬೇಕಾದೆ ಆಗ್ಬಿಡ್ತಾವ. ಅದಕ್ಕೆ ಈ ರೀತಿ ದೆವ್ವ ಬಿಡಿಸೋನು ದೆವ್ವ ಬಿಡಿಸ್ತಾನ. ಈ ಐಭೂತ ಬಿಡಿಸುವವನಿಗೆ
ಏನಂತಾರಪ್ಪ ಅವನಿಗೆ ಅಂದ್ರ ಜ್ಞಾನಿ ಜ್ಞಾನಿ ಅಂತಾರ. ಐದು ಪಂಚಭೂತ ಬಿಡಿಸುವ ಅವನಿಗೆ ಒಬ್ಬ ಜ್ಞಾನಿ, ಪಂಚ ಸಾಮಾನ್ಯ ಭೂತ, ಒಂದು ದೇಹ ಮತ್ತು ಪಂಚಭೂತಗಳು, ದೇಹ ಒಂದೇ ಅದ, ಐದು ಭೂತಗಳು ಪಡೆದು ಬಿಟ್ಟಾವ ಇಲ್ಲಿ. ಈಗ ದೃಷ್ಟಾಂತದೊಳಗೆ ಏನ್ ಹೇಳಿದ್ರು, ಒಬ್ಬನಿಗೆ ಭೂತ ಬಡದದ, ಆ ಭೂತ ಬಡದವನಿಗೆ ಏನ್ ಮಾಡ್ಯಾರ, ಆ ಭೂತ ಬಿಡಿಸೋದಕ್ಕ ಮಾಂತ್ರಿಕನ ಬಲಿ ಹೋಗ್ಯಾರ. ಮಾಂತ್ರಿಕ ಏನೇನ್ ಮಾಡ್ಲಿಕತ್ತಾನ ಅಂದ್ರ, ಒಂದ್ ಡಮರುಗ ಬಾರಿಸ್ಲಿಕತ್ತಾನ, ಮತ್ತೇನ್ ಮಾಡ್ಲಿಕತ್ತಾನ, ಅಗ್ನಿಯಲ್ಲಿ ಲವಣಾದಿಗಳನ್ನ ಹಾಕಿ ಹೊಗೆ ಹಬ್ಬಿಸಿ ಬಲಿ ಕೊಡ್ತೀನಿ ಬಲಿ ಕೊಡ್ತೀನಿ ಅಂತೇಳಿ ಏನ್ ಮಾಡ್ತಾನ, ಮೆಣಸು ಅವೆಲ್ಲ ಘಾಟಗಳಂತ ಲವಣಗಳ ಹಾಕಿ ಆ ಬೆಂಕಿ ಒಳಗ ಒಂದು ಕೆಟ್ಟ ವಾಸನೆ ಎಬ್ಬಿಸ್ತಾನ. ಸುತ್ತಮುತ್ತಲಿನ ಜನರೆಲ್ಲ ಓಡಿ ಹೋಗ್ತಾರ. ಆ ದೆವ್ವ ಬಡದವ ಹಂಗೇ ಕುಂತಿರ್ತಾನ. ಯಾವಾಗ ಅವನು ಅದು ವಾಸನೆ ತಗೊಂಡು 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 ಅವನೇನಾಗ್ತಾನ, ಸುಸ್ತಾಗಿ ಅಲ್ಲೇ ಬಿದ್ದು ಬಿಡ್ತಾನ. ಅವನಿಗೆ ಎದ್ದೋಗೋ ಶಕ್ತಿನೇ ಇರಂಗಿಲ್ಲ. ಈ ವಾಸನೆ ಅದು ಅವ ಅಲ್ಲೇ ಬಿದ್ದ ಕೂಡ್ಲೆ ಏನಾಗ್ಬಿಡ್ತದ, ಅವನು ಏನ್ ಮೈಯಂದು ದೆವ್ವ ಹೋಗ್ಬಿಡ್ತು, ನೋಡೀಗ ಫ್ರೆಶ್ ಆದನ್ ನೋಡು ಅಂತ ಅವನಿಗೆ ನೀರು ಮುಖಕ್ಕೆ ಚಿಮುಕಿಸಿ ಅವನಿಗೆ ಜಾಗ್ರ ಮಾಡ. ಇದೇನು ಒಂದು ದೃಷ್ಟಾಂತ ಕೊಟ್ರು, ದೆವ್ವ ಬಿಡಿಸೋ ಒಂದು ದೃಷ್ಟಾಂತ ಕೊಟ್ರು. ಈಗ ಸಿದ್ಧಾಂತಕ್ಕೆ ಬರಬೇಕು. ಪಂಚಭೂತಾದಿಗಳ ನಿವೃತ್ತಿಯಲ್ಲಿ ದೃಷ್ಟಾಂತವೇನು ಅಂದ್ರೆ, ಏನಾರ ದೃಷ್ಟಾಂತ ಇದ್ರೆ ಕೊಡ್ರಪ್ಪ. ಪಂಚಭೂತಗಳು, ಪಂಚೀಕೃತ ಪಂಚಮಹಾಭೂತಗಳು, ಇವುಗಳ ನಿವೃತ್ತಿ ಮಾಡ್ಕೋಬೇಕಾದ್ರ ಏನಾರ ಒಂದಿಷ್ಟು ದೃಷ್ಟಾಂತ ಕೊಡ್ರಿ ಅಂದ್ರೆ, ಇಂಥದೊಂದು ದೃಷ್ಟಾಂತ ಕೊಟ್ಟು ಈಗ ಸಿದ್ಧಾಂತಕ್ಕೆ ಕರ್ಕೊಂಡು ಹೋಗ್ಲಿಕ್ಕತ್ತ. ಏನ್ ಸಿದ್ಧಾಂತ ಅಂತಂದ್ರೆ, ಇಲ್ಲಿ ಏನಾಗ್ಯದ, ಅಲ್ಲಿ ಒಂದು ದೆವ್ವ ಬಡದಿತ್ತು, ಇಲ್ಲಿ ಎಷ್ಟು ದೆವ್ವ ಬಡದವ, ಈಗ ಎಷ್ಟು ಭೂತಗಳದಾವ, ಇವು ಏನ್ರಿ, ಐದು ಪಂಚಮಹಾಭೂತಗಳು, ಅಲ್ಲಿ ಒಂದೇ ಭೂತ, ಇಲ್ಲಿ ಪಂಚ ಮಹಾಭೂತಗಳು ಬಡದವ ಈ ಜೀವನಿಗೆ. ಅವು ಅದು ಎಂತದ್ದು, ಅದು ಸಾಮಾನ್ಯ ಭೂತ. ಅದೇನದ, ಮಾಂತ್ರಿಕ ಮಂತ್ರ ಹೇಳಿದ್ರೆ ಬಿಟ್ಟು ಹೋಗಿಡ್ಬಿಟ್ಟು, ಅದು ಏನೋ ಒಂದಿಷ್ಟು ಹೊಗೆ ಹಬ್ಬಿಸಿ ಬಲಿ ಕೊಡ್ತೀನಿ ಬಲಿ ಕೊಡ್ತೀನಿ ಅಂತ ಇರ್ತಾನಲ್ಲ, ಬಲಿ ಕೊಟ್ರೆ ಅದು ಹೋಗ್ಬಿಡ್ತದೆ, ಬಿಡಿಸಿಕೊಳ್ಳಲು ಸಾಧ್ಯ. ಮಂಗಲಂ ಗುರುದೇವ ಬಗೆ ಮಂಗಲಂ ಜಯ ಮಂಗಲ ಬಗೆ ಮಂಗಲಂ ಮಂಗಲೆಯ ಲೋಲಗೆ ಮಂಗಲೇಶನಿಗೆ ತುಮ ಸಂಗರ ಹಿತಗೆ ಲಿಂಗ ದೇಹ ವಿಭಂಗ. ಇವು ಅಗ್ನಿ ಜಲ ಪೃಥ್ವಿ ಇವು ಹಿಡ್ಕೊಂಡ್ಬಿಟ್ಟವ ನಿಮಗೆ, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಇವಿ ಚರ್ಮ ಕಣ್ಣು ನಾಲಿಗೆ ಮೂಗು, ಇವೆಲ್ಲ ಪಂಚಮಹಾಭೂತಗಳ ಕಾರಣ ಇವು ಆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ. ವಿಷಯಗಳು ಇಂದ್ರಿಯಗಳು ಭೂತಗಳು ಇವದ್ರದ್ದು ಜಾಸ್ತಿ ನಡೆದ್ಬಿಟ್ಟದೆ. ಈ ವಿಷಯ ಗ್ರಹಣ ಅಪೇಕ್ಷೆಯ ಐದು ದೆವ್ವಗಳನ್ನು ಬಿಡಿಸುವುದು ತುಂಬಾ ಜವಾಬ್ದಾರಿ ಕೆಲಸ, ತುಂಬಾ ಜವಾಬ್ದಾರಿ. ಈ ವಿಷಯಗಳನ್ನ ಕಿವಿಗೆ ಶಬ್ದದ ಆಸಕ್ತಿ, ಚರ್ಮಕ್ಕೆ ಸ್ಪರ್ಶದ ಆಸಕ್ತಿ, ಕಣ್ಣಿಗೆ ರೂಪದ ಆಸಕ್ತಿ, ನಾಲಿಗೆಗೆ ರುಚಿಯ ಆಸಕ್ತಿ, ಮೂಗಿಗೆ ಗಂಧದ ಆಸಕ್ತಿ, ಈ ಅಪೇಕ್ಷೆಗಳನ್ನ ಬಿಡಿಸುವುದು ತುಂಬಾ ಜವಾಬ್ದಾರಿ ಕೆಲಸ. ಮಹಾಭೂತಗಳು ಏನಾಗ್ಯವ, ಶರೀರ ಸ್ಥಿರವಾಗಿ ಜೀವನಿಗೆ ಪಡೆದುಕೊಂಡು ಬಿಟ್ಟವ ನೋಡ್ರಿ. ನಿಮ್ಮ ಶರೀರನೇ ನಿಮಗೆ ಒಂದು ಭೂತವಾಗಿ ಪಡೆದದ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿ ಚಂದ ಇಟ್ಕೊಂಡಿರಿ ಆ ಶರೀರ, ಭೂತಕ್ಕ ರಕ್ಷಣೆ ಮಾಡ್ಕೊಳಕತ್ತೀರಿ. ಮಹಾಭೂತಗಳೇ ಶರೀರವಾಗಿವೆ, ಪಂಚಮಹಾಭೂತಗಳೇ ಶರೀರ ಆಗಿ ನಿಮ್ಮ ಜೀವನಿಗೆ ಏನ್ ಮಾಡ್ತಾವ ಪಡ್ಕೊಂಡ್ಬಿಟ್ಟವು. ಮಹಾಭೂತಗಳೇ ಶರೀರವಾಗಿ ಜೀವನಿಗೆ ಪಡೆದುಕೊಂಡಿವೆ. ಅವುಗಳ ನಿವೃತ್ತಿಗೋಸ್ಕರ ಬ್ರಹ್ಮನಿಷ್ಠ ಗುರು ಎನ್ನುವ ಮಾಂತ್ರಿಕ ಗುರುವಿಗೆ ಏನ್ ಮಾಡನ, ವಿಧಿಪೂರ್ವಕವಾಗಿ
ಶರಣು ಹೋಗಬೇಕು. ಈ ಭೂತ ದೊಡ್ಡ ಜವಾಬ್ದಾರಿ ಕೆಲಸ. ಈ ದೇಹ ಅನ್ನದೇ ಒಂದು ಭೂತ, ಇದರೊಳಗೆ ಪಂಚಭೂತಗಳವಲ್ಲ. ಈ ದೇಹ ಅನ್ನ ಭೂತ ನಿಮ್ಮಗೆ ಪಡ್ಕೊಂಡ್ಬಿಟ್ಟದ. ಈ ಭೂತ ಬಿಡಿಸ್ಬೇಕಾದ್ರೆ ಇದರ ನಿವೃತ್ತಿಗೋಸ್ಕರ ಅದಕ್ಕೆ ಶಿವೋಹಂ ಶಿವೋಹಂ ಮನೋ ಬುದ್ಧಿ ಅಹಂಕಾರ ಚಿತ್ತಾನಿನಾಹಂ ನಚ ಶ್ರೋತ್ರ ಜಿಹ್ವೇ ನಚ ಗ್ರಾಣ ನೇತ್ರೇ. ಮುಂಜಾನೆ ಪ್ರಾರ್ಥನೆ ಮಾಡ್ತಿರಲ್ಲ, ಶಿವ ನಾ ಶಿವನಿದ್ದೇನೆ ನಾ ಶಿವನಿದ್ದೇನೆ ಗೊತ್ತಾಗ್ಬೇಕ. ನೀ ಶಿವ ಇದ್ದೀನಿ ಅಂತ ಗೊತ್ತಾಗ್ಬೇಕಾದ್ರ ಮೊದಲು ನಿಮ್ಮದು ಭೂತ ಬಿಡಿಸ್ಬೇಕಾಗ್ತದ. ನಿಮ್ಮ ಭೂತ ಬಿಟ್ಟು ಅದಾಗೆ ನಿಮಗೆ ಶಿವ ಅನ್ನೋದು ಗೊತ್ತಾಗ್ತದ. ನೀವು ಎಲ್ಲಿ ತನಕ ಭೂತದ ಅಭಿಮಾನಿಗಳಾಗಿರ್ತೀರಿ ಅಲ್ಲಿ ತನಕ ನಿಮಗೆ ಶಿವನ ಅನುಭವ ಆಗಂಗಿಲ್ಲ. ಅದೇ ಹೇಳ್ತಾರೆ ನಿವೃತ್ತಿಗೋಸ್ಕರವಾಗಿ, ಆ ಒಂದು ಭೂತಗಳ ನಿವೃತ್ತಿಗೋಸ್ಕರವಾಗಿ ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ಬ್ರಹ್ಮನಿಷ್ಠ ಸದ್ಗುರು ಎನ್ನುವ ಮಾಂತ್ರಿಕ ಗುರುವಿನಲ್ಲಿ ವಿಧಿಪೂರ್ವಕವಾಗಿ ಹೋಗಿ ಶರಣಾಗಬೇಕು. ಪದ್ಧತಿ ಪ್ರಕಾರ ಹೋಗಿ ಶರಣಾಗತನಾಗಬೇಕು. ಈ ಭೂತ ಬಿಡಿಸ್ಬೇಕಾದ್ರೆ ಮಾಂತ್ರಿಕ ಗುರು ಅನ್ನೋವನ್ನೇ ಮಾಂತ್ರಿಕ, ಮಾಂತ್ರ ಅಂದ್ರೆ ಮಾಂತ್ರ ಹೇಳವನು, ಮಂತ್ರ ಹೇಳ್ತಾನವ ಮಾಂತ್ರಿಕ. ಅಂತ ಗುರುವಿನ ಬಳಿ ಹೋಗಿ ವಿಧಿಪೂರ್ವಕವಾಗಿ ಶರಣಾಗತನಾಗಬೇಕು. ಆತ ಏನ್ ಮಾಡ್ತಾನಪ್ಪ ಅಂದ್ರೆ ವೇದ ಆಗಮ ಶಾಸ್ತ್ರ ಪುರಾಣ ಉಪನಿಷತ್ತು ಇತಿಹಾಸ ಅದು ಒಂದೇ ಶಬ್ದ. ಸನಾತನ ಸಾಹಿತ್ಯ ಸನಾತನವಾದ ನಮ್ಮದು ಮೂಲ ಸಾಹಿತ್ಯ, ನಮ್ಮ ದೇಶದ ಮೂಲ ಸಾಹಿತ್ಯ ಒಂದೇ ಒಂದು ಶಬ್ದ ಹೇಳಂತ ವ್ಯವಸ್ಥೆ ಮಾಡ್ಯಾರ. ಯಾರು ಮಾಡ್ಯಾರಪ್ಪ ಅಂದ್ರೆ ಕಾಶಿ ಜಗದ್ಗುರುಗಳು ಮಾಡ್ಯಾರ. ಒಂದೇ ಒಂದು ಶಬ್ದ ಏನದು? ವೇದಾಗಮೋಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸ ಬರ್ಕೋರಿ ಎಲ್ಲರೇ ಬೇಕಿದ್ರೆ. ಒಂದೇ ಶಬ್ದ ಇದು ವೇದಾಗಮೋಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸ. ವೇದ ಆಗಮ ಉಪನಿಷತ್ತು ಶಾಸ್ತ್ರ ಪುರಾಣ ಇತಿಹಾಸ. ವೇದಾಗಮೋಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸ ಇವನು ಹೆಂಗಿರ್ತಾನಪ್ಪ ಅಂತಂದ್ರೆ ಈ ಎಲ್ಲ ಸನಾತನ ಸಾಹಿತ್ಯವನ್ನ ಬಲ್ಲವನಾಗಿರುತ್ತಾನೆ. ಅಂತ ಒಬ್ಬ ಸದ್ಗುರುವಿನ ಬಳಿಗೆ ಶಾಸ್ತ್ರೋಕ್ತವಾಗಿ ಹೋಗಿ ಏನ್ ಮಾಡ್ಬೇಕು? ಶರಣಾಗತನಾಗ್ಬೇಕು. ಶರಣಾಗತನಾಗಿ ಹೋಗಿ ಆ ಗುರುವಿನ ಮುಂದೆ ಕುಳಿತಾಗ ಅವ ದೇವ್ ಬಿಡಿಸ್ಲಕ್ಕ ಹೋಗಿ ಮಾಂತ್ರಿಕನ ಮುಂದೆ ಕುಂತಾಗ ಅವ ಮಾಂತ್ರಿಕ ಏನ್ ಮಾಡ್ತಾನ? ಡಮ 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 ಅಂತ ಅದ ಯಾವ್ದದು ಚಾಮರುಗ ಬಾರಿಸ್ತಾನ. ಹಾಂಗ ಇಲ್ಲಿ ಈ ಮಾಂತ್ರಿಕ ಗುರು ಅನ್ನವನ್ ಏನ್ ಮಾಡ್ತಾನ? ಇವನು ಬುಡುಬುಡಿಕೆ ಇದ್ದಂಗೆ ಇವನು ಬುಡುಬುಡಿಕೆಯನ್ನ ಬಾರಿಸ್ತಾನ, ಡಮರುಗವನ್ನ ಬಾರಿಸ್ತಾನ. ಏನ್ ಮಾಡ್ತಾನ ಇವನು? ಹಿಂಗೆ ಸತ್ಸಂಗ ಅಂತೇಳಿ ಇವೇ ತತ್ವಗಳು ಹೇಳ್ಕೊತ್ ಕೂತಿರ್ತಾನ. ಇದು ಡಮರುಗ ಬಾರಿಸೋದೇ ಕೆಲ್ಸ. ಈಗೇನ್ ಸತ್ಸಂಗ ನಡೆದದಲ್ಲ, ಅವ ದೇವ್ ಬಿಡಿಸವ ಹೆಂಗ ಬುಡುಬುಡಿಕೆ ಬಾರಿಸ್ತಿರ್ತಾನ, ಡಮರುಗ ಬಾರಿಸ್ತಿರ್ತಾನ. ಹಂಗ ಇಲ್ಲಿನೂ ನಡೆದದ ಸತ್ಸಂಗ ಎನ್ನುವ ಬುಡುಬುಡಿಕೆ ಡಮರುಗ ಬಾರಿಸೋದು ನಡೆದದ ಇಲ್ಲಿ. ಅದು ಡಮರುಗ ತಗೊಂಡು ಬಾರಿಸ್ಬೇಕೇನಿಲ್ಲ, ಅದು ಮಾಡೋದು ಶಬ್ದ, ಇದು ಮಾಡೋದು ಶಬ್ದ. ಅದು ಡಮರುಗ ಬಾರಿಸಿದ್ರೆ ಅದಕ್ಕೇನು ಅಲ್ಲಿ ಜ್ಞಾನ ಇಲ್ಲ. ಇಲ್ಲಿ ಗುರು ಹೇಳದ್ರಾಗ ಜ್ಞಾನ ಅದ, ಅರ್ಥಪೂರ್ಣವಾದ ಡಮರುಗ ಇದು. ಬಾರಿಸಿ ಡಮರುಗನಾದ ಹಿಡಿಸಿ ಐದೈದು ಪಂಚೀಕೃತ ಭೂತಗಳನ್ನು ಸೇರಿಸಿ ಒಂದೊಂದು ಭೂತಕ್ಕೆ ಬಲಿದಾನ ಕೊಟ್ಟು ಅರ್ಪಣೆ ಮಾಡುತ್ತಾನೆ. ಐದೈದು ಪಂಚೀಕೃತ ಭೂತಗಳನ್ನು ಸೇರಿಸಿ ಒಂದೊಂದು ಭೂತಕ್ಕೆ ಕೊಟ್ಟು ಬಲಿದಾನ ಮಾಡುತ್ತಾನೆ. ನಾನು 25 ತತ್ವಗಳ ದೃಷ್ಟ ಆಗಿರುವೆನು ಎಂದು ನಿಶ್ಚಯ ಮಾಡುವುದರಿಂದ ಐದು ಮಹಾಭೂತಗಳು ಅತ್ಯಂತ ನಿವೃತ್ತಿಯಾಗುತ್ತವೆ. ಜಲದ ಐದು ಪಂಚೀಕೃತ ತತ್ವಗಳನ್ನ ಜಲಕ್ಕೆ ಕೊಡುತ್ತಾನೆ ಅಂತ ನೋಡ್ರಿ. ಪಂಚ ಮಹಾಭೂತಗಳಲ್ಲಿ
ಪಾರ್ಥಿವ ಶರೀರ ಲೀನವಾಯಿತು ಅಂತಾರಲ್ಲ, ಅದು ಸತ್ ಮೇಲ ಊರ್ ಮಂದಿ ಎಲ್ಲರೂ ಕೂಡಿ ಲೀನ ಮಾಡೋದಲ್ಲ, ಬದುಕಿರುವಾಗಲೇ ತಾತ್ವಿಕವಾಗಿ ಅದನ್ನ ಲೀನ ಮಾಡಬೇಕು. 25 ತತ್ವಗಳು ನಿಮ್ಮೊಳಗೆ ಏನದವಲ್ಲ, ಪಂಚೀಕೃತ ಪಂಚ ಅವು ಏನದವಲ್ಲ ತತ್ವಗಳು 25 ಪಂಚವಿಂಶತಿ ತತ್ವಗಳು, ಆ ತತ್ವಗಳೇನ್ ಮಾಡ್ಬೇಕು, ಪೃಥ್ವಿಯ 5 ತತ್ವ ಯಾವು, ಜಲದ 5 ತತ್ವ ಯಾವು, ಅಗ್ನಿಯ 5 ತತ್ವ ಯಾವು, ಹಿಂಗ ತತ್ವಗಳು ಗೊತ್ತವಲ್ಲ, ಆ 5 ತತ್ವಗಳನ್ನ ನೀವೇನ್ ಮಾಡ್ಬೇಕು, ಹೊಳ್ಳಿ ಆ ಭೂತಗಳಿಗೆ ಬಲಿ ಕೊಡಬೇಕು. ಇದಕ್ಕ ಅರ್ಥಪೂರ್ಣವಾದ ಬಲಿ ಅಂತಾರ. ಉದಾಹರಣೆಗೆ ಆಕಾಶದ 5 ತತ್ವಗಳು ಯಾವ್ರಿ, ಶೋಕ ಮೋಹ ಹೇಳ್ರಿ, ಯಾರು ನೆನಪಿದ್ದವ್ರು? ಶೋಕ ಮೋಹ ಭಯ ಕಾಮ ಭಯ ಅವೇನದವಲ್ಲ, ಅವೆಲ್ಲ ಆಕಾಶಕ್ಕೆ ಬಿಟ್ಟು ಬಿಡ್ರಿ, ಬಲಿ ಕೊಡ್ರಿ ಅವಕ್ಕ. ಅವು ಬಿಟ್ಟಿನ ಆಕಾಶದಿಂದ ಎಳ್ಕೋಬೇಕಂತೀವಿ ಹೊರತು ಆಕಾಶಕ್ಕೆ ಕೊಡ್ಲಕ್ ತಯಾರಿಲ್ಲ ನಾವು. ಹಿಂಗ ಅವು ಬಲಿ ಕೊಡ್ಬೇಕಂತ ಹೇಳ್ತಾರ, ಅವ್ರು ಬಿಟ್ಟು ಬಿಡ್ಬೇಕು ಆ ಮಹಾಭೂತಕ್ಕೆ. ಅವು ಪಂಚೀಕೃತ ಪಂಚವಿಂಶತಿ ತತ್ವಗಳೇನದವಲ್ಲ 5 ಮಹಾಭೂತಗಳಿಗೆ ಅವು ಬಲಿ ಕೊಟ್ಟು ಬಿಡ್ರಿ ಅಂತ ಹೇಳ್ತಾರ. ಅವು ಕೊಟ್ಟ ಮೇಲೆ ಏನಾಗ್ತದ, ನಾನು ಆ ತತ್ವಗಳು ನಾನು ಅಲ್ಲ ಅಂತ ತಿಳ್ಕೊಂಡ್ರೆ ಅದು ಬಲಿ ಕೊಟ್ಟಂಗ, ಬಲಿ ಕೊಟ್ಟ ಲಕ್ಷಣ. ಆ ತತ್ವಗಳು ನಾನೇ ಅದೀನಿ ಅಂತ ತಿಳ್ಕೊಂಡ್ರಿ ಅಂದ್ರೆ ಇನ್ನ ನೀವು ಬಲಿ ಕೊಟ್ಟಿಲ್ಲ, ನೀವೇನಾಗಿರಿ, ಬಲಿ ಪಶು ಆಗಿರ್ರಿ ಅಷ್ಟೇ. ಬಲಿ ಕೊಡವ್ರಾಗ್ಬೇಕು, ಅವನು ಬಲಿ ಪಶು ಆಗ್ಬೇಕು. ಬಲಿ ಕೊಡವ್ರಾಗ ಇನ್ನ ಆ 25 ತತ್ವಗಳು ನಾನು ನನ್ನವು ಅಂತೇಳಿ ಅದ್ರಾಗ ನೀವೇನ್ ಅಭಿಮಾನ ಪಡ್ತೀರಿ, ಅವು ಬಲಿ ಪಶುವಾದ ಲಕ್ಷಣ, ಅವು ನನ್ನು ಅಲ್ಲ, ಅವು ಪಂಚ ಮಹಾಭೂತಗಳವು. ಅದಕ್ಕ ಇವುಗಳನ್ನು ಪಂಚ ಮಹಾಭೂತಗಳಿಗೆ ಸಮರ್ಪಣೆ ಮಾಡಬೇಕು ಅಂತೇಳಿ, ಅವು ನಾನಲ್ಲ, ಅವು ನನ್ನವಲ್ಲ. ಇವೇನ್ ರೊಕ್ಕ ಬೇಕಾ ರೂಪಾಯಿ ಬೇಕಾ ನಿಮಗೆ ಈ ಬಲಿ ಕೊಡೋದಕ್ಕೆ? ಏನ್ ರೊಕ್ಕ ಬೇಕಾ ರೂಪಾಯಿ ಬೇಕಾ? ಇದು ಯಜ್ಞೆ ಮಾಡೋದಕ್ಕೆ ದೊಡ್ಡ ದೊಡ್ಡ ಯಜ್ಞೆ ಮಾಡಿ ಬಲಿ ಮಾಡ್ತೀವಿ ಅಂತೇಳಿ ಸಿಕ್ಕಾಪಟ್ಟೆ ಬೆಂಕಿ ಹಚ್ಚಿ ಸಿಕ್ಕಾಪಟ್ಟೆ ಉಪಯುಕ್ತ ವಸ್ತುಗಳು, ರೇಷ್ಮೆ ಸೀರೆ ತುಪ್ಪ ಮತ್ತಿನ್ನೇನು ಗಂಧ ಕಟಗಿ ಎಲ್ಲ ಬೆಂಕಿ ಹಚ್ಚಿ ಸ್ವಾಹ ಸ್ವಾಹ ಅಂತೇಳಿ ಅದು ಯಜ್ಞ ಮಾಡಿ ಹೋಮ ಮಾಡಿ ಅದು ಮಾಡಿದ್ರೆ ಎಂದರೆ ಏನಿದು ಹಿಂಗ್ಯಾಕೆ ಮಾಡ್ತೀರಿ ಅಂತ ಕೇಳಿದ್ರೆ ವಾತಾವರಣ ಶುದ್ಧಿ ಆಗ್ತದ ಅಂತ ಹೇಳ್ಬಿಡ್ತಾರ ಅವ್ರು. ವಾತಾವರಣ ಶುದ್ಧಿ ಆಗ್ತದ ಅಂತ ಹೇಳ್ಬಿಡ್ತಾರ, ಅದು ಮಾಡಿದ್ರೆ ವಾತಾವರಣ ಶುದ್ಧಿ ಆಗ್ತದ, ಅದು ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರೋ, ಏನ್ ಇಲ್ಲೇನ್ ಹೇಳಕತ್ತಾರ, ಈ ಯಜ್ಞ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರೋ, ಸ್ವರ್ಗ ಸುಖ ಎಲ್ಲಿ, ಇವು ಮಾಡಿದ್ರೆ ಇದು ಮಾಡಿದ್ರೆ ಸ್ವರ್ಗ, ಇದನ್ಕೆಲ್ಲ ಅಪಾರ್ಥಗಳನ್ನ ಕಲ್ಪಿಸಿ ಅದು ಮಾಡ್ಲಿಕ್ಕೆ ಹಚ್ಚಿಬಿಟ್ಟಾರ. ಇಲ್ಲಿ ಪಂಚವಿಂಶತಿ ತತ್ವಗಳನ್ನ ಪಂಚ ಮಹಾಭೂತಗಳಿಗೆ ಬಲಿ ಕೊಡುವುದು ನಿಜವಾದ ಯಜ್ಞ, ಇದಕ್ಕ ಜ್ಞಾನ ಯಜ್ಞ, ಜ್ಞಾನ ಯಜ್ಞ ಅಂತಾರ. ಈ ರೀತಿ ಮಾಡಿದಾಗ ನಿಮಗೇನ್ ಆನಂದ ಉಂಟಾಗ್ತದ ಅದೇ ಸ್ವರ್ಗ. ಜ್ಞಾನದ ಸ್ವರ್ಗ ಬೇರೆ, ಅಜ್ಞಾನದ ಸ್ವರ್ಗ ಬೇರೆ. ಜ್ಞಾನದ ಈ ಹೋಮ ಹವನ ಯಜ್ಞ ಮಾಡೋದ್ ಬೇರೆ, ಅಜ್ಞಾನದ ಹೋಮ ಹವನ ಯಜ್ಞ ಮಾಡೋದ್ ಬೇರೆ. ಮತ್ತ ಅವು ಅಜ್ಞಾನದ ಮಾಡುವಾಗನು ನಾವು ಅಂತವ್ರ ಜೊತೆಗೆ ಇರ್ತೀವಿ ನೋಡಿ. ನಿಮ್ಗೆ ಇಷ್ಟು ಕೂತ ಚಂದ ಪ್ರವಚನ ಹೇಳ್ತಾನ, ಅಲ್ಲಿ ನೋಡಿದ್ರ ಅವರೆಲ್ಲ ಬೆಂಕಿ ಹಚ್ಚಿ ಅದು ಒಂದು ಬಟ್ಟೆ ಒಳಗೆ ಗಂಟೆ ಕಟ್ಟಿ ಏ ಬರ್ರಿ ಬರ್ರಿ ಆಹುತಿ ಕೊಡಬ ಅಂತೇಳಿ ಸುತ್ತಮುತ್ತ ಒಂದ್ 25 ಕ್ಯಾಮ್ರಾ ತಗೊಂಡು ಆ ಬೆಂಕಿಯಾಗ ಅದು ತುಪ್ಪದ ಗಂಟು ಏನ ಹಾಕಿ ಹಾಕಂತೇಳಿ ಬೆಂಕಿ ಹತ್ತುನ ಬಲಿ ಕೊಟ್ರು, ಬಲಿ ಕೊಟ್ರು ಅಂತ ಚಪ್ಪಾಳೆ ಹೊಡೆದು ಎಲ್ಲರೂ ಕೂಡಿ ಕ್ಯಾಮ್ರಾದಾಗ ಫೋಟೋ ತೆಕ್ಕೊಂಡು ಮತ್ತೆ ಓಸು ಬಲಿ ಪಶುಗಳು ವಾಪಸ್ ಹೋಗಿ ತಮ್ ತಮ್ಮ ಕುರ್ಚಿ ಕೂತು ಬಿಟ್ಟಿದ್ದ. ಬಲಿ ಪಶುಗಳದು ಒಂದು ನಾಟಕ ಅದು ಬಲಿ ಕೊಡೋದು. ಗುರುಗಳಾಗಿ ಗುರುಗಳ ಕುರ್ಚಿ ಕುಂತಿರ್ತಾರ, ಅವರು ಏನ್ ಬಲಿ ಕೊಟ್ಟಿರಲ್ಲ, ಅವರು ಬಲಿ ಪಶುನೇ. ಶಿಷ್ಯರು ಹೋಗಿ ಶಿಷ್ಯರ ತಮ್ ತಮ್ಮ ಕುರ್ಚಿ ಕುಂದಿರ್ತಾರ, ಅವರು ಏನ್ ಬಲಿ ಕೊಟ್ಟಿರಲ್ಲ, ಅವರು ತುಪ್ಪ ಸುಟ್ಟಿರ್ತಾರ ಅಟ್ಟೆ, ಕಟ್ಟಿಗೆ ತುಪ್ಪ ಏನ್ ಚಲೋ ಚಲೋ ವಸ್ತುಗಳದವ ಅವ್ ಸುಟ್ಟ ಹಾಕಿರ್ತಾರ ಅಷ್ಟೇ, ಏನೇನು ಬಿಟ್ಟಿರಂಗಿಲ್ಲ, ಒಳಗೆ ಹೆಂಗಿರ್ಬೇಕು ಹಂಗೆ ಇರ್ತಾರ.
ಏನೋ ಒಂದು ಘನಕಾರ್ಯ ಮಾಡಿವನಾಗಿ ಮಾಡಿ ದಾಗ್ಗತ್ ಬೆಂಕಿ ಅಭಿಸಿ ನಾಡಿ ಅಂತಾರ. ನಮಗ ಜ್ಞಾನಿಗಳು ಅವ್ರ ಜೊತೆಗೆ ಇದ್ದಾಗ ನಾವು ಅವ್ರಿಗೆ ನೀವು ಬಲಿ ಪಶುಗಳಂದ್ರೆ ಹಿಡಿದು ಬಡದು ಹೊರಗಾಕಿ ಬಿಡ್ತಾರೆ, ಹಂಗೆಲ್ಲ ಅನ್ಬಾರ. ಅವ್ರ ಜೊತೆಗೆ ಇರ್ಬೇಕಾಗಿದ್ದು ನಮ್ ಅನಿವಾರ್ಯ ಅದ. ಸುಮ್ಮ ಹೋಗಿ ಹಿಂಗ್ ನೋಡ್ಬೇಕು, ಬಹಳ ದೊಡ್ಡ ಕೆಲಸ ಮಾಡ್ಲಾಕತ್ತಾರ ಇವ್ರು ಅಂತ ಮನಸ್ಸಿನಾಗ ಅಂತಿರ್ಬೇಕು, ಬಾಯಿಲೆ ಅನ್ಬಾರ್ದು. ಸುಮ್ಮ ಬರ್ರಿ ಕುಂದ್ರಿ, ನೀವು ಅಲ್ಲಿ ಕುಂದ್ರು ಇಲ್ಲಿ ಕುಂದ್ರು ಸ್ವಲ್ಪ ಹೊತ್ತು ಮಾಡಿ ಎದ್ದೋಗ್ಬಿಡ್ಬೇಕು. ಜ್ಞಾನಿ ಜ್ಞಾನಿಗಳ ಜೊತೆಯಲ್ಲೂ ಇರುತ್ತಾನೆ, ಅಜ್ಞಾನಿಗಳ ಜೊತೆಯಲ್ಲೂ ಇರುತ್ತಾನೆ. ಅಜ್ಞಾನಿಗಳ ಜೊತೆಗೆ ಇರುವಾಗ ಜ್ಞಾನಿಯಾದವನಿಗೆ ಗೊತ್ತು ಇದು ಅಜ್ಞಾನದ ಕೆಲಸ ಅಂತ. ಅವನೇನ್ ಮಾಡ್ತಾನ, ಎಲ್ಲರೂ ಬೇಕಲ್ಲ, ಮತ್ತು ಸಮಾಜ ಅಂತಂದ್ಮೇಲೆ ಸಮಾಜ ಜೀವಿಗಳಂತಂದ್ಮೇಲೆ ಅಷ್ಟು ಮಂದಿ ಬೇಕು. ಹಿಂಗಾಗಿ ಎಲ್ಲರ ಜೊತೆಗೆ ಒಂದ್ ತಾಸ ಹೊತ್ತು ಕಳೀತಾನ. ಆದ್ರ ಅವನಿಗೆ ಪಕ್ಕ ಗೊತ್ತು ಇದು ಅಜ್ಞಾನದ ಕೆಲಸ, ಇದು ವೇಸ್ಟ್ ಆಫ್ ಜಾಬ್, ಕೆಲ್ಸಕ್ಕೆ ಬರಲಾರದು, ಇದು ಮಿಥ್ಯಾ ಮಿಥ್ಯಾ ಬಲಿ ಮಿಥ್ಯಾ ಯಜ್ಞ ಮಿಥ್ಯಾ ಕರ್ಮ ಅಂತ ಅವನಿಗೆ ಪಕ್ಕ ಗೊತ್ತದ. ಜ್ಞಾನಿಯಾದವನು ಈ ಕೆಲಸ ಮಾಡ್ತಿರ್ತಾನ. ಈಗ ನೀವ್ ಇಲ್ಲಿ ಏನ್ ಮಾಡ್ಲಕತ್ತೀರಿ, ಇದು ನಿಜವಾದ ಯಜ್ಞ, ಇಲ್ಲೇನ್ ಡಮರುಗ ಬಾರಿಸ್ಲಕತ್ತೀವಿ, ಇಲ್ಲೇನ್ ತತ್ವಜ್ಞಾನ ಹೇಳಕತ್ತೀವಿ, ಇದು ನಿಜವಾದ ಯಜ್ಞ. ಇಲ್ಲಿ ನೀವು 25 ತತ್ವಗಳ ಪೈಕಿ ನಿಮ್ಮೊಳಗಿನ ಅಭಿಮಾನ ಕಳ್ಕೊಂಡ್ಬಿಟ್ರಿ ಅಂದ್ರೆ ಅದು ಬಲಿ ಕೊಟ್ಟಂಗೆ ಅದು ಕರೆಕ್ಟ್. ನಿಮ್ಮೊಳಗಿನ ಅಭಿಮಾನ ಕಳ್ಕೊಂಡಿಲ್ಲ, ಇನ್ನ ಇಟ್ಕೊಂಡಿರಿ ಅಂತಂದ್ರೆ ಮಾಹಿತಿ ಮಟ್ಟದಾಗ ಇಟ್ಕೊಂಡಿರಿ, ಇವತ್ತಿಲ್ಲ ನಾಳೆ ಇದು ಬಲಿ ಆಗಿ ಆಗ್ತದ. ಅಟ್ಲೀಸ್ಟ್ ಮಾಹಿತಿ ಅರೆ ಗೊತ್ತಿರ್ಬೇಕಲ್ಲ, ಸ್ಟೆಪ್ಗಳು ಗೊತ್ತಿರ್ಬೇಕಲ್ಲ, ಎಲ್ಲಿ ಸಿಗ್ತದ, ಎಲ್ಲಿ ಅಡ್ರೆಸ್ ಅರೆ ಸಿಕ್ಕದಲ್ಲ. ಈಗ ಅಲ್ಲಿಗೆ ಹೋಗಿ ಮುಟ್ಟ ತನಕ ಮತ್ತ ಸ್ವಲ್ಪ ಹೊತ್ತು ಇರ್ತದ, ಅಲ್ಲಿ ಹೋಗಿ ಮುಟ್ಟಿದ್ಮೇಲೆ ತಾನೇ ಬಿಟ್ಟು ಹೋಗ್ತದ. ಹಿಂಗ ಚಾ ಬೇಕಾಗ್ಯದ, ಚಾ ಬೇಕಾಗ್ಯದ, ನನಗ ಎಲ್ಲಿ ಇದ್ದಲ್ಲೇ ಬರ್ತದೆ ಚಾ ಕಂತಲ್ಲಿ ಅಂಗಡಿ ಅದ ಹೋಗ್ಬೇಕಪ್ಪ ಅಂದ್ರೆ ಮಾಹಿತಿ ಸಿಕ್ತು. ಮಾಹಿತಿ ಸಿಕ್ಮೇಲೆ ಮತ್ತೆ ಅಲ್ಲಿ ಅಂಗಡಿಗೆ ಹೋದ್ಮೇಲೆ ಚಾ ಸಿಕ್ತು. ಅದು ಅರಿವಿಗೆ ಇಳಿದ್ಮೇಲೆ ತಾನೇ ಬಿಟ್ಟು ಹೋಗ್ತದ. ಅರಿವಿಗೆ ಇಳಿಯೋದಕ್ಕೆ ಮೊದಲು ಮಾಹಿತಿ ಇರಬೇಕಲ್ಲ, ಮಾಹಿತಿ ಮಟ್ಟಕ್ಕಾದ್ರೂ ಗೊತ್ತಾಗ್ಯದ ಸಾಕು ನಡಿಯಪ್ಪ ಅಂತೇಳಿ ಈ ದೇಹದ ಮೇಲಿಂದು ನಿಮ್ ಅಭಿಮಾನವಾಯ್ತು, ಅದು ನಿಜವಾದ ಬಲಿ, ಅದೇ ಮಹಾಬಲಿ. ಅದಕ್ಕಿಂತ ದೊಡ್ಡ ಯಜ್ಞ ಮತ್ತೆ ಯಾವ್ದು ಇಲ್ಲ. ಅಂತ ಒಂದು ಯಜ್ಞದ ಪರಿಚಯ ಪೀತಾಂಬರ್ಜಿ ಮಾಡಿಸಿಕೊಟ್ಟದ್ದಕ್ಕೆ ಅವರಿಗೆ ಅನಂತ ಧನ್ಯವಾದಗಳು. ಈ ಸ್ಥೂಲ ಶರೀರದ ಭೂತ ಹೆಂಗ್ ಬಿಡಿಸ್ಕೋಬೇಕು ಅನ್ನೋದು ಸಿಂಪಲ್, ಅದ್ರ ಮೇಲಿನ ಅಭಿಮಾನ ಕಳ್ಕೊಳ್ಳೋದು. ಇದು ನಾನಲ್ಲ, ಇದು ನನ್ನದಲ್ಲ. ಮತ್ತಿವು ಯಾರು, ಇವು ಪಂಚಮಹಾಭೂತಗಳದ್ದು, ಪಂಚೀಕೃತ ಪಂಚಮಹಾಭೂತಗಳದ್ದು, ಮತ್ ನಾನ್ ಯಾರು, ಇವುಗಳನ್ನು ಅರಿಯುವ, ಇವುಗಳನ್ನು ಅನುಭವಿಸುವ, ನಾನು ಆತ್ಮ ಚೈತನ್ಯನಿದ್ದೇನೆ, ನಾನು ಸಾಕ್ಷಿ ಚೈತನ್ಯನಿದ್ದೇನೆ. ಹತ್ತತ್ತು ಸಾರಿ ಹೇಳಿವಿ, ಹತ್ತತ್ತು ಸಾರಿ ಬರ್ಸೀವಿ, ಏನೆಲ್ಲ ನಿಮಗೆ ಪ್ರಾಕ್ಟೀಸ್ ಮಾಡ್ಲಕ್ಕ ದಾರಿ ತೋರಿಸಿವಿ, ಸಾಧನೆ ಮಾಡ್ಬೇಕು, ಕುಂತು ಬರೀಬೇಕು, ಇದು ಯಾರು ಹೇಳದ್ಬೇಕಾಗಿಲ್ಲ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ ಬರೆಯೋದು ಬರೋಬ್ಬರಿನೋ. ಇಲ್ಲೇನ್ ಹೇಳಕತ್ತೀವಿ, 25 ತತ್ವಗಳು ಇವು ನಾನಲ್ಲ ನನ್ನವಲ್ಲ ಅಂತೇಳಿ ಇದು ಬರೆಯೋದು ಬರೋಬ್ಬರಿನೋ. ಆ ಮಂತ್ರ ಅರ್ಥ ಮಾಡ್ಕೊಂಡ್ರೆ ಇದು ಬೇರೆ ಅಲ್ಲ ಅದು ಬೇರೆ ಅಲ್ಲ, ಅರ್ಥ ಎಲ್ಲಿ ಆಗ್ಯದ ಇವರಿಗೆ? ಓಂ ನಮ ಶಿವಾಯ ಪಂಚಮಹಾಭೂತಗಳ ಬಗ್ಗೆನೆ ನಾವು, ಅದು ನಮ ಶಿವಾಯ ಅಂದ್ರೆ ಪಂಚಮಹಾಭೂತಗಳೇ, ಓಂ ಅಂದ್ರೆ ಬ್ರಹ್ಮ ಪರಮಾತ್ಮ ಶುದ್ಧ ಬ್ರಹ್ಮ, ಶುದ್ಧ ಬ್ರಹ್ಮನ ಅಭಿಮಾನಿಯಾಗಿ ಈ ಪಂಚಮಹಾಭೂತಗಳ ಬಗ್ಗೆ ನಾನು ಅಭಿಮಾನ ಕಳ್ಕೊತೀನಿ ಅನ್ನೋದೇ ಓಂ ನಮ ಶಿವಾಯದ ಅರ್ಥ ಅದ. ನಮ ಅಂತಂದ್ರೆ ಜೀವ, ಓಂ ಅಂದ್ರೆ ಪರಮ, ಪಂಚಭೂತಗಳು ಇವು. ನಮ ಶಿವಾಯ ಓಂ ನಮ ಶಿವಾಯ ಏನ್ರಿ ಪಂಚಾಕ್ಷರಿ ಮಂತ್ರ ಅಂತ ಮಂತ್ರ ಮಂತ್ರ ಅರ್ಥನೇ ಇಲ್ಲಲ್ಲ ಈಗ, ಮತ್ತ ಅದರದೇ ಅರ್ಥ ಮತ್ತೆ ಇಲ್ಲಿ ಬಿಡಿಸಿಕೊಳ್ಳಕತ್ತದ. ಪಂಚಾಕ್ಷರಿಗಳು ಎಲ್ಲಿ ಅದಾವ, ಅಲ್ಲಿ ಪಂಚಭೂತಗಳಿಗೆ ಸಂಬಂಧಪಟ್ಟಂತ ಅಕ್ಷರಗಳೇ ಅದಾವ. ಹಿಂಗೆಲ್ಲ ಇದು ಕತೆ ಅದ. ಇದು ಹಿಂಗಿದ್ದಾಗ ಏನ್ ಮಾಡ್ಬೇಕು, ಇದು ನಿಜವಾದ ಜ್ಞಾನದ ಯಜ್ಞ. ಹಿಂಗಾಗಿ ವಿಧಿಪೂರ್ವಕವಾಗಿ ಶರಣ ಹೋಗಬೇಕು. ದೇವ ಬಿಡಿಸ್ಕೋಬೇಕಾದ್ರೆ ಆತ ವೇದ ಆಗಮ ಶಾಸ್ತ್ರ ಪುರಾಣ ಉಪನಿಷತ್ತು ಇತಿಹಾಸ ಇತ್ಯಾದಿ ಬುಡುಬುಡಿಕೆಯನ್ನ ಬಾರಿಸಿ ಡಮರುಗ ನಾದ ಹಿಡಿಸಿ
ಏನ್ ಮಾಡ್ತಾನ, ಐದೈದು ಪಂಚೀಕೃತ ಭೂತಗಳನ್ನ ಸೇರಿಸಿ ಒಂದೊಂದು ಮಹಾಭೂತಕ್ಕೆ ಬಲಿದಾನ ಕೊಡುತ್ತಾನೆ. ಅಂದ್ರೆ ಅಭಿಮಾನ ಕಳ್ಕೊತಾನ, ಅರ್ಪಣೆ ಮಾಡುತ್ತಾನೆ. ನಾನು 25 ತತ್ವಗಳ ದೃಷ್ಟ ಆಗಿರುವೆನು ಎಂದು ನಿಶ್ಚಯ ಮಾಡುವುದರಿಂದ ಇದು ಈ 5 ಮಹಾಭೂತಗಳು ಅತ್ಯಂತ ನಿವೃತ್ತಿ ಆಗುತ್ತವೆ, ಮತ್ತ ನಿಂಬಲ್ಲಿ ವಾಪಸ್ ಬರ್ಲಾರದಂಗ ಅವ ನಿವೃತ್ತಿ ಆಗ್ತವ. ಇನ್ನು ಇದಕ್ಕಿನ್ನ ಸರಳವಾಗಿ ಏನ್ ಹೇಳ್ಬೇಕು, 1 ರೂಪಾಯಿ ಖರ್ಚಿರ್ಲಾರ್ದಂಗ ನಿಮಗ ಯಜ್ಞ ಮಾಡಿಸ್ಲಕತ್ತಾರ, ಹೋಮ ಮಾಡಿಸ್ಲಕತ್ತಾರ, ಜ್ಞಾನ ಯಜ್ಞ ಮಾಡಿಸ್ಲಕತ್ತಾರ, ಇದು ನಾನಲ್ಲ ಇದು ನನ್ನದಲ್ಲ ಅನ್ನೋದಕ್ಕೆ ಏನಾರ ಖರ್ಚಾಗ್ಲಕತ್ತದ, ಏನಾರ ಕಷ್ಟ ಆಗ್ಲಕತ್ತದ, ಏನ್ ಹೈರಾಣ ಆಗ್ಲಕತ್ತದ, ನಿದ್ದೆ ಕೆಡ್ಲಕತ್ತದ, ಊಟ ಹೋಗ್ಲಾರ್ದಂಗ ಆಗ್ಯದ, ಏನೇನು ಇಲ್ಲ, ಸರಳ, ಇದು ನಾನಲ್ಲ ಇದು ನನ್ನದಲ್ಲ. ಅದೇನು ಸೂತ್ರ ಬರ್ಸಿವಲ್ಲ 25 ತತ್ವಗಳದ್ದು, ಯಾರು ನೀವು ಶ್ರದ್ಧಾಪೂರ್ವಕವಾಗಿ ಬರೀತಿರಿ, ಶ್ರದ್ಧಾಪೂರ್ವಕವಾಗಿ ಓದ್ತಿರಿ, ಶ್ರದ್ಧಾಪೂರ್ವಕವಾಗಿ ಇನ್ನೊಬ್ಬರಿಗೆ ನಿಮಗ್ ಬರಿಲಿಕ್ಕೆ ಬರ್ಲಿಲ್ಲ ಅಂದ್ರೆ ಇನ್ನೊಬ್ಬರ ಕಡೆಯಿಂದ ಬರೆಸ್ರಿ, ಓದ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಇನ್ನೊಬ್ಬರ ಕಡೆಯಿಂದ ಓದಿಸ್ರಿ, ಏನಾರ ಮಾಡಿ ಆ 25 ಭೂತಗಳನ್ನ ಬಲಿ ಕೊಡಬೇಕು ಶರಣರೇ. ಇದು ನಿಮ್ಮ ಪಾದಗಳಲ್ಲಿ ನಮ್ಮ ಅತ್ಯಂತ ಕಳಕಳಿಯ ವಿನಂತಿ. ಮತ್ತಿನೇನಿಲ್ಲ, ಬರಿಬೇಕು, ಬರೆಸ್ಬೇಕು, ಹೇಳ್ಬೇಕು, ಹೇಳಿಸ್ಬೇಕು, ಕೇಳ್ಬೇಕು, ಕೇಳಿಸ್ಬೇಕು. ಏನ್ ಮಾಡ್ತೀರಿ ಮಾಡ್ರಿ, ಈ ಭೂತಗಳಿಂದ ಮುಕ್ತ ಆಗ್ರಿ. ಜೀವನಿಗೆ 5 ಮಹಾಭೂತಗಳು ಹಿಡಿದಿವೆ. ಮಂತ್ರವಾದಿಯ ಕಡೆಗೆ ಹೋಗಬೇಕು. ಮಂತ್ರವಾದಿ ಎಂದರೆ ಸದ್ಗುರುನಾಥ. ವಿಧಿಪೂರ್ವಕವಾಗಿ ಶರಣು ಹೋಗಬೇಕು. ವೇದ ಶಾಸ್ತ್ರಗಳ ಡಮರುಗ ಬಾರಿಸಿ 25 ತತ್ವಗಳನ್ನ ಪಂಚ ಮಹಾಭೂತಗಳಿಗೆ ಅರ್ಪಣೆ ಮಾಡಬೇಕು. ಈ ರೀತಿ ಮಾಡುವುದರಿಂದ ಅತ್ಯಂತ ನಿವೃತ್ತಿಯಾಗುತ್ತದೆ. ವಿಧಿಪೂರ್ವಕ ಶರಣು ಅಂದ್ರೆ ಏನ್ರಿ, ಏನು ಶರಣಾಗತ ಆಗದಂದ್ರೆ ಗುರುಗಳ ಬಲ್ಲಿ ಓದ್ತೀವಿ, ಹೋಗದಂದ್ರೆ ಮತ್ತಿಲ್ಲೊಂದು ಇಟ್ಟರ ಫಿಟ್ಟಿಂಗ್. ವಿಧಿಪೂರ್ವಕವಾಗಿ ಹಿಂದಿನ ಕಾಲದೊಳಗ ಸಮಿತ್ತುಗಳನ್ನ ತಗೊಂಡು ಹೋಗ್ಬೇಕು ಅಂತಿತ್ತು. ಕಟ್ಟಿಗೆಗಳು 2 ಕಟ್ಟಿಗೆ ತುಂಡು ತಗೊಂಡು ಹೋಗ್ಬೇಕು ಗುರುಗಳ ಹತ್ರ ಶರಣಾಗತನ ಆಗ್ಬೇಕಾದ್ರೆ 1-2 ಕಟ್ಟಿಗೆ ತುಂಡು ತಗೊಂಡು ಹೋಗ್ಬೇಕು ಅಂತಿತ್ತು ಪದ್ಧತಿ. ಸಮಿತ್ತು ಎಲ್ಲಿದೆ ಅಂತ ಕೇಳ್ತಿದ್ರು ಶರಣಾಗತಿ ಆಗ್ಬೇಕಾದ್ರೆ. ಇಲ್ಲಿ ಏನ್ ಹೇಳ್ತಾರ ನೋಡೋಣ. ವಿಧಿಪೂರ್ವಕ ಶರಣು ಎಂದರೇನು? ಇದೇನ್ ಪ್ರಶ್ನೆ ಬೇರೆ ನಂಬರ್ ಅಲ್ಲಿದು, 57ನೇ ಪ್ರಶ್ನೆ ಒಳಗೆ ಪೀತಾಂಬರ್ಜಿ ಒಂದ್ ಸಣ್ಣ ಪ್ರಶ್ನೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಪ್ರಶ್ನೆ, ಸಣ್ಣದೊಂದ್ ಪ್ರಶ್ನೆ ಸಬ್ ಕ್ವಶನ್ ಹಾಕೊಂಡು ಒಂದ್ ಸ್ವಲ್ಪ ಜ್ಞಾನ ಕೊಡ್ಲಕತ್ತಾರ. ವಿವೇಕಾದಿ ಶುಭ ಗುಣಯುಕ್ತನಾದಿ, ವಿವೇಕ ವೈರಾಗ್ಯ ಅವೇನದವಲ್ಲ, ಸದ್ಗುಣಯುಕ್ತನಾಗಿ ಮೋಕ್ಷದ ಅಭಿಲಾಷೆಯುಳ್ಳವನೇ ಅಧಿಕಾರಿ ಅನಿಸುತ್ತಾನೆ. ಇವೆಲ್ಲ ಮೊದಲು ಹೇಳಿದ ಮಾತುಗಳೇ ಅದಾವ. ಮೊದಲು ಅಧಿಕಾರಿ ಆಗ್ಬೇಕು ಅಂದ್ರೆ ಹಂಗ ಖಾನೆ ಒಳಗ ಅಡಿಗೆ ಆದ ಅದು ಉಣಬೇಕಾದ್ರ ಅಧಿಕಾರಿ ಯಾರಪ್ಪ ಅಂತಂದ್ರೆ ಒಂದು ಹೊಟ್ಟೆಗ ಹಸಿವು ಇರ್ಬೇಕು, ಮತ್ತೆ ಜೋಬ್ನಾಗ ದುಡ್ಡು ಇರ್ಬೇಕು, ಇವನೇ ಅಧಿಕಾರಿ. ಹಂಗ ಇಲ್ಲಿ ವಿವೇಕಾದಿ ಶುಭ ಗುಣಯುಕ್ತನಾಗಿ ಮೋಕ್ಷದ ಅಭಿಲಾಷೆ ಉಳ್ಳವನಾಗಿ ಯಾರಿರ್ತಾರ ಅವರೇ ಅಧಿಕಾರಿಗಳು ಎನ್ನಿಸುತ್ತಾರೆ. ಇವನ್ ಏನ್ ಮಾಡ್ಬೇಕು, ಗುರುವಿನ ಬಳಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಯಾರಾದರೂ ಆರೋಗ್ಯಯುಕ್ತರಾಗಿದ್ದರೆ ನಮಸ್ಕಾರ ಮಾಡಿಸ್ಕೊಳಕ ನೀವೆಲ್ಲರೂ ಗುರುಗಳಾಗಿರಿ. ಯಾರಾದರೂ ಆರೋಗ್ಯಯುಕ್ತರಾಗಿದ್ರಂದ್ರೆ ಅವರಿಗೆ ಸರಳವಾಗಿ ಸಾಷ್ಟಾಂಗ ನಮಸ್ಕಾರ ಮಾಡುವುದಕ್ಕೆ ಅವಕಾಶ ಕೊಡಬೇಕು ಗುರುಗಳೇ. ಏ ಇರ್ಲಿ ಬಿಡಪ್ಪ, ಇರ್ಲಿ ಬಿಡಪ್ಪ, ಇರ್ಲಿ ಬಹಳ ಬಗ್ಗೆ ಬಿಡಪ್ಪ, ಇರ್ಲಿ ಬಿಡಪ್ಪ ಅಂತ ಅನ್ನಬಾರದು. ಸಾಷ್ಟಾಂಗ ನಮಸ್ಕಾರ ಮಾಡೋದ್ರಿಂದ ಅವನಿಗೆ ದೊಡ್ಡ ಪ್ರಾಪ್ತಿ. ನಿಮ್ಮ ಮುಂದೆ ಬಂದು ಸಾಷ್ಟಾಂಗ ಹೆಂಗಂದ್ರೆ ದೀರ್ಘ ದಂಡ ನಮಸ್ಕಾರ. ದಂಡ ಅಂದ್ರೆ ಬಡಿಗಿ, ಓದಕ್ಕೆ ಬಡಿಗಿ ಬಿದ್ದಂಗ ಬೀಳ್ಬೇಕು ಗುರುವಿನ ಪಾದಕ್ಕೆ. ಅದಕ್ಕೆ ವಿಧಿಯುಕ್ತವಾದ ಅಂತಾರ.
ನಿಮಿಷ ಸುಮ್ಮ ತಣ್ಣಗ ನಿಂದಿರ್ಬೇಕು. ಯಾಕಂದ್ರ ಅಲ್ಲಿ ಶಿಷ್ಯ ಉದ್ದಾರ ಆಗ್ಲಕತ್ತಿರ್ತಾನ. ಯಾರ ಬಂದು ಊದಕ್ ನಿಮ್ಗ ನಿಮ್ ಮುಂದ್ ಬಡಿಗೆ ಬಿದ್ದಂಗ ಬಿದ್ದ ಕೂಡ್ಲೇನೆ ಗಾಬರಿಯಾಗಿ ಓಡಿ ಹೋಗ್ಬಾರ್ದು. ಏ ನಮ್ಗೆ ನಮಸ್ಕಾರ ಮಾಡ್ತೀರಿ ಬ್ಯಾಡ್ರಿ, ನಾವು ಸ್ವಾಮಿಗಳಲ್ಲ ಅದ ಅಲ್ಲ. ಯಾರ ಸ್ವಾಮಿಗಳು ಈ ವಿಚಾರ ಚಂದ್ರೋದಯ ಯಾರ ಕೇಳ್ತೀರಿ? ನೀವೆಲ್ಲರೂ ಸ್ವಾಮಿಗಳೇ. ನಿಮ್ಮಲ್ಲಿದ್ದಟ ಜ್ಞಾನ ಮತ್ತಿನ್ ಯಾ ಸ್ವಾಮಿಗಳಿಗೆ? ನೀವೆಲ್ಲರೂ ಸ್ವಾಮಿಗಳೇ. ನಿಮ್ಮೆಲ್ಲರ ಪಾದಕ್ಕೆ ನಾನು ಉದ್ದಕ್ಕೆ ಬಡಿಗೆ ಗತ್ಲೆ ಬೀಳ್ಬೇಕಂತ ನಾನು ಎಷ್ಟು ಆಸೆ ಪಡ್ತೀನಿ. ಬೀಳ್ಕೊಡಂಗಿಲ್ಲ. ಇಂಥ ಜ್ಞಾನ ಯಾರ ಬಲ್ಲೆ ಅದ ರೀ? ಯಾರ ಬಲ್ಲೆ ಅದ ಇಂಥ ಜ್ಞಾನ? ಯಾರ ಬಲ್ಲೆ ಅದ? ಯಾರಿಗೆ ತಿಳಿದದ ಇದು ಮರ್ಮ? ನಿಮ್ಕಿಂತ ದೊಡ್ಡ ಸ್ವಾಮಿಗಳು ಮತ್ತಿನ್ ಯಾರು ಅದಾರ? ದಂಡ ನಮಸ್ಕಾರ ಹಾಕೋ ಪದ್ಧತಿ ಐತಲ್ರಿ ನಮ್ಮಲ್ಲಿ, ಇನ್ನು ದೇವರಿಗೆ ದಂಡ ನಮಸ್ಕಾರ ಹಾಕ್ತಾರಲ್ರಿ. ವಿವೇಕಾದಿ ಶುಭ ಗುಣಯುಕ್ತನಾಗಿ ಮೋಕ್ಷದ ಅಭಿಲಾಷಿ ಉಳ್ಳವನೇ ಅಧಿಕಾರಿ ಅನಿಸುತ್ತಾನೆ. ಹೋಗಿ ಏನ್ ಮಾಡ್ಬೇಕು? ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಗುರುಗಳು ಪ್ರಸಾದಕ್ಕೆ ಕುಂತಾಗ ಆ ಮನೆ ಯಜಮಾನ ಒಬ್ರು ಯಾರೇ ಅವ್ರ ಪೈಕಿ ಒಬ್ರು ಬಂದು ಸಾಷ್ಟಾಂಗ ಹಾಕಿ ಬರ್ರೋ ತಮ್ಮ, ಯಾರೇ ಸಾಷ್ಟಾಂಗ ಹಾಕಿ ಬರ್ರಿ ಅಂದ. ಸಾಷ್ಟಾಂಗ ಹಾಕಿ ಬರ್ರಿ ಅಂದ ಕೂಡ್ಲೇನೆ ಸಾಷ್ಟಾಂಗ ಹಾಕಂದ್ರ ಏನ ಗುರುಗಳು ಕರೆಯಕತ್ತಾರ ನೋಡಿ, ಏನೋ ಸಾಷ್ಟಾಂಗ ಹಾಕಲ್ಲಕತ್ತಾರ ನೋಡ ಅನ್ನ. ಸಾಷ್ಟಾಂಗ ಹಾಕಂದ್ರ ಎಲ್ಲಿ ಸಿಗ್ತದಪ್ಪ ಅಂತ ಕೇಳಿದ್ನ. ತೋಗಿ ತರ್ತೀನಪ್ಪ, ತಡಿ ಚರ್ದಿ ತಂದು ಬಿಡ್ತೀನಿ, ಸಾಷ್ಟಾಂಗ ಎಲ್ಲಿ ಸಿಗ್ತದ ಅನ್ನಂತ. ಅಲ್ಲಿ ಸೂಪರ್ ಮಾರ್ಕೆಟ್ ನಾಗ ಸಿಗ್ತದ ನೋಡ ಅಂದ್ಬಿಟ್ರತ್ ಗುರುಗಳು. ಇಮಿಡಿಯೇಟ್ ಗಾಡಿ ತಗೊಂಡು ಕಾರ್ ತಗೊಂಡು ಮಾರ್ಕೆಟ್ ನಾಗೆಲ್ಲ ಹೋಗಿ ಏ ಸಾಷ್ಟಾಂಗ ಕೊಡು ಕೊಡು ಕೊಡು, ಎಷ್ಟು ಸಾಷ್ಟಾಂಗ, ಏನದು, ಹೆಂಗ್ ಕಿಲೋ ಸಾಷ್ಟಾಂಗ ಅಂದಂತ. ಸಾಷ್ಟಾಂಗ ಹೆಂಗ್ ಕಿಲೋ ಅಂದ ಕೂಡ್ಲೇನೆ ಅವ ಏನ್ ಮಾಡ್ಬಿಟ್ನತ್ತ, ಅವ ಸೂಪರ್ ಮಾರ್ಕೆಟ್ ನಾಗಿದ್ದವ, ಏನ್ ನಡೆದದ ಹೇಳು ನಿಮ್ ಮನೆಗ ಅಂದಂತೆ. ಅಲ್ಲಿ ಗುರುಗಳು ಊಟ ಕೂತಾರ ಸಾಷ್ಟಾಂಗ ಹಾಕಂದ. ಅವ ಅಂಗಡಿ ಅವನು ಚಲೋ ಅನುಭವಿ ಇದ್ನತ್, ನಮ್ ಜಿಗಜಿಮಿ ಸೌಕರ್ಯ ಇದ್ದಂಗ ಇದ್ನತ್ತ, ಎಡ್ ಕಪಾಳಿಗೆ ಬಿಟ್ನಂತ ಇದೆ ನೋಡು ಸಾಷ್ಟಾಂಗ ಅಂದ. ಇಷ್ಟು ಅರ್ಥ ಇಲ್ಲ, ಇಷ್ಟು ಸಂಸ್ಕಾರ ಇಲ್ಲ ಅಂತಂದ್ರೆ ಎಂತವ್ರು ನೀವು? ಮನೆಗೆ ಗುರುಗಳು ಕರೆಸ್ತಿರಲ್ಲ ಹ್ಯಾಂಗ ಅದು? ಸಾಷ್ಟಾಂಗ ಅಂದ್ರೆ ಅಲ್ಲಿ ಎಂಟು ಅಂಗಗಳನ್ನ ಏನ್ ಮಾಡ್ಬೇಕು, ನೆಲಕ್ಕೆ ಟಚ್ ಆಗಿ ನಮಸ್ಕಾರ ಮಾಡ್ಬೇಕು. ಎರಡು ಪಾದ, ಎರಡು ಕೈಯ, ಎರಡು ಮೊಳಕಾಲ, ಎರಡು ಮುಂಗಾಯ, ಹಣಿ, ಅವು ಏನೇನದವ, ಎಲ್ಲ ಫ್ರಂಟ್ ಪೋರ್ಷನ್ ಏನದವ ಒಟ್ಟು ನೆಲಕ್ಕೆ ಟಚ್ ಆಗ್ಬೇಕಪ್ಪ ಅಂತ ಸಾಷ್ಟಾಂಗ ಹಾಕ್ಬೇಕು. ಆದ್ರ ಈಗ ಸಾಷ್ಟಾಂಗ ಹಾಕ್ಬೇಕಾದ್ರೆ ಹುಷಾರಾಗಿರ್ಬೇಕಪ್ಪ. ಹಂಗ ಎಲ್ಲಿ ಬೇಕಲ್ಲಿ ಹಾಕ್ಲಕ್ ಹೋಗ್ಬೇಡ್ರಿ. ಕರೋನಾ ಅದ, ಹೊಲಸದ ವಾತಾವರಣ, ಪಟ್ಟ ಅಂತೇಳಿ ಎಲ್ಲಾರ ಗುರುಗಳು ಸಿಕ್ಕಾರ ಅಂತೇಳಿ ಊದಕ್ಕೆ ಬಿದ್ರಿ, ಧೂಳು ಮಣ್ಣು ಕಸ ಒಳಗ ಹೋಯ್ತು ಮೂಗಿನಾಗ ಬಾಯಾಗ ಅಂತಂದ್ರೆ ಹೆಲ್ತ್ ರಿಸ್ಕ್ ಅದ. ಬಹಳ ಹುಷಾರಾಗಿರ್ಬೇಕು. ಈಗ ಮತ್ತ ಬಂದದಂತ ಬಾಂಬೆದಾಗ ಒಮೆಕ್ರಾನ್ ಫಸ್ಟ್ ಕಂಡು ಹಿಡ್ದಾರ ಒಂದ್ ಪ್ಲಸ್ ಪಾಸಿಟಿವ್ ಬಂದದ. ಮತ್ತೆ ಚೈನಾದೊಳಗೆ ಎಷ್ಟೋ ರಾಜ್ಯಗಳೆಲ್ಲ ಬ್ಲಾಕ್ ಆಗ್ಯಾವ, ಲಾಕ್ಡೌನ್ ಆಗ್ಯಾವ. ಹುಷಾರಾಗಿರ್ರಿ. ಎಲ್ಲಿ ಬೇಕಲ್ಲಿ ಏನಾರ ಮಾಡ್ಲಕ್ ಹೋಗಿ ಕತ್ತಲಕ್ ಬೀಳ್ಬೇಡ್ರಿ. ಎಲ್ಲರ ತೀರ್ಥ ತಗೋತೀನಿ, ಎಲ್ಲರ ಪ್ರಸಾದ ತಗೋತೀನಿ. ಕೈಗೆ ಸಿಕ್ಕವ್ರಿಗೆ ಏನಾರ ಒಂದು ಬಾಳೆಹಣ್ಣು ತಗೊಂಡು ಕಿಮಿಚಿ ಕಿಮಿಚಿ ಒಂಬತ್ ಮಂದಿಗೆ ಕೊಡ್ತಿರ್ತಾರ. ಯಾವ್ದಾರ ತಿರುಪತಿ ಲಡ್ಡು ತಂದು ಪುಡಿ ಮಾಡಿ ಹೊಸು ಮಂದಿಗೆ ಕೊಡ್ತಾರ. ಈ ಕೈ ಮುಟ್ಟಿ ಏನಾದ್ರು ಪ್ರಸಾದಗಳು ಯಾರು ಕೊಡ್ತಿದ್ರು ಮನೆಯವರೇ ಊಟಕ್ ನೀಡಾಗ ಕೈ ಮುಟ್ಟಿ ನೀಡ್ತಿದ್ರು ಅಂದ್ರೆ ಮುಟ್ಟಬಾರದು. ಸ್ವಚ್ಛ ಚಮಚಗಳು ತಗೊಂಡು ಬಿಸಿ ನೀರು ಎತ್ಕೊಳ್ಳೋದು ನೀಡಿದ್ರೆ ಅದು ಲೆಕ್ಕ. ಒಂದಿಟ್ಟು ಪ್ಲೇಟ್ ನಾಗ ಶಿರಾ ಏನಾರ ಮಾಡ್ಕೊಂಡ್ ಬಂದ್ ಎಲ್ಲರಿಗೆ ಅದೇ ಕೈಲಿಂದ ಕೊಡ್ತಿರ್ತಾರೆ. ಇಂಥವೆಲ್ಲ ಅವ್ ಪ್ರಸಾದ ಎಲ್ಲ ಏನೂ ಅಲ್ಲ, ಆರೋಗ್ಯ ಹಾಳು ಮಾಡಂತ ಕೆಲ್ಸಗಳು ಇರ್ತವ. ಇರ್ಲಪ್ಪ ಇರ್ಲಿ, ನಿನ್ ಬಾಲಿ ಇರ್ಲಿ ಅನ್ಬೇಕಷ್ಟೇ. ಆಗ್ಲಿ ದೇವರಿಗೆ ಅರ್ಪಣೆ ಆಗ್ಲಿ ಅಂತೇಳಿ ಕೈ ಬಿಟ್ಬಿಡ್ಬೇಕು. ಏನು ಅನ್ಲಕ್ ಹೋಗ್ಬಾರ್ದು, ಯಾಕಂದ್ರೆ ಅವರು ಭಾವನೆ ಬಹಳ ಶುದ್ಧ ಭಾವನೆ ಇಲ್ಲಿಂದ ಬರ್ತಿರ್ತಾರೆ. ಅವ್ರಿಗೆ ಏನಾರ ನಾವು ಅಪಮಾನ ಮಾಡಿ ಹಿಂಸೆ ಕೊಟ್ಟು ಅವ್ರ ಮುಂದೆ ನಾವು ಕರೋನಾದ ಪುರಾಣ ಓಪನ್ ಮಾಡಿಬಿಟ್ಟೇವ ಅಂದ್ರೆ ಅದು ಕರ್ಮ ಕಟ್ಕೊಂಡ್ ಬಿಡ್ತೀವಿ. ಅದಕ್ಕೆ ನಾವು ಅದೇನೋ ಹೇಳಕ್ ಹೋಗ್ಬಾರ್ದು. ಆಯ್ತಾಯ್ತು, ನಡೀಲಪ್ಪ, ಥ್ಯಾಂಕ್ ಯು ಅಷ್ಟೇ. ಹಿಂಗದ ಅಲ್ಲಿ ಏನ್ ಮಾಡ್ಬೇಕು, ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕಾದ್ರ ಗುರು ಆದವನು ಮನೆಯಾಗ ಹೋಗಿ ಬಚ್ಚಲ ಮನೆಯಾಗ ಹೋಗಿ ಸ್ವಚ್ಛ ಕಾಲಿಗೆ ನೀರ್ ಹಾಕೊಂಡು ಯಾವ ಧೂಳು ಇರುವ ಪಾದಗಳಿಗೆ ನೀವು ಮುಟ್ಲಕ್ ಹೋಗ್ಬೇಡ್ರಿ. ಗುರುವಿನ ಪಾದ ಧೂಳಿ ಅಂತಂದ್ರ ಈಗ ಧೂಳು ಬಹಳ ಡೇಂಜರ್ ಅದ, ಈಗಿನ ಧೂಳು ಬಹಳ ಡೇಂಜರ್. ಹಿಂಗಾಗಿ ಆ ಧೂಳುಗಳು ಏನು ಬೇಡ. ಮೊದಲ್ ಮನೆ ಅಡಿಗೆ ಮನೆಯಾಗ ಹೇಳ್ರಿ, ಪಾದ ತೊಳ್ಕೊಂಡ್ರಿ, ಬಾತ್ರೂಮ್ಗೆ ಹೋಗಿ ಸ್ವಚ್ಛ ಪಾದ ತೊಳ್ಕೊಂಡು ಅವ್ರು ಬಂದು ಕೂತ ಮೇಲೆ ಏನ್ ಮಾಡ್ಬೇಕು, ಪಾದಕ್ಕ ಚಂದ ವಿಭೂತಿ ವಿಭೂತಿ ಏನಾರ ಹಚ್ಚಿ ಅವಾಗ ಅಲ್ಲಿ ಸ್ವಚ್ಛ ವಾತಾವರಣದೊಳಗ ಸಾಷ್ಟಾಂಗ ನಮಸ್ಕಾರ ಹಾಕ್ಬೇಕು.
ಅದನ್ನು ಬಿಟ್ಟು ಎಲ್ಲಾರ ರಸ್ತಾದಾಗ ಸಿಕ್ಕಲ್ಲಿ ಅವರು ಚಪ್ಪಲಿ ಬಿಡೋದು ಇವರು ಚಪ್ಪಲಿ ಬಿಡೋದು, ಉದ್ದಕ್ಕೆ ರೋಡ್ ಮೇಲೆ ಬಿದ್ದರೆ ನಿಮ್ಮ ಭಕ್ತಿ ಹೋಗಿ ಉಲ್ಟಾ ಉಪಚಾರ ಹೋಗಿ ಅಪಚಾರ ಆಗ್ಬಿಡುದು. ಅಂತ ಮಾಡ್ಲಕ್ ಹೋಗ್ಬಾರ್ದು. ಚುಚ್ಚಿ ಎಲ್ಲಿ ಬೇಕಲ್ಲಿ ನಮಸ್ಕಾರ ಮಾಡೋದು, ಎಲ್ಲಿ ಬೇಕಲ್ಲಿ ಹೂವಿನಾಗೆಲ್ಲ ಧೂಳು ಹೋಗಿಸ್ಕೊಳ್ಳೋದು, ನಮಸ್ಕಾರ ಮಾಡ್ಲಕ್ ಅಂತೆಲ್ಲ ಮಾಡ್ಬಾರ್ದು. ಹುಷಾರಾಗಿರ್ಬೇಕು, ಕೈ ಜೋಡಿಸ್ಬೇಕು, ನಮಸ್ಕಾರ ತಲೆ ಬಗ್ಗಿಸ್ಬೇಕು, ಕೈ ಜೋಡಿಸ್ಬೇಕು, ಕಾಲಿಗೆ ಬೀಳಕ್ ಹೋಗ್ಬಾರ್ದು ರೋಡ್ ಮೇಲೆ. ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಇವೆಲ್ಲ, ಭಕ್ತಿ ಬಹಳ ಅದತ್ತೆ ಹೇಳಕ್ಕೆ ಆರೋಗ್ಯ ಕೆಡಿಸ್ಕೊಳ್ಳೋದೇ ಆಗ. ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕು ಮಾಡಿ ಏನ್ ಮಾಡ್ಬೇಕು, ಏ ಭಗವಂತ ನನಗೆ ಬ್ರಹ್ಮ ವಿದ್ಯಾ ಉಪದೇಶವನ್ನು ಮಾಡಿರಿ ಎಂದ ಏನ್ ಮಾಡ್ಬೇಕು, ರಿಕ್ವೆಸ್ಟ್ ಮಾಡ್ಕೋಬೇಕು. ಯಾವುದಕ್ಕೆ ಬಂದ ಎನ್ನುತ್ತಾರೆ, ಎಂತ ಬ್ರಹ್ಮ ವಿದ್ಯೆ ಅಂದ್ರೆ ಯಾವುದಕ್ಕೆ ಬಂದವೆನ್ನುತ್ತಾರೆ, ಯಾವುದಕ್ಕೆ ಮೋಕ್ಷ ಎನ್ನುತ್ತಾರೆ, ಯಾವುದಕ್ಕೆ ಅವಿದ್ಯೆ ಎನ್ನುತ್ತಾರೆ, ಯಾವುದಕ್ಕೆ ವಿದ್ಯೆ ಎನ್ನುತ್ತಾರೆ ಇತ್ಯಾದಿ ಪ್ರಶ್ನೆಗಳನ್ನು ಮಾಡಬೇಕು. ವಿದ್ಯೆ ಯಾವುದು, ಅವಿದ್ಯೆ ಯಾವುದು, ಬಂಧ ಯಾವುದು, ಮೋಕ್ಷ ಯಾವುದು ಹೇಳಪ್ಪ ತಂದೆ ಅಂತೇಳಿ ಗುರುವಿನ ಹತ್ರ ರಿಕ್ವೆಸ್ಟ್ ಮಾಡ್ಕೋಬೇಕು. ಗುರುಗಳ ಪ್ರಸನ್ನತೆಗೋಸ್ಕರ, ಗುರುಗಳಿಗೆ ಖುಷಿ ಪಡಿಸೋದಕ್ಕ ತನು ಮನ ಧನ ಧನ ವಾಣಿ ಸಮಯ ಇವುಗಳನ್ನ ಕಳಿಸ್ಬೇಕು. ಐದು ರೀತಿ ಸಮರ್ಪಣೆ ಮಾಡ್ಬೇಕು. ಏನ್ರಿ, ಒಂದು ತನು ಫಿಸಿಕಲ್ ಸೇವೆ, ಇನ್ನ ಒಂದೇನು ಮನ, ಮನಸ್ಸನ್ನು ಗುರುವಿಗೆ ಕೊಡ್ಬೇಕು. ಮತ್ತೆ ಧನ, ಧನ ಅಂತಂದ್ರೆ ಜೇಬ್ನಾಗಿದ್ ರೊಕ್ಕ ಒಂದು ಅರ್ಥ ಕೊಟ್ರೆ ಇನ್ನ ಒಂದ್ ಅರ್ಥ ಏನಪ್ಪ ಅಂದ್ರೆ ನಿಮ್ಮ ಪ್ರಾಣ, ಪ್ರಾಣನೇ ಧನ. ಜೀವಕ್ಕ ಜೀವ ಕೊಡುವಂಗ ನಿಮ್ಮ ಮಕ್ಕಳನ್ನ, ನಿಮ್ಮ ಹೆಂಡರನ್ನ, ನಿಮ್ಮ ಬಂಧು ಬಳಗದನ್ನ, ನಿಮ್ಮ ಮಿತ್ರರನ್ನ ನೋಡಿದ್ರೆ ನಿಮ್ಗೆ ಯಾವ ರೀತಿ ಅಭಿಮಾನ ಉಕ್ಕುತ್ತದೋ ಅದೇ ರೀತಿ ಗುರುಗಳನ್ನ ನೋಡಿದ್ರು ಅಷ್ಟೇ ಅಭಿಮಾನ ಉಕ್ಕಿತ್ತು. ಅದಕ್ಕಿಂತ ಹೆಚ್ಚಿಗೆ ಅಭಿಮಾನ ಉಕ್ಕಿತ್ತು ಅಂದ್ರೆ ದಟ್ ಈಸ್ ಧನ. ತನು ಮನ ಧನ, ನಿಮ್ಮ ಅಭಿಮಾನ ಉಕ್ಕಬೇಕಲ್ಲಿ. ಮತ್ತೆ ಒಳಗ ಅಭಿಮಾನ ಬಾಳ ಅದ ಅಂತ ಹೇಳಕ್ಕೆ ಬಾಯಿ ಮುಚ್ಕೊಂಡು ಕೂತ್ರ ಒಂದಿಟ್ಟು ಮಾತಾಡ್ಬೇಕು. ಅಭಿಮಾನದ ಎರಡು ಮಾತಾಡ್ಬೇಕು, ಒಂದೆರಡು ಉಪಚಾರದ ಚಂದನು ಮಾತಾಡ್ಬೇಕು. ನಿಮ್ ಮಕ್ಕಳು ಎದುರು ಸಿಕ್ಕ ಸುಮ್ಮಂಗೆ ಇರ್ತೀರ, ಮಗಳು ದೂರ ಊರ್ಲಿಂತ ಬಂದಿರ್ತಾಳ, ಆಕಿ ಸಂಗಡ ಮಾತಾಡ್ತೀರ ಇಲ್ಲ, ಮೊಮ್ಮಕ್ಕಳ ಸಂಗಡ ಮಾತಾಡ್ತೀರ ಇಲ್ಲ, ಮಗ ಫಾರಿನ್ ದಾಗ ಇರ್ತಾನ ಅವ ಬಂದಾಗ ಏನ್ ವಿಷಯ ಇರ್ತದೆ, ಏನ್ ಮಣ್ಣು ವಿಷಯ ಇರಲ್ಲ, ಸುಮ್ನೆ ಮಾತಾಡ್ತಿರಲ್ಲ ಮುಂಜಾನೆ ಸಂಜೆ ತನಕ ಏನ್ ಮಾತಾಡ್ತಿರ್ತೀರಿ, ದಿನ ಮೊಬೈಲ್ ನಾಗ ಮಾತಾಡ್ತಿರ್ತೀರಿ, ಫೋನ್ ನಾಗ ಮಾತಾಡ್ತಿರ್ತೀರಿ, ಲ್ಯಾಪ್ಟಾಪ್ ನಾಗ ಮಾತಾಡ್ತಿರ್ತೀರಿ, ಮತ್ತ ನಾವು ಎದ್ರ ಬಂದ್ ಕೂತಾಗ ಏನ್ ಮಾತು ಏನು ಇರಲ್ಲ, ಸುಮ್ ಮಾತಾಡ್ತಿರ್ತೀರಿ. ಹಂಗ ಗುರುಗಳ ಸಂಗಟ ಉಪಚಾರದ ಮಾತುಗಳಾಡ್ಬೇಕು. ತನು ಮನ ಧನ ವಾಣಿ ಮತ್ತ ಸಮಯ ಕೊಡಬೇಕು ಗುರುಗಳಿಗೆ. 24 ಗಂಟೆಗಳಲ್ಲಿ ನಿಮ್ಮ ಸಂಸಾರಿಕ ಜವಾಬ್ದಾರಿ ವ್ಯವಹಾರಗಳು ಎಷ್ಟೇ ಇರ್ಬೋದು, ಆ ಗುರುವಿಗಾಗಿ ಒಂದು ಸಮಯ ಕೊಡ್ಬೇಕು. ಈಗ ನೋಡ್ರಿ, ಬೆಳಿಗ್ಗೆ 5 ರಿಂದ 7 ಗಂಟೆ ತನಕ ಹೆಂಗ್ ಸಮಯ ಕೊಟ್ಟಿರ್ತೀರಿ? ಸಣ್ಣ ಕೆಲಸ ಅಲ್ಲಿದು, ಎಲ್ಲರಿಗೆ ಸಿಕ್ಕಾಪಟ್ಟೆ ಜವಾಬ್ದಾರಿ ಅದ. ಗಂಡು ಮಕ್ಕಳಿಗೆ 1 ಪಟ್ಟು ಜವಾಬ್ದಾರಿ ಇದ್ರೆ ಗಂಡು ಮಕ್ಕಳಿಗೆ 2 ಪಟ್ಟು ಜವಾಬ್ದಾರಿ, ಅಷ್ಟಿದ್ರು ಸಹಿತ ಹೆಂಗ್ ಕೂತಿರ್ತೀರಿ? ಇವೆಲ್ಲ ಮಾಡ್ಬೇಕು. ತನು ಮನ ಧನ ವಾಣಿ ಸಮಯ. ಸತ್ಸಂಗ ನಡೆದಾಗ ಹಾಟೇ ಆನ್ಲೈನ್ ಓಪನ್ ಮಾಡ್ಕೊಳ್ಳೋದು, ಲಿಂಕ್ ಓಪನ್ ಮಾಡೋದು, ಆಯ್ತು ಅದಿಷ್ಟು ಕೇಳೋದು. ಮತ್ತ ಉಳ ಟೈಮ್ನಾಗ ಗುರು ದೇಶಪಾಲಾಗವಾದ, ಶಿಷ್ಯ ದಿಕ್ಕಪಾಲಾಗವಾದ, ಮಧ್ಯದಲ್ಲಿ ಒಂದು ಚೂರು ಫೋನ್ ಮಾಡಿ ಗುರುಗಳಿಗೆ ಮಾತನಾಡಿಸ್ಬೇಕು ಅನ್ನಂತದ್ದು ಬರಹಂಗಿಲ್ಲ. ಇದು ಬೆಳೆಸ್ಕೋಬೇಕು ಒಂದ್ ಸ್ವಲ್ಪ. ಅಪ್ಪ ಆರಾಮಿದ್ರೆ ಹೆಂಗಂದ್ರೆ ಹ ಬೇಕಲ್ರಿ ಒಂದಿಷ್ಟು ಉಪಚಾರದ ಮಾತುಗಳು. ಏ ನೀವು ಎದಕ್ಕಪ್ಪ ಒಂದನು ಫೋನ್ ಮಾಡಲ್ಲ ಮಾತಾಡಲ್ಲ ಅಂದ್ರೆ ನೀವು ಬಹಳ ಬಿಜಿ ಇರ್ತೀರೇನೋ ಅಂತೇಳಿ ನಿಮಗ್ ಮಾತಾಡ್ಸೋದ್ ಬಿಟ್ಟು. ಇದೆಂತ ನಾಟಕ, ನಾ ಬಿಜಿ ಇದ್ನೆ ಅಂದ್ರೆ ನಾನೇ ಹೇಳ್ತೇನೆ ಸ್ವಲ್ಪ ಹೊತ್ತು ಬಿಟ್ಟು ಮಾತಾಡ್ತೇನೆ ಅಂತ. ನಾ ಬಿಜಿ ಏನೇನೋ ಫ್ರೀ ಏನೇನೋ ನಿಮ್ಗೆ ಎದಕ್ಕೆ ಬೇಕು? ನಾನೇ ಹೇಳ್ತೇನೆ ಬಿಜಿ ಏನೇನಪ್ಪ, ಸ್ವಲ್ಪ ಹೊತ್ತು ಬಿಟ್ಟು ಮಾತಾಡ್ತೇನೆ. ಸ್ವಲ್ಪ ಹೊತ್ತು ಬಿಟ್ಟು ನಾ ಮಾತಾಡ್ಲಿಲ್ಲ ಮಾಡತ್ತೆ, ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ನೀವೇ ಮಾತಾಡ್ಬೇಕು. ಒಬ್ರಿಗೊಬ್ರು ಮಾತಾಡ್ಲಕ್ ಏನ್ ರೊಕ್ಕ ಓದ್ತದ, ರೂಪಾಯಿ ಓದ್ತದ? ಕೆದರಿ 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 ಅವು ಸಾಫ್ಟ್ವೇರ್ ಇಂಜಿನಿಯರ್ಗಳು ಮಾಡಿಟ್ಟಿರಿ, ಅವ್ರ ಸಂಗಟ್ ಮಾತಾಡಿಸ್ತಿರ್ತೀರಿ, ಅವು ಒಂದ್ ಸ್ವಲ್ಪ ಮಾತಾಡ್ಲಕ್ ನಿಮ್ ಬಗ್ಗೆ ಇಂಟ್ರೆಸ್ಟ್ ಪಡಂಗಿಲ್ಲ, ಅವು ಬ್ಯಾಸರ್ ಮಾಡ್ತಾವ, ಇವ್ ಎದಕ್ ಮಾತಾಡಿಸ್ತಾವ ನಮಗಂತಿರ್ತಾವ. ಅವು ಅವ್ರ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಗಳಿಗೆ ಮಾತಾಡ್ಸೋದ್ರಾಗೆ ಅವ್ರಿಗೆ ಟೈಮ್ ಸಾಗಲ್ಲ, ನಿಮ್ಗೇನ್ ಮಾತಾಡಿಸ್ತಾರ?
ಚದರಿ ಚದರಿ ಹೋಗಿ ವಜ್ಜಾತಿರ್ತಾರೆ. ಇಂತಲ್ಲಿ ಮಾತಾಡಿಸ್ಲಕ್ ಮನಸ್ ಬರಲ್ಲ. ವಾಣಿ ಒಂದ್ ಸ್ವಲ್ಪ ಟೈಮ್, ಒಂದಿಷ್ಟು ತನು ಮನ ಹಣ, ಒಂದಿಷ್ಟು ಅಭಿಮಾನ ಬರ್ಬೇಕು ಇವೆಲ್ಲ. ಮತ್ ಫೋನ್ ಹಚ್ಚಿ ಕೂತಿರಿ, ನಾನು ಎಲ್ಲಾರ ಸುಮ್ ಹೇಳಕತ್ತೀನಿ. ನಂಗೆ ನಿಮ್ಗ್ ಮನ್ಸ್ ಬಂದ್ರೆ ಯಾವಾಗರೇ ಟೈಮ್ ಸಿಕ್ಕರ್ ಫೋನ್ ಹಚ್ಚಿರಿ. ಹಿಂಗ ಅಂದ್ರ ಹತ್ತಿರಕ್ಕೆ ಮತ್ ಮುಂಜಾನೆ ಹಿಡಿದು ಸಂಜೆ ತನ ಎಲ್ಲರೂ ಫೋನ್ ಹಚ್ಚಿ ಕೂತಿರ್. ನಾನೇ ಇರ್ಬೇಕು, ಮಾತನಾಡಿಸ್ಬೇಕು, ಗುರುಗಳಿಗೆ ಮಾತನಾಡಿಸ್ಬೇಕು. ನಿಮ್ಮ ಫ್ಯಾಮಿಲಿ ಮೆಂಬರ್ಗಳ ಜೊತೆಗೆ ಇವನು ಒಬ್ಬ, ಇವನಿಗೆ ಒಂದ್ ಸ್ವಲ್ಪ ಮಾತನಾಡಿಸ್ಬೇಕು ಅಂತ ಒಂದ್ ಸ್ವಲ್ಪ ಎಲ್ಲರ ಇರ್ಬೇಕಂತ ಹೇಳಕತ್ತೇನೆ. ಮತ್ತ ಮಾತಾಡ್ಬೇಕೆ ಅಂತ ಏನಿಲ್ಲ, ಒಳಗಾಟಿದ್ರು ಸಾಕು. ಧನದಿಂದ ಸೇವೆ ಮಾಡ್ಬೇಕಂದ್ರ ಹಣ, ಹಣದಿಂದ ಸೇವೆ ಮಾಡ್ಬೇಕಂದ್ರ ಧನ ಅಂದ್ರ, ಧನ ಅಂದ್ರೆ ಅಭಿಮಾನ. ಅಭಿಮಾನ ಪ್ರಾಣ, ಜೀವ ಜೀವಕ್ಕೆ ಜೀವ ಮಾಡ್ತೀರಿ ಅಂತೀರಲ್ರಿ, ನಿಮ್ ಜೀವ ಒಬ್ಬರಿಗೊಬ್ರು ಪ್ರಾಣಲಿಂಗ ಅಂದ್ರ ದೇವ್ರ ಕಣ್ಣೆದ್ರ ಕಾಣ್ಲಿಲ್ಲ ಒಂಥರ ದೇವ್ರ ಬಗ್ಗೆ ಸ್ವಲ್ಪ ಸ್ಮರಣೆ ತಪ್ಪಂತಂದ್ರ ಜೀವ ಹೋದಂಗ ಆತಿರ್ತದ. ಮಕ್ಕಳ ಮೇಲೆ ಜೀವ ಜೀವ ಇದ್ರಿ ಅಂದ್ರ ಮಕ್ಕಳು ಎಲ್ಲರ ಸ್ವಲ್ಪ ಕಣ್ಣಿಗೆ ಕಾಣ್ಲಿಲ್ಲ ಅಂದ್ರೆ ನಿಮ್ಮ ಜೀವ ಹೋದಂಗ ಆತಿರ್ತದ. ಆ ಮಕ್ಕಳ ಮೇಲೆ ಇರ್ತದೋ ಇಲ್ಲೋ, ಹೆಂಡತಿ ಮೇಲಂತೂ ಭಯಂಕರ ಜೀವ. ಎಕ್ಕಡೆ ಹೋಗಿ ಹೇಳಕ್ಕೆ ಎಲ್ಲೇಳ, ಮನೆಗೆ 25 ಮಂದಿ ಇದ್ರು ಅವ್ರ ಯಾರು ಲೆಕ್ಕಕ್ಕೆ ಇರಂಗಿಲ್ಲ. ಆಕಿ ಕಣ್ಣಿಗೆ ಬೀಳ್ಬೇಕು ಅವನಿಗೆ ಅಡೆ. ಆಕಿ ಇದ್ರ ಆಯ್ತು, ಉಳಿದವ್ರು ಯಾರು ಇದ್ರೆ ಇರ್ಲಕ್ಕ ಅವಾಗ ಬೀಳಲಕ್ಕ. ಉಳಿದವ್ರ ಲೆಕ್ಕ ಇಲ್ಲ ನಮಗ. ಹೆಂಡತಿ ಕಣ್ಣಿಗೆ ಬೀಳ್ಬೇಕು ಆಕಿ ಎಲ್ಲೇಳ ಮುಖ್ಯ. ಮನೆಗೆ ಬಂದ ಕೂಡಲೇ ಮೊದಲ ಆಕಿ ಕಣ್ಣಿಗೆ ಬೀಳ್ಬೇಕು ಅಷ್ಟೇ. ಇದು ಜೀವ. ಅಕಸ್ಮಾತ್ ಕಣ್ಣಿಗೆ ಬೀಳಲಿಲ್ಲ, ಬೀಳಲಾರದ ಸಮಯದಲ್ಲಿ ಎಲ್ಲೇಳೋ ನಿಮ್ಮ ಮಮ್ಮಿ ಅಂತ ಕೇಳಿದ್ರಿ. ಆ ಮಗು ಏನಾರೆ ಎಲ್ಲಿ ಹೋಗಿರ್ತಾಳ, ಅವೇ ಟೇಲರ್ ಬರೀ ಬ್ಲೌಸ್ ಹೊಲಿಸ್ಲಕ್ ಹೋಗಿರ್ತಾನೆ. ಎಲ್ಲಿ ಎಲ್ಲಿ ಹೋಗಿರಲ್ಲ, ಅವ 28 ಸಾರಿ ತಿರುಗಿಸ್ತಿರ್ತಾನ. ಅದಿಟ್ಟು ಬಂಗಾರ ಅಂಗಡಿಗೆ ಎಲ್ಲರ ಒಂದಿಟ್ಟು ಹೋಗಿರ್ತಾಳ. ಆಯ್ತು, ಕಿರಾಣಿ ಗಿರಾಣಿ ಹಮಾಲಿ ಹೊರವ ಎಲ್ಲ ನಮಗೆ ಹಚ್ಚಿರ್ತಾರ. ಅವ್ರ ತಾವ ತರ್ತಾರ, ಏನು ಮಾಡಕ್ ಹಿಂಗಿರ್ತಾವ ಅಲ್ಲಿ ಎಲ್ಲೇ ಈಟ್ರಿಗೆ ಇರ್ತಾಳ. ಅಕಸ್ಮಾತ್ ಅದೇನಾರ ನೆಗೆಟಿವ್ ಆನ್ಸರ್ ಬರ್ಬೇಕ ಆ ಮಗನ್ಲಿಂತ. ಎಲ್ಲಿ ಅವುಗಳ ಏನೋ ಗೊತ್ತಿಲ್ಲಪ್ಪ ಅಂದ್ ಬಿಟ್ರ ಇವನಿಗೆ ಛತ್ ಮುರ್ಕೊಂಡು ತಲೆ ಮೇಲೆ ಬಿದ್ದಂಗ ಆತಿರ್ತದ. ಎಕ್ಕಡೆ ಹೋದಳಪ್ಪ, ಏನೋ ಭಾರಿ ದೊಡ್ಡ ಗಂಭೀರ ಸಮಸ್ಯೆ. ಹಂಗು ಹೇಳಾರ್ದೆ ಹೆಂಗೋತಾಳಕ್ಕಿ, ಎಲ್ಲಿ ನಿನಗ್ನ ಹೇಳಿಲ್ಲ ನನಗ್ನ ಹೇಳಿಲ್ಲ, ಯಾಕಡೆ ಹೋದಳಕ್ಕಿ. ಇಂತ ಅಬ್ಸರ್ವೇಷನ್ ಮಾಡಂತ ಇಂತ ಪರಿ ಬಂದ ಒಳಗಾಗದಕ್ಕ ಇವ್ರು ಮದಿ ಮಾಡ್ಕೊಂಡಿರ್ತಾರೆ ನನ್ನ ಮಕ್ಕಳು. ಗುಲಾಬ್ಗಿರಿ ಸಲಹ ಅವ್ರ ತಾಳಿ ಕೊಟ್ಟು ನಾನೆಲ್ಲಿ ಹೋಗಿರ್ತೀನಿ, ನನಗ್ಯಾಕಂತ ಪರಿ ಕಾಯ್ತಿರತ್ತು. ಒಂದ್ ಎಣ್ಣರ ಇವತ್ತಿನ ದಿವ್ಸ ಅಂದದೇನು ಪಾಪ ಬಂದು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತದ, ಅಲ್ಲಿ ಹೋಗಿದ್ದೆ ಅವ್ರು ಸಿಕ್ಕಿದ್ರು, ಇಲ್ಲಿ ಹೋಗಿದ್ದೆ ಇವ್ರು ಸಿಕ್ಕಿದ್ರು, ಅವ್ರ ಹಂಗ್ ಮಾಡಿದ್ರು ಹಿಂಗ್ ಇವ್ರು. ಅವನಿಗೆ ಅದೆಲ್ಲ ಒಟ್ಟು ಡೀಟೇಲ್ ಆಗಿ ಎಳಿ ಎಳಿಯಾಗಿ ಬಿಡಿಸಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಇವನಿಗೆ ಸಮಾಧಾನ ಇಲ್ಲ, ಅದೆಲ್ಲ ಹೇಳಿದ ಮೇಲೆ ಇವನಿಗೆ ಸಮಾಧಾನ ಆಗ್ತದ ಅಂತ ಹೇಳಕ್ಕೆ. ಪಾಪ 5 ನಿಮಿಷ 10 ನಿಮಿಷ ಗ್ಯಾಪ್ ಆದ್ರೂ ಸಹಿತ ಅದ್ರದೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ಬೇಕು, ಅವಾಗ ಇವನಿಗೆ ಸಮಾಧಾನ. ಮತ್ ಈ ಮಗ ಎಲ್ಲೆಲ್ಲಿ ತಿರುಗಾಡಿ ಬರ್ತಾನೆ ಏನಾರ ಹೇಳ್ತಾನೆ ನನಗೆ, ಏನ್ ಹೇಳ ನಿನಗೆ ಎದಕ್ಕೆ ಬೇಕಂತ. ನಾವು ನಾನು ಎಲ್ಲರ ಏನೇ ಮಾಡ್ಬಿಡ್ದು ನಿನಗೇನ್ ಮಾಡೋ ನೋಡ್ರಿ ಹೆಂಗದ ಇದು ಜೀವನ. ಎಂತ ಪದ್ಧತಿಗಳು, ಪುರುಷ ಪ್ರಧಾನ ಸಮಾಜ ಅಂದ್ರೆ ಇದೆ. ಇವತ್ತಿಗೂ ಹಿಂಗೆ ಅದು. ಅದಕ್ಕೆ ಸಮಯ ಪ್ರಾಣ ಅಂತಂದ್ರೇನು, ಇಲ್ಲಿ ಹೇಳ್ತಾ ಇರೋದು ಪ್ರಾಣ ಅಂದ್ರೆ ಹೆಂಡತಿ ಮೇಲೆ ಎಷ್ಟು ಪ್ರಾಣ ಇಟ್ಕೊಂಡು ಕೂತಿರ್ತೀರಿ. ಇವೆಲ್ಲ ಅಭಿಮಾನಗಳು ಕಡಿಮೆ ಆಗ್ಬೇಕು. ಎಲ್ಲಿ ಓದ್ತಾಳ, ಏನ್ ಓದ್ತಾಳ, ಇದ್ರೆ ಇರ್ಲಿ ಅಕ್ಕಿದಕ್ಕಿ ಫ್ರೀ ಆಗಿ ಇರ್ಲಿ. ಒಂದ್ 4 ದಿನ ಎಲ್ಲರ ಊರಿಗೆ ಓದ್ತಿದ್ರು ಹೋಗಿ ಬಾ, ಫ್ರೀ ಆಗಿರು, ಆರಾಮಿರು, ಸುಖವಾಗಿರು. ನನ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಚಂದ ಆರಾಮಿರು, ನೀನು ಮುಕ್ತವಾಗಿರು, ನಾನು ಮುಕ್ತವಾಗಿರ್ತೇನೆ. ಆನಂದವಾದಂತ ಒಂದು ಜೀವನ ಕಳಿಬೇಕು. ನಿಮ್ಮ ಅವ್ರ ಮೇಲೆ ಹೆಂಗ್ ಪ್ರಾಣ ಇಟ್ಕೊಂಡಿರ್ತಾರೆ ಹಂಗ ಗುರುವಿನ ಮೇಲೆ ಒಂದಿಟ್ಟು ಪ್ರಾಣ ಇರ್ಲಿ, ಒಂದಿಟ್ಟು ಅಭಿಮಾನ ಇರ್ಲಿ, ಅದೇ ಧನ. ಹಿಂಗ ಗುರುಗಳ ಪ್ರಸನ್ನತೆಗೋಸ್ಕರ ತನು ಮನ ಧನ ವಾಣಿಗಳನ್ನ ಸಮಯಗಳನ್ನ ಟೈಮ್ ಸಮರ್ಪಿಸಿ ಗುರುಗಳ ಸೇವೆ ಮಾಡಬೇಕು. ಮಹಾಭೂತಗಳ ಅತ್ಯಂತ ನಿವೃತ್ತಿ, ಅತ್ಯಂತ ನಿವೃತ್ತಿ ಬೇರೆ, ಅತ್ಯಂತ ನಿವೃತ್ತಿ ಬೇರೆ.
ಅತ್ಯಂತ ನಿವೃತ್ತಿ ಅಂದ್ರೆ ಏನಪ್ಪಾ ಅಂತಂದ್ರೆ, ಒನ್ ಟೈಮ್ ಕಿತ್ ತೆಗೆದ್ಬಿಡೋದು. ಒಂದ್ ಗಿಡ ತೆಗಿಬೇಕಾದ್ರೆ ಬೇರೆ ಸಮೇತ ಕಿತ್ ತೆಗೆದಾರೆ ಅಂದ್ರೆ ಒಂದೇ ಒಂದು ಟೈಮ್ ಕಿತ್ ತೆಗೆದ. ಅದನ್ನ ಬಿಟ್ಟು ಇಷ್ಟೇ, ಮ್ಯಾಲಿಂದ ಟೊಂಗೆ ಕಾಂಡ ಹಿಂಗ ಏನಾರ ಸ್ವಲ್ಪ ಸ್ವಲ್ಪ ಮುರಿದೇವ ಅಂದ್ರೆ ಮತ್ತೆ ಚಿಗಿತ್ತದ, ಮತ್ತೆ ಚಿಗಿತ್ತದ. ಅದಕ್ಕೆ ಅತ್ಯಂತ ನಿವೃತ್ತಿ ಅಂದ್ರೆ ಮತ್ತೊಂದ್ಸಾರಿ ಎದ್ದಿರ್ಬಾರ್ದು, ಹಾಂಗ ನಿವೃತ್ತಿ ಮಾಡ್ಬೇಕು. ಮಹಾಭೂತಗಳ ಅತ್ಯಂತ ನಿವೃತ್ತಿ ಹೇಗೆ ಅಂದ್ರೆ, ನಿವೃತ್ತಿಯಾದ ನಂತರ ಅಂತ್ಯವಾದ ನಂತರ ಮತ್ತೊಮ್ಮೆ ಆದಿ ಆರಂಭ ಆಗದಂತೆ ಶಾಶ್ವತವಾಗಿ ನಿವೃತ್ತಿ ಆಗ್ಬೇಕು. ಈ ದೇಹ ನಾನಲ್ಲ ಅಂದ್ರೆ ಹೆಂಗಾಗ್ಬೇಕಂದ್ರೆ ಹಿಂಗಾಗ್ಬೇಕಂತ ಹೇಳ್ತಾರ. ಅತ್ಯಂತ ನಿವೃತ್ತಿ ಮಾಡ್ಕೋಬೇಕು ಅಂತ ಸಂಕಲ್ಪ ಮಾಡ್ಬೇಕು ನೀವು. ಇನ್ನೊಮ್ಮ ಈ ದೇಹದ ಬಗ್ಗೆ ಅಭಿಮಾನ ಹುಟ್ಟಿರ್ಬಾರ್ದು. ಆ ರೀತಿಯಾಗಿ ನಿವೃತ್ತಿ ಮಾಡ್ಕೋಬೇಕು. ಮತ್ತೆ ಒಂದ್ಸಾರಿ ಸತ್ಸಂಗದಾಗಿದ್ದಾಗ ನಿವೃತ್ತಿ ಆದಂಗ್ ಮಾಡೋದು, ಸತ್ಸಂಗ ಮುಗಿದು ಹೊರಗೆ ಬಾರ್ದು ಕೂಡಲೇನೆ ಮತ್ತೆ ಪ್ರವೃತ್ತಿ ಮಾಡೋದು. ಹಿಂಗ್ ಮಾಡ್ಬೇಡ್ರಿ. ದೇಹದ ಬಗ್ಗೆ ಅಭಿಮಾನ ಪರ್ಮನೆಂಟ್ ಆಗಿ ಬಿಡುವಂತ ಅತ್ಯಂತ ನಿವೃತ್ತಿ ಮಾಡ್ಕೊಳ್ರಿಪ್ಪ, ಈ ರೀತಿ ಸಂಕಲ್ಪ ಮಾಡಿ ಪ್ರಯತ್ನ ಮಾಡ್ರಿ ಅಂತ ಪೀತಾಂಬರ್ಜಿ ಅವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವ್ರ ಜಿಗಜಿಣಿಯವರು ಇಲ್ಲಿ ರಿಸೆಪ್ಷನ್ ಗೆ ಬರ್ಲಕ್ಕ ಅಷ್ಟೇ ಆಸಕ್ತಿ. ನೀವು ಎಲ್ಲರೂ ಬರ್ಬೇಕನ್ನವ್ರೆ ಐತ್ರಿ, ಸುಮ್ಮನೆ ಬಿಸಿಲಾಗ ಯಾಕೆ ಹೈರಾಣ ಆಗ್ಬೇಕಪ್ಪ? ಎಷ್ಟು ಫೋನ್ ಮಾಡಿ ಹೆಂಗಪ್ಪ ಎಲ್ಲ ತಯಾರಾಗ್ಯದ, ಎಲ್ಲ ಸರಿಯಾಗಿ ಆಗ್ಯದ, ಹೆಂಗದ, ಏನ್ ಎಷ್ಟು ಕಾಳಜಿ ನೋಡ್ರಿ. ಇವೆಲ್ಲ ಧನ ಅಂದ್ರೆ ತನು ಮನ ಧನದೊಳಗ ಇಲ್ಲೇನ್ ಪ್ರಾಣ ಏನ್ ಇಟ್ಕೊಂಡ್ ಕೂತಾರ, ಅಭಿಮಾನ ಏನ್ ಇಟ್ಕೊಂಡ್ ಕೂತಾರ, ಅದು ಕೆಲ್ಸ ಮಾಡಿಸ್ತಿರ್ತದ. ಏನ್ ನಡೆದದ ಏನು? ನಿಮ್ಮ ಮಗನೇ ಬ್ಯಾರೆ ಊರಾಗ ಎಲ್ಲೋ ಒಂದ್ ಕಾರ್ಯಕ್ರಮ ನಡೆಸ್ಕೊಡ್ತಿದ್ದ ಅಂದೊತ್ನಾಗ ನಿಮ್ಗ ಹೋಲಕ್ ಆಗಿಲ್ಲ ಅಂದ್ರೆ ಸುಮ್ ಕುಂದಿರ್ತಿರೇನು? ಬೆನ್ನತ್ತಿ 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 ಫೋನ್ ಮಾಡಿ ಕೇಳ್ತಿದ್ರೆ ಇಲ್ಲ ಮತ್ ಇಲ್ಲಿನ ಮಾಡ್ಲಕತ್ತವ ನಿಮ್ ಲಗ್ನ, ಇಲ್ಲೇನ್ ಲಗ್ನ ನಡೆದದ, ಏನೋ ಕೆಲ್ಸ ಮಾಡ್ಲಕತ್ತಾನ ರಿಸೆಪ್ಷನ್, ಇವ ನಿಮ್ ಮಗ ಹೌದಾ ಅಲ್ಲ, ಹೆಂಗ್ ನಡೆದದ, ಏನು ಎಲ್ಲಿಗೆ ಬಂತು? ಸ್ವಲ್ಪ ವಿಚಾರಣೆ ಮಾಡಿದ್ರ ನಮ್ಗ ಹಿಂದ್ ಹೇಳೋರ್ ಕೇಳೋರ್ ಅದಾರಪ್ಪ, ಪ್ರೀತಿಯವ್ರ ಅದಾರ ಅಂತ ಒಬ್ರಿಗೊಬ್ರು ಕಾನ್ಫಿಡೆನ್ಸ್. ನನಗ್ ಕೇಳೋದ್ ಬಿಡ್ರಿ, ಇನ್ನು ಮುಂದಾದ್ರು ಒಬ್ರಿಗೊಬ್ರು ಏನ್ ತಯಾರಿ ನಡೀತು, ಹೆಂಗ ಏನ್ ಸುಮ್ ಮಾತಾಡ್ಸದಪ್ಪ, ಕೇಳ್ಕೋತಿರ್ಬೇಕು ಒಬ್ರಿಗೊಬ್ರು, ಒಂದಿಷ್ಟು ಮಾರ್ಗದರ್ಶನ ಮಾಡ್ಬೇಕು ಕೇಳ್ಬೇಕು. ನಿನ್ನೆ ಕಾರ್ಯಕ್ರಮ ಅಂತೂ ಜಬರ್ದಸ್ತ್ ಗ್ರ್ಯಾಂಡ್ ಸಕ್ಸಸ್, ಬಹಳ ಚಲೋ ಆಯ್ತು. ಎಲ್ಲ ಪೀಸ್ಫುಲ್ ಆಗಿ ಎಲ್ಲ ಜನ ಬಂದಿದ್ರು, ಬಹಳ ಆನಂದ ಪರಮಾನಂದ ಅನುಭವಿಸಿದ್ರು ಎಲ್ಲರೂ, ಈಗರು ಅದು ಎಲ್ಲರೂ ಭಾರಿ ಖುಷಿ ಆಗಿ. ನೀನೆಲ್ಲ ಅವ್ರು ಯಾರ್ಯಾರು ಗಂಡಿನ ಮನೆಗೆ ಹೋಗ್ಬೇಕು, ತಮ್ ತಮ್ಮ ಮನೆಗೆ ಹೋಗ್ಬೇಕು, ಎಲ್ಲ ಮೇನ್ ಪರ್ಸನ್ ಗಳು ಹೋಗ್ಬಿಟ್ಟಾರ, ಸಪೋರ್ಟಿಂಗ್ ಪರ್ಸನ್ಸ್ ಇನ್ನೊಂದ್ ಸ್ವಲ್ಪ ಅದರ ಬಂದಾರ, ಅವ್ರ ಇವತ್ತ ಅಥವಾ ನಾಳೆ ಹೋಗ್ತಾರ, ಆಮೇಲೆ ನಾವು ನಾವೇ ನೀವು ನೀವೇ ಮತ್ ಫ್ರೀ ಆಗ್ಬಿಡ್ತೀವಿ ಆರಾಮಾಗಿ ಸತ್ಸಂಗ ಮಾಡ. ಹಿಂಗದ ನೋಡ್ರಿ, ಅದಕ್ಕ ಒಂಬೈನೂರು ಜನಕ್ಕಿಂತ ಹೆಚ್ಚು, ಒಂದ್ ಸಾವಿರ ಜನ ಕೂಡ್ಯಾರ, ಒಂದ್ ಸಾವಿರ ಜನ ಬಂದಿದ್ರಿ. ಏನ್ರಿ ನಿಮ್ದು ನೀವ್ ಎಂಟ್ನೂರು ಲೆಕ್ಕ ಹಾಡಿದ್ರಿ ಮತ್ತ